ಧೂಮಪಾನ ಕ್ಯಾನ್ಸರ್ಕಾರಕ, ಪ್ರಾಣಕ್ಕೆ ಹಾನಿಕರ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಚಿಕ್ಕಪ್ಪ, ನಮ್ಮೂರ್ ಬಂದೇ ಬಿಡ್ತು. ಏನೇ ಆದ್ರೂ ಮಗ, ಬದುಕೋದಕ್ಕೆ ಬೇರೆ ಊರ್ಗೆ ಹೋಗಿ ಈ ತರ ನಮ್ಮೂರ್ಗೆ ಬಂದ್ರೆ ಸಖತ್ತಾಗಿರುತ್ತೆ. ಇರುತ್ತಿರ್ತಣ, ಈ ನಾಲ್ಕ್ ದಿನ ಚೆನ್ನಾಗಿ ತಿಂದು ಸಖತ್ ಕುಡಿಯೋದಲ್ವಾ ನಮ್ ಕೆಲ್ಸ? ಕುಡಿಯೋದಕ್ಕೆ 360 ದಿನನೂ ಇರುತ್ತೆ ಚಿಕ್ಕಪ್ಪ, ಆದ್ರೆ ನಮ್ಮೂರಲ್ಲಿ ನಮ್ಮೂರ್ ಜೊತೆ ಇರೋದಕ್ಕೆ ಬರೀ 4 ದಿನ ಅಷ್ಟೇ ಇರೋದು. ಚೆನ್ನಾಗಿ ಮಜಾ ಮಾಡೋಣ ಮಾಡೋಣ. ಸರಿ ಸರಿ ಬರ್ತೀನಿ, ಬಾರೋ ಹೋಗೋಣ. ಹತ್ತು ಗಾಡಿ ಬಾಯ್.
ಭ್ರಮ ತುಂಬಿದೆ ಜೀವವು ಹಾಡಿದೆ ಸಣ್ಣಗಿ ಸಂತಸ ಮೆಲ್ಲಗೆ ಹೆಚ್ಚಿದೆ ಶಾಸ್ತ್ರಿ. ಊರಲ್ಲಿ ಹಬ್ಬ ಜಾತ್ರ ಯಾವ್ದು ಇಲ್ಲ, ಆದ್ರೂ ಬಂದ್ಬಿಟ್ಟಿದ್ಯಾ? ವ್ಯಾಪಾರ ಇದ್ರೆ ಮಾತ್ರ ಬರ್ಬೇಕಾ? ಅಣ್ಣವ್ರನ್ನ ನೋಡೋದಿಕ್ಕೆ ಬರಬಾರ್ದ? ಓಹೋ, ನೀವೇನ್ ಸ್ವಾಮಿ, ನಿಮ್ ಕೆಲ್ಸ ಎಲ್ಲ ಮಾಡೋದು ಇವನ್ ತಾನೆ, ಇದನ್ ಮಾತ್ರ ನೀವೇಕ್ ಮಾಡ್ತಾ ಇದ್ದೀರಾ? ಇದು ನನ್ನ ಕೈಗ್ ಬಂದ್ಮೇಲೆ ಅದೃಷ್ಟ ಬದ್ಲಾಯ್ತು ಕಣೋ, ಇನ್ನೊಬ್ರು ಕೈ ಕೊಡ್ತೀನ ನಾನು. ಏನು ಅಂದ್ರೆ? ಹಾ, ಬಂದೆ.
ಏನು ಈ ಸೈಕಲ್ ಕತೆ? ಒಂದಾನೊಂದು ಕಾಲದಲ್ಲಿ ನಮ್ ಭಾವ ಈ ಸೈಕಲ್ ಮೇಲೇನೆ ಮಿಠಾಯಿ ಸಕ್ಕರೆ ಮಿಠಾಯಿ ಮಿಠಾಯಿ ಸಕ್ಕರೆ ಮಿಠಾಯಿ ಮಿಠಾಯಿ ಎಷ್ಟು ಮಿಠಾಯಿ ಮಾಡಿದ್ರೆ ಇಂಥ ಆಸ್ತಿ ಸಂಪಾದನೆ ಮಾಡೋಕ್ಕಾಗುತ್ತೋ? ಮಿಠಾಯಿ ಮಿಠಾಯಿ ಅಪ್ಪ, ಈ ತರ ಮಿಠಾಯಿನ ನಾನು ಯಾವತ್ತೂ ತಿಂದಿಲ್ಲ ಗೊತ್ತಾ? ನಿಜಾನ? ನಾನು ಕೂಡ ಇಂಥ ಮುದ್ದಾದ ಹುಡುಗಿನ ಎಲ್ಲೋ ನೋಡಿಲ್ಲ. ಎಷ್ಟು ನಿಮ್ಮಗೂ ಅಷ್ಟು ಹೋಗು. ಈ ತರ ಮಿಠಾಯಿ ಕೊಡ್ತಾ ಕೊಡ್ತಾ ನಮ್ಮ ಅಕ್ಕನ್ನ ಕ್ಯಾಚ್ ಹಾಕೊಂಬಿಟ್ಟ. ಇವರ ಪ್ರೀತಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಮದ್ವೆನೂ ಆಗೋಯ್ತು. ನಮ್ ಭಾವನ ಅದೃಷ್ಟಾನೋ ನಮ್ಮ ಅಕ್ಕನ ದುರಾದೃಷ್ಟಾನೋ ಗೊತ್ತಿಲ್ಲ. ಮದ್ವೆ ಆಗ್ತಿದ್ದ ಹಾಗೇನೆ ಅನಂತ್ ರಾಜ್ ಅವರು ಟಿಕೆಟ್ ತಗೊಂಬಿಟ್ರು. ಊರು ಊರೇ ಅಳ್ತಾ ಇತ್ತು, ನಮ್ ಭಾವ ಮಾತ್ರ ನಗ್ತಾ ಇದ್ದ. ಇದೇ ಚಾನ್ಸು ಅಂತ ಓಡೋಡಿ ಬೀರುನ ಓಪನ್ ಮಾಡ್ದ. ಆಸ್ತಿ ಪತ್ರ ಒಂದೂ ಇರ್ಲಿಲ್ಲ. ನೀವು ನಮಗ್ ಭೂಮಿ ಕೊಟ್ರಿ, ನಮಗೆ ಗೊತ್ತಾಯ್ತು ಅನಂತ ರಾಜ್ ಅವರು ಇಡೀ ಆಸ್ತಿನ ಊರಿಗೆ ದಾನ ಮಾಡ್ಬಿಟ್ಟಿದ್ದಾರೆ ಅಂತ. ಅದೇ ಕೃತಜ್ಞತೆಯಿಂದ ಊರಿನವರು ಈ ಊರಿಗೆ ಅವ್ರ ಹೆಸರನ್ನ ಇಟ್ಟಿದ್ದಾರೆ. ಆಸ್ತಿ ಹೋದ್ರು ಬೇಜಾರು ಮಾಡ್ಕೊಳ್ಳದೆ ತುಂಬಾ ಚೆನ್ನಾಗೇ ಸಂಪಾದನೆ ಮಾಡಿದ ನಮ್ ಭಾವ. ಆದ್ರೂ ಊರಲ್ಲಿರೋರೆಲ್ಲ ನಮ್ ಭಾವನ್ನ ನೂರೇನಪ್ಪ ನಮ್ಮ ಅನಂತ ರಾಜು ಅಳಿಮಯ್ಯ. ಹೌದಾ? ಅನಂತರಾಜು ಅಳಿಯ ನಮಸ್ಕಾರ ಗಣಪ. ಹೀಗೆ ಊರಲ್ಲಿರೋರೆಲ್ಲ ನಮ್ ಭಾವನ್ನ ಏಕದಂತ ಅಂತ ಕರೆಯೋ ಬದ್ಲು ಅನಂತ ರಾಜು ಅವ್ರ ಅಳಿಯ ಅಂತ ಕರೆಯೋದಕ್ಕೆ ಕೋಪ ಬಂದು ಅವತ್ತಿಂದ ಊರವ್ರಿಗೆಲ್ಲ ಸಹಾಯ ಅನ್ನೋ ಹೆಸರಲ್ಲಿ ದುಡ್ಡು ಕೊಡ್ತಾ ಅವ್ರ ಆಸ್ತಿನೆಲ್ಲ ಬರ್ಸ್ಕೊಳಕ್ ಶುರು ಮಾಡ್ದ. ಹೀಗೆ ಊರಲ್ಲಿರೋ ಆಸ್ತಿನೆಲ್ಲ ಸ್ವಂತ ಮಾಡ್ಕೊಂಡು ಅನಂತ ರಾಜಪುರ ಅಂತ ಇರೋ ಈ ಊರಿನ ಹೆಸರನ್ನ ಕಿತ್ತಾಕಿ ಏಕದಂತಪುರ ಅನ್ನೋ ಹೆಸರು ಇಡಬೇಕು ಅನ್ನೋದೇ ನಮ್ಮ ಭಾವನ ಆಸೆ. ಇವಾಗ ನನಗೆ ಅರ್ಥ ಆಯ್ತು ಕಣಪ್ಪ, ಅವತ್ ನನಗೆ ಯಾಕೆ ಹೊಡ್ದ ಅಂತ. ನಮಸ್ಕಾರ ಅನಂತ ರಾಜ್ ಜೋಳಿಮಯ್ಯ. ಮತ್ತೆ ಬಾರಿಸ್ದೇ ಇರ್ತಾನ? ತಗೊಳ್ಳಿ ಅಪ್ಪ, ಇವಾಗ ಇಷ್ಟಿದೆ, ಮಿಕ್ಕಿದ್ನ ಆಮೇಲೆ ಅರೇಂಜ್ ಮಾಡ್ಕೊಡ್ತೀನಿ. ಅಣ್ಣ ಉಪ್ಪಿನಕಾಯಿ ಡಬ್ಬ ಬ್ಲೂ ಬ್ಯಾಗ್ ಅಲ್ಲಿ ಇಡ್ಲಾ? ಆ ಬ್ಯಾಗ್ ಅಲ್ಲಿ ಬಿಡ ಕಣೆ. ಸರಿಯಾಗಿ ತಿಂತಾಳೆ ಇದನ್ನ ಬಾರಿಸಿ ಅಜ್ಜಿ. ಮೊದ್ಲು ನೀನ್ ಹೊಡಿಬೇಕು. ಈಗಿದೆಲ್ಲ ಯಾಕೆ? ಪರವಾಗಿಲ್ಲ, ತಿನ್ನು, ಚೆನ್ನಾಗಿರುತ್ತೆ. ಏನ್ರಿ ಪುಟ್ಟಿಗ್ ಬಂದಿರೋ ಸಂಬಂಧದ ಬಗ್ಗೆ ಅವನ ಹತ್ರ ಮಾತಾಡಿದ್ರ? ಇವಾಗ ನಾನು ಮಾಡಿರೋ ಸಾಲನ ತೀರಿಸ್ತೀನಿ ಅಂದಿದ್ದಾನೆ. ಏನ್ ಮದುವೆ ಬಗ್ಗೆ ಮಾತಾಡಿದ್ರೆ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗು. ಹುಷಾರು, ಸದ್ಯಕ್ಕೆ ಅವನತ್ರ ಏನ್ ಹೇಳಿದ್ರೆ ಹುಡುಗಾಟ ಆಡ್ತಿರ್ಬೇಡ. ಸರಿನಾ? ಬರ್ತೀನಮ್ಮ. ಸರಿ ಕಣ. ಬಾಯ್. ಏನು ಇದು, ನಿನ್ ಮನೆಗೆ ನೆಂಟರು ಬಂದಂಗ ಬಂದು ಹೋಗ್ತಾ ಇದೀಯಾ? ಮತ್ತೆ ಇನ್ನೇನ್ ಮಾಡ್ಬೇಕು ಮಾವ, ಅಲ್ಲಿ ಕೆಲ್ಸಗಳಿರುತ್ತಲ್ವಾ? ಏನೋ ಬಿಡು, ಇದೇನಿದು, ನೀನು ಹೋಗ್ತಾ ಇದೀಯಾ ಶಾಂತ? ನನ್ ಜೊತೆನೆ ಇರುಬಾ ಅಂತ ಸಿಟಿ ಕರ್ಕೊಂಡು ಹೋಯ್ತಾವ್ನೆ. ಒಳ್ಳೆ ಕೆಲ್ಸ ಕಣು, ನಿಮ್ಮ ಮನೆ ಕರ್ಕೊಂಡು ಹೋಗ್ತಾ ಇರೋ. ನೋಡ್ಕೋಬೇಕಲ್ಲ ಅಣ್ಣ. ಹೌದು, ನೀನೇನ್ ಮಾಡ್ತಿದಾರ ಅಣ್ಣ? ನಮ್ಗೇನು, ದೊಡ್ಡ ಬಿಲ್ಡಿಂಗ್ ಅಲ್ಲಿ ಸೂಪರ್ವೈಸರ್ ಕೆಲ್ಸ, ನಮ್ ಕೆಳಗಡೆ 23 ಜನ ಕೆಲ್ಸ ಮಾಡ್ತಾ ಇದಾರೆ, ಇದಕ್ಕಿಂತ ಇನ್ನೇನ್ ಬೇಕು? ನಮಸ್ಕಾರ ಬುದ್ಧಿ. ನಮಸ್ಕಾರ. ಮನೆಗೆ ಹೋಗಿದ್ದ ಬುದ್ಧಿ, ನೀವ್ ಇಲ್ಲಿದ್ದೀರಾ ಅಂತ ಹೇಳಿದ್ರು. ನಿಮ್ ಬಡ್ಡಿ ದುಡ್ಡು, ನೀನು ಬಡ್ಡಿ ತೀರ್ಸ್ಬೇಕು ಅಂದ್ರೆ ಎಷ್ಟೆಲ್ಲ ಸಾಲ ಮಾಡ್ಬೇಕಾಗತ್ತೆ ಗೊತ್ತಾ? ಹೋಗು. ಅದಲ್ಲ ಬುದ್ಧಿ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಬಸ್ ಬಂತು ಹೋಗು. ಸ್ವಾಮಿ, 10 ಕೊಟ್ಟು 100 ಮಾಡ್ಕೋತಾ ಇದೆಯಲ್ಲ ಭಾವ. ಕಳಿಸ್ಕೊಡೋರು ಕಳಿಸ್ಕೊಡಕ್ ಆಗ್ತಿಲ್ಲ, ಹೋಗೋರು ಹೋಗಕ್ ಆಗ್ತಿಲ್ಲ. ಹೋಗ್ಲಿ ಕಣೋ, ಅವ್ರ ಊರಿಂದ ಎಷ್ಟು ದೂರ ಇರ್ತಾರೋ ಅವ್ರ ಹೊಲ ಅಷ್ಟೇ ಹತ್ತಿರದಲ್ಲಿರುತ್ತೆ. ಥ್ಯಾಂಕ್ ಯು ಚಿಕ್ಕಪ್ಪ. ಸರಿ ಅಪ್ಪ, ಬರ್ತೀನಿ. ಹುಷಾರಾಗಿ ಬಾ. ಹೋಗ್ಬರ್ತೀನಿ.
ಓಕೆ ನೋಡಿ ಮೇಡಮ್. ಅಬ್ಬಬ್ಬಾ ಸಖತ್ತಾಗಿ ಕಾಣ್ತಿದ್ಯಾ ಚೈತ್ರ. ಏನೇ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಅವಸ್ಥೆ. ಕಾರ್ತಿಕ್ ನನ್ನ 4 ಡೇಸ್ ನ ನೋಡಿರಲ್ಲ ಅಲ್ಲ, ಪಾಪ ಹುಚ್ಚ ಆಗಿ ಹೋಗಿರ್ತಾನೆ. ಅದಕ್ಕೆ ಪಿಕ್ಸ್ ನ ಗಿಫ್ಟ್ ಆಗಿ ಕಳ್ಸೋಣ ಅಂತ. ನೀನ್ ಹೋಗಿ ಮೊಬೈಲ್ ಸೆಂಡ್ ಮಾಡು. ಓಕೆ ಸೆಂಡ್ ಮಾಡ್ತೀನಿ. ಎಷ್ಟ್ ಗಿಫ್ಟ್ ಕಳ್ಸಿದ್ರು ಲಾಭ ಏನು? ಹ್ಮ್, ಕಾಲೇಜ್ ಅಲ್ಲಿ ನನ್ ಸೂಪರ್ ಸೀನಿಯರ್ ಅಂದೆ, ಅದಾದ್ಮೇಲೆ ಲವ್ ಅಂದೆ. ಏನೋ ನೀನ್ ಹುಚ್ಚ ಪ್ರೇಮ ಅನ್ಕೊಂಡು ಇಷ್ಟ್ ವರ್ಷದಲ್ಲಿ ಒಂದ್ಸಲ ಆದ್ರು ಹ ನಿನ್ನ ಒಪ್ಕೊಂಡ ಇಲ್ವೇ? ಹೋಗ್ಲಿ, ಕನಿಷ್ಠ ಪಕ್ಷ ನಗ್ನಗ್ತಾದ್ರೂ ಮಾತಾಡದ್ನ. ಇಲ್ಲ ಸರಿ, ಇದನ್ನೆಲ್ಲ ಪಕ್ಕಕ್ಕಿಡು. ಅವನಿಂದ ಒಂದ್ ರೆಸ್ಪಾನ್ಸೂ ಇಲ್ಲ. ಇಷ್ಟು ದಿನದಲ್ಲಿ ಒಂದ್ಸಲ ಆದ್ರೂ ಅವನ ಜೊತೆ ಒಂದ್ ಕಪ್, ಜಸ್ಟ್ ಒಂದ್ ಕಪ್ ಕಾಫಿ ಆದ್ರೂ ಕುಡ್ದಿದ್ಯಾ ನೀ? ಇಲ್ವೇ? ಲೇ ಬ್ರೈನ್ಲೆಸ್ ಫಿಲೋಸ್, ಕೇಳಿಸ್ಕೊಳ್ರೆ, ಹುಡುಗರು ಹುಡುಗಿಯರ ಹಿಂದೆ ಬೀಳ್ತಾರೆ. ನಮಗೆ ಎಷ್ಟಿಷ್ಟ ಆಯ್ತು ನಾವ್ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ನಾವ್ ಅದನ್ನ ಎಂಜಾಯ್ ಮಾಡ್ತೀವಿ. ಹಾಗೆ ನಮ್ ಹುಡುಗ ಕೂಡ ನಾನ್ ಹಿಂದೆ ಬಿದ್ದಿರೋದನ್ನ ಎಂಜಾಯ್ ಮಾಡ್ತಿರ್ಬೋದೇನೋ. ಈಗ ನೋಡ್ರೆ ಪಿಕ್ಸ್ ಕಳಿಸ್ತೀನಿ, ಅವನ್ ಜೊತೆ ಹೋಗಿ ಕಾಫಿ ಕುಡಿದ್ ಬರ್ತೀನಿ. ಓಕೆ ಸೆಂಡ್ ಇಟ್. ಬಾ, ಇವಳು ಟಾರ್ಚರ್ ಮತ್ತೆ ಶುರು ಆಯ್ತು ಕಣ. ಯಾರು? ಚೈತ್ರನೇನಾ? ಹ್ಮ್ ಬ್ರೋ, ನನ್ ಯಾಕೋ ನೀನು ಎಸ್ ಹೇಳಿ ಫುಲ್ ಸ್ಟಾಪ್ ಇಟ್ರೇನೆ ಒಳ್ಳೇದು ಅಂತ ಅನ್ಸುತ್ತೆ. ಐ ಥಿಂಕ್ ದೇರ್ಸ್ ನೋ ಎಂಡಿಂಗ್. ಸಾಕು ಸಾಕು, ಬರ. Creatures are dying because of plastic in the ocean. Aquatic life and nature is being damaged. Using satellites, we can trace out exact location of plastic in the ocean and clean them out. Well, as you can see, to clear the ocean of all the plastic, I have been waiting for this kind of opportunity for many, many years. We will collaborate with Fortune 500 companies. I know, the time is too less to execute this kind of project. Karthik, sir, I would like you to take the lead on this project, please. Sure, sir. I'll do my best. ಓಟ ಹೊಡ್ಕೊಂಡು ಇಲ್ಲಿ ಕೂತಿದೀವಿ ಅಂತ ಗೊತ್ತಾದ್ರೆ ಕಾರ್ತಿಕ್ ಸಾಯಿಸ್ಬಿಡ್ತಾನೆ. ಹೌದು, ಮತ್ತೆ ಕೆಫೆಟೇರಿಯಾ ಕಟ್ಟಿರೋದು ಕೂತ್ಕೊಳ್ಳಕ್ಕೆ ತಾನೆ ಕಣ. ಲೇ, ಆದ್ರೆ ನಾಳೆಯಿಂದ ನಮ್ಗೆ ಕೂತ್ಕೊಳ್ಳಕ್ಕೂ ಟೈಮ್ ಸಿಗಲ್ಲ ಕಣ. ಮೇಲ್ ಈಗ ಬಂತು ಕಣ, ಆದ್ರೆ ಡೆಡ್ ಲೈನ್ ಒಳಗೆ ಪ್ರಾಜೆಕ್ಟ್ ನ ಡೆಲಿವರಿ ಮಾಡಕ್ ಆಗುತ್ತಾ? ಲೇ, ಪ್ರಾಜೆಕ್ಟ್ಸ್ ಡೆಡ್ ಲೈನ್ಸ್ ನಮ್ಗೇನು ಹೊಸದೇನಲ್ವಲ್ಲ. ಓಕೆ ಕಣ, ಐ ವಿಲ್ ಬಿ ಆನ್ ಇಟ್. ಹ್ಮ್, ಪ್ರಾಜೆಕ್ಟ್ ಪೆಂಡಿಂಗ್ ಲೈನ್ ಬಗ್ಗೆ ಓಕೆ, ಇರೋ ಪೆಂಡಿಂಗ್ ಪ್ರಾಜೆಕ್ಟ್ ಬಗ್ಗೆ ಏನ್ ಹೇಳ್ತೀಯಾ? ಪೆಂಡಿಂಗ್ ಪ್ರಾಜೆಕ್ಟ್? ಅರೆ ಮೇಡಮ್, ಅಯ್ಯೋ ದೇವ್ರೆ, ಇವ್ಳು ಮತ್ತೆ ಬಂದ್ಬಿಟ್ಲ. ಹೇಯ್, ನೀನೇನ್ ಇಲ್ಲಿ? ಹಾ, ಫೋಟೋ ಕಳಿಸ್ದೆ, ರಿಪ್ಲೈ ಇಲ್ಲ, ರೆಸ್ಪಾನ್ಸ್ ಇಲ್ಲ. ಹ್ಮ್, ನೀನೇನೋ ನನ್ನ ನೋಡ್ದೆ, ನಾನು ನಿನ್ನ ನೋಡ್ಬೇಕಲ್ವಾ, ಅದಕ್ಕೆ ಬಂದ್ಬಿಟ್ಟೆ. ಹೇಳ್ದೆ ಅಲ್ವಾ ಬ್ರೋ, ನಿನ್ ಎಸ್ ಹೇಳೋವರೆಗೂ ಖಂಡಿತ ಬಿಡಲ್ಲ. ಬಿಡೋದೇ ಇಲ್ಲ. ಅದೆಷ್ಟು ಕಷ್ಟ ಪಟ್ಕೊಂಡು ಒಳಗ್ ಬಂದೆ ಗೊತ್ತಾ? ಕಾಫಿ ಕುಡಿಯಣ್ಣ, ಕಾಫಿ ಪ್ಲೀಸ್. ಕಾಫಿ ಕುಡ್ಕೊಂಡು ಇಲ್ಲೇ ಕೂತಿರ್ತೀರ ಇಲ್ಲ ಟೀಮ್ ಚೇಂಜ್ ಮಾಡ್ಬೇಕು? ಕಾರ್ತಿಕ್ ಜೊತೆ ಕಾಫಿ ಅಷ್ಟು ಈಸಿ ಅಲ್ಲಮ್ಮ. ಅದ್ ಯಾಕೆ ಈಸಿ ಅಲ್ವೋ ನಾನು ನೋಡ್ತೀನಿ. ನೀನೇನಿಲ್ಲಿ? ಯಾಕೆ ಬರ್ಬಾರ್ದ? ಅಂದ್ರೆ ವೆಜಿಟೇಬಲ್ಸ್ ತಗೋತಿದ್ಯಲ್ಲ, ತಗೋಬಾರ್ದ? ತಗೊಳ್ಳೋದಷ್ಟೇನಾ ಅಡ್ಗೆ ಮಾಡ್ತೀಯ? ನಮ್ಮವನು ಅಡ್ಗೆ ಅದ್ಭುತವಾಗಿ ಮಾಡ್ತಾನೆ. ಚೈತ್ರ, ಯು ಸೋ ಲಕ್ಕಿ. ಅಡ್ಗೆ ಬರುವಂತ ಒಂದ್ ಗಂಡ ಆದ್ರೆ ಅದು ನೆಕ್ಸ್ಟ್ ಲೆವೆಲ್. ಓಹೋ, ಮತ್ತೆ ಅಡ್ಗೆ ಬಿಟ್ರೆ ಮದುವೆ ಆಗ್ಬೋದಲ್ಲ? ಮೆಣಸಿನ್ಕಾಯಿ ಜಾಸ್ತಿ ತಿಂತೀಯ ಅನ್ಸತ್ತೆ, ಅದಕ್ಕೆ ಖಾರದ ಮಾತುಗಳು. ಕ್ಯಾರೆಟ್ ತಗೋ ಕಾರ್ತಿಕ್, ಕಣ್ಗಳು ತುಂಬಾ ಒಳ್ಳೇದು, ಆಗ್ಲಾದ್ರೂ ನನ್ನಿಂದ ಚೆನ್ನಾಗಿ ಕಾಣಿಸ್ಬೋದೇನು. ಇದು ತಿಂತಿರೋದಕ್ಕೆ ನಿನ್ನ ಹುಷ್ಟನ ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ರೋ, ಬೇಲದ ಕಾಯಿ ತಗೊಳ್ಳ? ತಗೊಳ್ಳಿ ತಗೊಳ್ಳಿ, ಕಿವಿಗಳು ತುಂಬಾ ಒಳ್ಳೇದು, ಆಗ್ಲಾದ್ರೂ ನನ್ನ ಹಾರ್ಟ್ ಬೀಟ್ ಜೋರಾಗಿ ಕೇಳಿಸ್ಬೋದೇನು. ನನಗೆಲ್ಲ ಪಾರ್ಟ್ಸ್ ಸರಿಯಾಗಿದೆ, ನಿನ್ ಪಾರ್ಟ್ಸ್ ಯಾವ್ದು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಸಖತ್ತಾಗಿ ಹೇಳ್ದೆ, ನಮ್ಮಮ್ಮ ಯಾವಾಗ್ಲೂ ಅದನ್ನೇ ಹೇಳ್ತಾರೆ. ನೀನೇ ನಿಮ್ಮ ಅಮ್ಮ ಹೇಳದಿರ್ಲಿ, ನನಗ್ ನಮ್ಮ ಅಪ್ಪ ಯಾವಾಗ್ಲೂ ಅದನ್ನೇ ಹೇಳ್ತಿರ್ತಾರೆ. ನಾನು ಕಾಫಿ ಕಾಟೆ, ಕಾಫಿ 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 ಪ್ಲೀಸ್, ಕಾಫಿ. ಏನೇ ಒಂದ್ ಒಳ್ಳೆ ದಿವಸ ನೋಡಿ ಮಗಳನ್ನ ಮನೆ ಕರ್ಸೋಣ. ಹಾಗೆ ಆಗ್ಲಿ ಅಯ್ಯ.
ನಿನ್ನೇ ನೆನೆಸ್ಕೋತಾ ಇದ್ದೆ, ಬಂದ್ಬಿಟ್ಯಾ? ಒಬ್ಳೆ ಬಂದ್ಯಾ ಅಳಿ ಅಂದ್ರೆ ಇಲ್ಲಿ? ಅದೇನೆ ಮಾತಾಡ್ತಿದ್ರೆ ಹಾಗೆ ಹೋಗ್ತಿದ್ಯಾ? ಮದ್ವೆಗ್ ಮುಂಚೆ ಆ ಹೊಲ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಂತಲ್ಲ, ಈ ಸಲಿ ಬರ್ಬೇಕಾದ್ರೆ ಹುಟ್ಟೋ ಮಗು ಜೊತೆ ಹೊಲದ ಪೇಪರ್ ತಗೊಂಡ್ ಬಾ ಅಂತ ಹೇಳಿದ್ದಾರೆ ನಿಮ್ಮ ಅಳಿ ಅಂದ್ರು. ಏನ್ ಮಾಡೋದಯ್ಯ? ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ರಘು, ನಾ ದುಡ್ಡು ಕೇಳಿದ್ದೀನಿ, ಬೆಳೆ ಬಂದಾಗ ಕೊಡ್ತೀನಿ ತಂದಿದ್ದೇನೆ. ಇದೇನು ಈ ತರ ಮಾಡ್ಬಿಟ್ಟೆ? ಮಾರೋದಕ್ಕಿಂತ ಸುಡೋದೆ ಒಳ್ಳೆದಂಡ. ಬೆಳಿಗ್ಗಿಂದ ಏನು ತಿಂದಿಲ್ಲ, ಸ್ವಲ್ಪ ಊಟ ಮಾಡು. ಏನು ಕಣ, ಬದುಕೋದಕ್ಕೆ ಭಯ ಆಗ್ತಾ ಇದೆ. ಸಾಯಣ ಅನ್ಕೊಂಡ್ರೆ ನಾಳೆ ನೀವೇನಾಗ್ತಿರೋ ಅಂತ. ಏನು ಅಂತ ಮಾತಾಡ್ತಿದೀಯ? ನನಗ್ ಗೊತ್ತು ಕಣೋ, ನೀನ್ ಹಿಂಗೆ ಯೋಚನೆ ಮಾಡ್ತೀಯಾ ಅಂತ. ಮೋಸ ಆಯ್ತು ಅಂತ ಬೆಳೆದಿದ್ದೆಲ್ಲ ಸುಟ್ಟ ಹಾಕ್ಬಿಟ್ಟೆ. ಹೊಟ್ಟೆ ಏನ್ ಮಾಡಿತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ತಗೋ ತಗೊಳಪ್ಪ. ನೀನ್ ಹೀಗ್ ಕೊಟ್ರೆ ಇಸ್ಕೊಳ್ಳಲ್ಲ ಗೊತ್ತು, ಆ ಜಮೀನ್ ಪತ್ರ ನಾನು ಕೊಟ್ಬಿಡು. ಬೆಂಕಿ ಹಾಕಿದ್ದು ಹೌದು ಬಾಬಾ, ಬೆಂಕಿ ಬಿದ್ದು ಹೊಲನ್ ತಗೊಂಡ್ ನೀನೇನ್ ಮಾಡ್ತೀಯ? ಮತ್ತಿನ್ನೇನ್ ಮಾಡೋ ಅಂತೀಯೋ? ನೋಡ್ಕೊಂಡು ಸುಮ್ನೆ ಇರಕ್ ಆಗಲ್ವಲ್ಲ, ಏನಾದ್ರೂ ಮಾಡ್ಬೇಕಪ್ಪ. ಪಾಪ ಈಗ್ಲೇ ಕಷ್ಟದಲ್ಲಿದ್ದಾರೆ. ನನ್ನ ಹೊಲದ ಪತ್ರ ನಿಮ್ಮ ಹತ್ರ ಇರ್ಲಿ. ಏನೋ ನಿನ್ ಸ್ವಾಭಿಮಾನ, ನಾನು ಇದನ್ನ ಕೈಯಲ್ಲಿ ಇಸ್ಕೊಳಲ್ಲ, ಅವನ ಕೈ ಕೊಟ್ಬಿಡು. ನಿಮ್ದು ತುಂಬಾ ದೊಡ್ಡ ಮನ್ಸಯ್ಯ, ನಿಮ್ ಮಾವನವ್ರ ಬಗ್ಗೆ ಕೇಳಿದ್ವಿ ನೋಡಿರ್ಲಿಲ್ಲ, ನಿಮ್ಮನ್ ನೋಡಿದ್ರೆ ಅವರನ್ನ ನೋಡಿದಾಗೆ ಆಗುತ್ತೆ. ಬಾರೋ, ಏನ್ ಮಾಡಿದ್ರು ಅವ್ರ ಮನಸ್ಸಲ್ಲಿ ನಮ್ಮ ಮಾವನ ಹೆಸರನ್ನ ತೆಗೆದುಹಾಕೋಕ್ ಆಗ್ತಾ ಇಲ್ಲ ಕಣೋ. ಕೊಡಲಿ, ಆ ಎಂ ಆರ್ ಓಗೆ ಹೊಲದ ಲೆಕ್ಕ ನೋಡಕ್ ಹೇಳು, ಎಲ್ಲ ನನ್ನ ಹೆಸರಿಗೆ ಆಗ್ಬೇಕು. ಸರಿ ಬಾಬಾ. ಒನ್ ಇಯರ್ ಅಲ್ಲ, ಟೂ ಇಯರ್ಸ್ ಅಲ್ಲ, ಕಾಲೇಜ್ ಟೈಮ್ ಇಂದ ಟ್ರೈ ಮಾಡ್ತಿದ್ದೀನಿ ಅಲ್ಲ, ನನಗೇನ್ ಕಮ್ಮಿ ಆಗಿದೆ? ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ಪ್ರಾಬ್ಲಮ್ ಎಲ್ಲಿದೆ? ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡು, ನಿನಗ್ ಗೊತ್ತಾಗತ್ತೆ. ಆಕ್ಚುಲಿ ಪ್ರಾಬ್ಲಮ್ ಎಲ್ಲಿದೆ? ಏ ಮೆಂಟಲ್, ಯೋಚನೆ ಮಾಡು ಅಂದೆ, ಕಿರ್ಚ್ಕೊ ಅಂತ ಹೇಳಲಿಲ್ಲ. ಯಾಕ್ರೋ ತುಂಬಾ ಯೋಚನೆ ಮಾಡ್ತಿರೋ ಆಗಿದೆ, ಏನಾಯ್ತು? ರವಿನ ಫೈರ್ ಮಾಡಿದ್ದಾರೆ. ಫೇಕ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಂತ ನಮ್ಮ ಬಾಸ್ ಬಗ್ಗೆ ನಿನಗೆ ಗೊತ್ತು ತಾನೆ? ಎಲ್ಲವನು ಅಲ್ಲಿ ನೋಡು. ಪಾಪ ಕಣು ತುಂಬಾ ಟೆನ್ಷನ್ ಅಲ್ಲಿದ್ದಾನೆ. ಈ ತರದವ್ರು ಇರೋದ್ರಿಂದ ನಮ್ಮ ಕಂಪನಿ ರೆಪ್ಯುಟೇಷನ್ ಹಾಳಾಗತ್ತೆ. ಕರೆಕ್ಟ್ ಸರ್, ನೀವು ಹೇಳಿದ್ದು. ಇವನ್ ಕ್ರೆಡೆನ್ಷಿಯಲ್ಸ್ ಎಲ್ಲ ಚೆನ್ನಾಗೇ ಇದೆ ಸರ್, ಬಟ್ ವೈ ಡಿಡ್ ಯು ಪುಟ್ ಫೇಕ್ ಸರ್ಟಿಫಿಕೇಟ್ಸ್? ಹೌ ಆಮ್ ಐ ಸಪೋಸ್ ಟು ನೋ? ಅವಕಾಶ ಸರ್, ನಮ್ಮ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಲೂಪಲ್ಸ್ ಏನು ಗೊತ್ತಾ ಸರ್, ಎಕ್ಸ್ಪೀರಿಯನ್ಸ್ ಇದ್ರೇ ಜಾಬ್ ಸಿಗೋದು, ಆದರೆ ಜಾಬ್ ಇಲ್ಲದೆ ಎಕ್ಸ್ಪೀರಿಯನ್ಸೇ ಸಿಗಲ್ಲ. ಯಾವುದೋ ಒಂದು ಮ್ಯಾಜಿಕ್ ನಡೆದ್ರೇ ಈ ಲೂಪಿಗೆ ಬರೋಕ್ಕಾಗೋದು. ಬಹುಶಃ ಅವನಿಗೆ ಅವಕಾಶ ಸಿಕ್ಕಿಲ್ಲ ಅನ್ಸುತ್ತೆ. ಅಂದರೆ ಅವ್ನು ಮಾಡಿದ್ದು ರೈಟ್ ಅಂತ ಹೇಳ್ತೀಯಾ? ಸಿಚುವೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಫಾರ್ ಎಕ್ಸಾಂಪಲ್, ಅವ್ನ ಪ್ರಾಜೆಕ್ಟ್ನ ರಿಲೀಸ್ ಮಾಡಿದ್ದೀವಿ, ಅದ್ರಲ್ಲಿ ಜಾಸ್ತಿ ವರ್ಕ್ ಮಾಡಿದ ಅವನೇ ಸರ್. ಸರ್, ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನಿಮ್ಗೊಂದು ವಿಷಯ ಹೇಳ್ತೀನಿ, ಈ ಪೇಪರ್ ನಂಬಿದ್ರೆ ರೆಪ್ಯುಟೇಷನ್ ಬರುತ್ತಂದ್ರೆ, ಮನುಷ್ಯನ ನಂಬಿದ್ರೆ ಇನ್ನಿಷ್ಟು ರೆಪ್ಯುಟೇಷನ್ ಬರ್ಬೋದು. ನೀವೇ ಯೋಚನೆ ಮಾಡಿ ಸರ್. ಬರ್ತೀನಿ ಸರ್. ರವಿ, ಏನ್ ಮಾತಾಡ್ಬೇಕೋ ಹೇಗ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ಲ.
ಇಷ್ಟು ದಿನ ನಾನು ಓದಿದ್ದು ಓದಿಗೆ ನೆಕ್ಸ್ಟ್ ಏನಂತ ಯೋಚನೆ ಮಾಡಿದ್ರೇನೆ ಭಯ ಆಗ್ತಿದೆ. ನಿನ್ನ ಪೊಸಿಷನ್ಲಿ ಇದ್ದು ನಾನು ಯೋಚನೆ ಮಾಡ್ತೀನಿ ಕಣೋ, ನನಗೂ ಭಯ ಆಯ್ತು. ನನ್ನ ಫ್ಯೂಚರ್ ನನಗೆ ಕೊಟ್ಟಿದ್ಯೋ, ಥ್ಯಾಂಕ್ಸ್ ಕಣೋ. ಫ್ರೆಂಡ್ಸ್ ಅಂದ್ರೆ ಹ್ಯಾಪಿಯಾಗಿರೋದಕ್ಕೆ ಕಣೋ, ಭಯ ಪಟ್ಕೊಂಡಿರೋದಕ್ಕಲ್ಲ. ಜಾಸ್ತಿ ಎಮೋಷನಲ್ ಆಗ್ಬೇಡ. ಸರಿ ಬನ್ನಿ ಹೋಗೋಣ. ಅರ್ಜೆಂಟ್ ಕೆಲಸ ಇದೆ ಸರ್ಕೋ. ನನಗೂ ಅರ್ಜೆಂಟ್. ಏನಕ್ಕೆ? ಮದ್ವೆಗೆ. ಹಾಗಾದ್ರೆ ಮಾಡ್ಕೋ. ಈಗ ನಿನ್ ಲವ್ ಅಲ್ಲಿ ಬೀಳ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಅದ ಹಾಗಲ್ಲ ಪಾಪು. ನೀ ನನ್ ಬೆನ್ ಬಿಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು. ನೀ ಎಷ್ಟೇ ಹೇಳಿದ್ರು ನಾನ್ ನಿನ್ನ ಬಿಡೋದಿಲ್ಲ. ಬಿಡೋದಿಲ್ಲ ಅಂದ್ರೆ ಬಿಡೋದೇ.
ಪ್ರತಿಯೊಂದು ಸ್ಟೇಜಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಪ್ರಾಬ್ಲಮ್, ಕಾಲೇಜ್ ಆದ್ಮೇಲೆ ಜಾಬ್ ಪ್ರಾಬ್ಲಮ್, ಈಗ ಮದುವೆ ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಒಂದೇ. ಹಾಯ್ ಕಾರ್ತಿಕ್. ಯಾರು? ನಮ್ಮ ಮದರ್. ಯಾಕೆ? ಲವ್ ರೆಕಮೆಂಡೇಶನ್. ಓ, ಲವ್ ರೆಕಮೆಂಡೇಶನ್? ಏನ್ ಆಂಟಿ, ಆ ಮಿಂಟ್ಲಿ ಏನು ಹೇಳಿದ್ಲಂತ ಅವಳ ಜೊತೆಗೆ ಕರ್ಕೊಂಡ್ ಬಂದಿದ್ದೀರಾ? ಅದ್ರಲ್ಲಿ ತಪ್ಪೇನಿದ್ಯಪ್ಪ? ಒಂದ್ ಸೆಕೆಂಡ್. ಏನು ಅವ್ರ ಫ್ಯಾಮಿಲಿ ಮ್ಯಾಟ್ರಲ್ಲಿ ನಾವ್ ಯಾಕೋ? ಬನ್ನಿ ಹೋಗೋಣ. ಏನು ಈ ಟೈಮಲ್ಲಿ ಬಂದಿದ್ಯಾ? ಜೊತೆಗೆ ಅಮ್ಮನ್ ಬೇರೆ ಕರ್ಕೊಂಡ್ ಬಂದಿದ್ಯಾ? ಏನ್ ಮಾಡ್ರು? ಅಲ್ಲ, ನನ್ ಮಗಳನ್ನ ಪ್ರೀತಿ ಮಾಡೋದಕ್ಕೆ ಏನ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್? ಏನು ಪ್ರಾಬ್ಲಮ್? ಏನಿಲ್ಲ, ಫ್ರೆಂಡ್ ಆದ್ರೆ ಓಕೆ. ಹಾಗಿದ್ರೆ ಸೂಪರ್ ತಾನೆ. ಸೂಪರ್ ಅಲ್ವಾ? ಫ್ರೆಂಡ್ ನ ಮದ್ವೆ ಮಾಡ್ಕೊಂಡ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮ್ ಅಂಕಲ್ ಕೂಡ ಒಂದ್ ಟೈಮಲ್ಲಿ ಫ್ರೆಂಡ್ಸೆ, ಆಮೇಲೆ ಮದ್ವೆ ಮಾಡ್ಕೊಂಡ್ವಿ. ಲೈಫ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಅದ ಹಾಗಲ್ಲ ಆಂಟಿ. ಇನ್ನೇನು ಫೈನಾನ್ಷಿಯಲ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾವು ಕೂಡ ಕಷ್ಟಪಟ್ಟೆ ಮುಂದೆ ಬಂದಿರೋದು. ಮಮ್ಮಿ ಇನ್ನೇನು ಹೋಗು. ಅದ ಹಾಗಲ್ವೇ, ಚೈತ್ರ ಹೇಳ್ತಿದ್ದಾಳಲ್ಲ ಹೋಗು ನೀನು. ಹೋಗೆ ಹುಚ್ಚಿನ್ ತಂದು. ಬುದ್ಧಿ ಇದ್ಯಾ? ಅಮ್ಮನ್ ಕರ್ಕೊಂಡ್ ಬಂದಿದ್ಯಲ್ಲ. ಕಾರ್ತಿಕ್ ನೀನಂದ್ರೆ ನನಗ್ ತುಂಬಾ ಇಷ್ಟ. ಮನೇಲಿ ದೊಡ್ಡ ದೊಡ್ಡ ಸಂಬಂಧ ನೋಡ್ತಿದ್ದಾರೆ, ಬಟ್ ನನಗ ಫೀಲೇ ಬರ್ತಾ ಇಲ್ಲ. ಈಗ ನೀನ್ ಇಲ್ದೆ ಹೋದ್ರೆ ನಾನ್ ಸತ್ ಹೋಗ್ತೀನಿ, ಕೈ ಕಟ್ ಮಾಡ್ಕೋತೀನಿ ಅನ್ನೋ ಸ್ಕೂಲೇ ಅಲ್ಲ ನಮ್ದು. ಬಟ್ ನೀನ್ ನನ್ ಲೈಫ್ ಅಲ್ಲಿ ಇದ್ರೆ ಒಂದ್ ರೇಂಜ್ ಹ್ಯಾಪಿ ಆಗಿರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಇದಕ್ ಮೇಲೆ ನಿನ್ನ ಇಷ್ಟ, ಬರ್ತೀನಿ. I'm really proud of you, Karthik. Yak sir. Karthik is the employee of the year. Oh, super! Guys, innum good news ida. You're going to be the manager of a US branch. I think it's the call for the celebration. Let's celebrate tonight. ಏನು ಮಗ, ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಅವನ್ ಹೇಗ್ ನೋಡಿಸ್ತಾವನು ಹಾಗೆ ಥಿಂಕ್ ಮಾಡ್ತಿದೀನಿ. ಅಷ್ಟು ರಿಸ್ಕ್ ಯಾಕೆ? ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೋದಲ್ಲ. ವಾಟ್ಸ್ಆಪ್ ಗುಂಡೂಸ್, ವಾಟ್ ಯು ಆರ್ ಡೂಯಿಂಗ್? ಯಾವಾಗ್ಲೂ ಕುಡಿಯೋದೆ, ಸಣ್ಣ ಆಗಲ್ಲ, ಡೈಟಿಂಗ್ ಮಾಡಲ್ಲ. ನಾಳೆ ಮಾಡ್ತೀನಿ. ಅದೇ ಫೋನ್ ಎತ್ತಲೇಬೇಕು, ಇಲ್ಲ ಅಂದ್ರೆ ರಿಸ್ಕ್. ನಿನ್ನೆ ರಾತ್ರಿ ಎಲ್ಲ ಕೇಳಿಸ್ಕೊಂಡೆ. ಕೆಲಸ ನೋಡ್ಕೋ. ಓಕೆ. ಹಲೋ ಕಾರ್ತಿಕ್, ಎಲ್ಲಿದ್ಯಾ ನೀನು? ಆಚೆ ಇದ್ದೀನಿ. ನಿನ್ ಜೊತೆ ಡ್ಯಾಡಿ ಒಂದ್ಸಲ ಮಾತಾಡ್ಬೇಕು ಅಂದ್ರು. ಅಮ್ಮ ಆಯ್ತು, ಈಗ ಅಪ್ಪನ್ ಕರ್ಕೊಂಡ್ ಬರ್ತಾ ಇದ್ಯಾ? ಬಿಡಲ್ಲ ಅನ್ಸತ್ತೆ. ಸರಿ, ನಾನೇ ಬರ್ತೀನಿ. ಏನು, ನೀನೇ ಬರ್ತೀಯಾ? ಐ ಡೋಂಟ್ ಎಕ್ಸ್ಪೆಕ್ಟ್ ದಿಸ್. ಹಾಗಾದ್ರೆ ನಾಳೆ ಮಾರ್ನಿಂಗ್ ಖಂಡಿತ ಬರ್ಬೇಕು. ಓಕೆನಾ? ಓಕೆ, ಬಾಯ್. ಯೆಸ್, ಹೊಸ ಹೊಸ ಪ್ರಮೋಷನ್, ಹೊಸ ಹೊಸ ಫೀಲಿಂಗ್ಸ್ ಹುಟ್ಟಿಸ್ತಿದೆ. ಏಯ್, ಆತರ ಏನು ಇಲ್ಲ ಕಣೆ. ನಿಜವಾಗ್ಲೂ ಏನು ಇಲ್ಲ ಕಣ್ರು. ಹೇ, ಒಂದ್ ಸೆಕೆಂಡ್. ಏನಪ್ಪ ಸೀಕ್ರೆಟಾ? ಅಪ್ಪ ಕಣೋ. ಹೇಳಪ್ಪ. ಏನಪ್ಪ, ಏನ್ ಮಾಡ್ತಾ ಇದ್ಯಾ? ಏನಿಲ್ಲ, ಫ್ರೆಂಡ್ಸ್ ಜೊತೆ ಊಟಕ್ಕೆ ಬಂದಿದ್ದೀನಿ. ಆಕ್ಚುಲಿ ನಾನೇ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ನೀವೇನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣೋ, ಮನೇಲೇ ಇದ್ದೀನಿ. ಇಲ್ಲ ಮಗ, ದುಡ್ಡು ಬಂದಿದೆ ಕಣ. ತುಂಬಾ ದಿನ ಆದ್ಮೇಲೆ ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀನಿ ಕಣ. ಅವನು ಯಾವಾಗ ಯಾವ ಹೊತ್ತಿಗೆ ಬಂದು ಏನ್ ಕೇಳ್ತಾನನ್ನೋ ಚಿಕ್ಕ ಭಯ ಇತ್ತು, ಈಗ ಭಯ ಹೋಗ್ಬಿಡ್ತು ಕಣ. ಅಪ್ಪ, ಏನ್ ಹೇಳೋ? ಈ ಟೈಮಲ್ಲಿ ನಾನೇನ್ ಡಿಸಿಷನ್ ತಗೊಂಡ್ರೆ ನಿಮ್ಗೆ ಓಕೆ ಅಲ್ವಾ? ಏನ್ ಹಿಂಗಂತಿದ್ಯಾ? ಬುದ್ಧಿ ಇಲ್ದಿರೋ ಮಗ ಆಗಿದ್ರೆ ಭಯ ಪಡ್ಬೇಕಾಗಿತ್ತು. ನಿನ್ನಂತವ್ನು ಏನ್ ಮಾಡಿದ್ರು ರೈಟೆ ಕಣ. ಸರಿ ಅಪ್ಪ, ಇಡ್ತೀನಿ. ಸರಿ ಕಣ. ಒಳ್ಳೆ ಅಪ್ಪ ಮಕ್ಕಳು, ಸರಿಯಾಗಿದ್ದೀರಾ ಇಬ್ರು. ಅವನ್ ಏನ್ ಮಾಡಿದ್ರು ನಿಮ್ಮನ್ ಕೇಳ್ತಾನೆ, ನೀವು ಅವನ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಹೌದು ಕಣೆ, ನನ್ ಮಗ ಏನ್ ಮಾಡ್ಬೇಕಾದ್ರು ನನ್ನೇ ಕೇಳೋದು. ನಾನ್ ಮಾಡ್ಬೇಡ ಅಂತ ಹೇಳಿದ್ರೆ ಏನು ಮಾಡಲ್ಲ. ಸಂತೋಷ, ನೀವೋ ನಿಮ್ ಮಗನೋ. ಏನ್ರಿ, ಪೂಜೆಂಗ್ ಒಂದ್ ಸಂಬಂಧ ನೋಡ್ತಿದೀವಲ್ಲ, ಹಾಗೆ ಅವನ್ಗೂ ಒಂದ್ ಸಂಬಂಧ ನೋಡಿದ್ರೆ ಇಬ್ರಿಗೂ ಮದ್ವೆ ಮಾಡ್ಬಿಡ್ಬೋದಲ್ಲ. ನೋಡ್ತಾ ಇದೀನಿ ಕಣೆ, ಪಕ್ಕದೂರಿನ ಜಮೀನ್ದಾರರು ಅವ್ರ ಮಗ್ಳನ್ನ ನಮ್ಮನೆ ಕೊಡ್ಬೇಕು ಅಂತಿದ್ದಾರೆ. ಅವ್ನ್ ಬಂದ ತಕ್ಷಣ ಮದುವೆ ಮುಗಿಸ್ಬಿಡ.
ಹರ್ಷ MBBS ವೆಡ್ಸ್ ವಿದ್ಯಾ MBBS. ಇದು ಚೆನ್ನಾಗಿದೆ ಕಣ. ನೀನು ಡಾಕ್ಟರ್, ನಿನ್ ಹೆಂಡತಿನೂ ಡಾಕ್ಟರ್, ನಿನ್ ಮಗನೂ ಡಾಕ್ಟರ್, ಮನೆಗೆ ಬರೋ ಸೊಸೆನೂ ಡಾಕ್ಟರ್. ಇನ್ ಮುಂದೆ ನಿಮ್ ಮನೇನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರ ಇರುತ್ತೆ. ಇನ್ನು ಮದ್ವೆ ಕಾರ್ಡ್ ತುಂಬಾ ಜನ ಕೊಡ್ಬೇಕು, ನಾನು ಬರ್ತೀನಿ, ಮರೀದೆ ಬರ್ಬೇಕು. ಥ್ಯಾಂಕ್ ಯು. ಹೇ ಕಾರ್ತಿಕ್, ಹಾಯ್. ಸೊ ಗುಡ್ ಟು ಸೀ ಯು. ಗುಡ್ ಟು ಸೀ ಯು ಟು. ಸೊ ಗ್ಲಾಡ್ ಯು ಕೇಮ್. ಕಮ್ ಕಮ್, ಸಿಟ್ ಡೌನ್. ಹಾಯ್ ಕಾರ್ತಿಕ್. ಹಾಯ್ ಆಂಟಿ. ಸೊ ವಾಟ್ ವಿಲ್ ಯು ಹ್ಯಾವ್? ಟೀ, ಕಾಫಿ, ಜ್ಯೂಸ್? ಪರವಾಗಿಲ್ಲ ಅಂಕಲ್, ನಾಚಿಕೆ ಪಡ್ತಿದ್ದಾನೆ ಅನ್ಕೋತೀನಿ. ನೀ ಎಲ್ಲ ತಗೋಬಾಮ, ಅವನಿಗೆ ಬೇಕೇ ತಗೋತಾನೆ. ಕಾರ್ತಿಕ್, ನಾನು ಇಂಥರ ನಾಚಿಕೆ ಪಡ್ಕೊಳ್ಳಲ್ಲ. ಸೊ ಐ ವಿಲ್ ಕಮ್ ಸ್ಟ್ರೇಟ್ ಟು ಪಾಯಿಂಟ್. ಚೈತ್ರಾಗೆ ನೀನಂದ್ರೆ ತುಂಬಾ ಇಷ್ಟ. ಈ ವಿಷಯ ನಿನಗೂ ಗೊತ್ತು ಅನ್ಕೋತೀನಿ. ಸೊ ನಿನ್ನ ಒಪಿನಿಯನ್ ಏನಂತ ತಿಳ್ಕೊಂಡ್ರೆ ಒಂದ್ಸಾರಿ ವಿ ಕ್ಯಾನ್ ಪ್ರಾಬಬ್ಲಿ ಟೇಕ್ ಇಟ್ ಫಾರ್ವರ್ಡ್. ನಿಜ ಹೇಳ್ಬೇಕು ಅಂದ್ರೆ ಅವಳಂದ್ರೆ ನಂಗೂ ಇಷ್ಟನೇ. ಇನ್ನೇನು, ಹ್ಯಾಪಿ? ಸೊ ಕಾರ್ತಿಕ್, ನಿಮ್ ಪೇರೆಂಟ್ಸ್ನ ಕರೆಸ್ಬಿಟ್ರೆ ಒಂದ್ಸಲ ಮದುವೆ ವಿಷಯ ಮಾತಾಡಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ನನ್ನ ಕಂಪ್ನೀಸ್ನೆಲ್ಲ ನಿನಗೆ ಹ್ಯಾಂಡ್ ಓವರ್ ಮಾಡಿ ಐ ಗೋ ಸಮ್ ಫಾರ್ ಪ್ಲೇಸ್ ಅಂಡ್ ರಿಲ್ಯಾಕ್ಸ್. ಥ್ಯಾಂಕ್ಸ್ ಅಂಕಲ್, ಬಟ್ ಐ ಹ್ಯಾವ್ ಸಮ್ ಅದರ್ ಪ್ಲಾನ್ಸ್. ಓ ರಿಯಲಿ? ಯಾ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ವ್ಯವಸಾಯ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನು ಜೋಕ್ ಮಾಡ್ತಿದ್ಯಾ? ಜೋಕ್ ಅಲ್ಲ ಅಂಕಲ್, ವ್ಯವಸಾಯ ಮಾಡ್ಬೇಕು ಅನ್ಕೊಂಡಿದ್ದೀನಿ. ವಾಟ್ ಆರ್ ಯು ಟಾಕಿಂಗ್ ಕಾರ್ತಿಕ್? ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ನಿಂಗೆ? ರೆಡ್ ಕಾರ್ಪೆಟ್ ಮೇಲೆ ನಡಿಬೇಕಿರೋ ಮಕ್ಕಳನ್ನ ಕೆಸರಲ್ಲಿ ನಡೆಸ್ಬೇಕು ಅಂತಿದ್ಯಾ? ನಿನ್ ಕೈಲಿ ಎಷ್ಟೋ ಬೆಸ್ಟ್ ಎಂಪ್ಲಾಯಿ ಶೀಲ್ಡ್ಸ್ ನೋಡ್ಬೇಕು ಅನ್ಕೊಂಡಿದ್ದೆ. ಆಕ್ಚುಲಿ ನೀನು ಕೊಡುವಂತ ಸ್ಟೇಜಿಗೆ ಬಂದಿದ್ಯಾ. ಹಾಗಿರುವಾಗ ಲೈಫಲ್ಲಿ ಮತ್ತೆ ಹಿಂದಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಫೂಲಿಶ್ ಅನ್ಸೋದಿಲ್ವಾ? ಅಂಕಲ್, ನೀವು ಇಷ್ಟೊತ್ತು ಯಾರತ್ರ ಮಾತಾಡ್ತಿದ್ರಿ? ನಿಮ್ ಫ್ರೆಂಡ್ ಅನ್ಕೋತೀನಿ. ಅವರೊಬ್ಬ ಡಾಕ್ಟ್ರು, ಅವ್ರ ಮಗನ್ನು ಅವ್ರು ಡಾಕ್ಟರ್ ಮಾಡಿದ್ರು. ನೀವೊಬ್ಬ ಇಂಜಿನಿಯರ್, ಚೈತ್ರನ್ನು ನೀವು ಇಂಜಿನಿಯರ್ ಮಾಡಿದ್ದೀರಾ. ಅಂಕಲ್, ಒಬ್ಬ ಹೀರೋ ತನ್ನ ಮಗನ ಹೀರೋ ಮಾಡಿಸ್ತಾನೆ, ಒಬ್ಬ ಡಾಕ್ಟರ್ ತನ್ನ ಮಗನ ಡಾಕ್ಟರ್ ಮಾಡಿಸ್ತಾನೆ, ಆದ್ರೆ ಒಬ್ಬ ರೈತ ಮಾತ್ರ ತನ್ನ ಮಗನ ರೈತ ಮಾಡಿಸಲ್ಲ. ನಮ್ಮ ಪ್ರೊಫೆಷನ್ ನಮ್ಮ ಮಕ್ಕಳಿಗೆ ಕೊಟ್ರೆ ಅವರು ಇನ್ನೊಂದು ಮೆಟ್ಲು ಹತ್ತುತ್ತಾರೆ ಅಂತ ನನ್ನ ನಂಬಿಕೆ. ಬೇರೆ ಏನಾದರೂ ಆಲ್ಟರ್ನೇಟಿವ್ ನೋಡ್ಕೋಬೋದಲ್ವಾ ಚೈತ್ರಗೋಸ್ಕರ? ಇಲ್ಲ ಅಂಕಲ್, ಚೈತ್ರ ಅಂದ್ರೆ ಇಷ್ಟ ಅಂತ ಇಷ್ಟು ನಾನು ಹೇಳ್ದಿರೋದಕ್ಕೆ ಕಾರಣ ಇದೆ. ನಮ್ಮ ಸಪ್ಪಗಿದೆ ಮಾಮಾ. ಲೇ ಅಳಿಮಯ್ಯ, ನೀನೇನು ಇಲ್ಲಿ? ಅದನ್ನ ನಾನ್ ಕೇಳ್ಬೇಕು. ಹೇಳಿದ್ದಲ್ವ ಬಿಲ್ಡಿಂಗ್ ಅಲ್ಲಿ ಸೂಪರ್ವೈಸರ್ ಕೆಲಸ ಅಂತ. ಇಲ್ಲೋಣ, ಇಲ್ಲೇ ಕೆಲಸ ಮಾಡ್ತಾ ಇರೋದು. ಸೂಪರ್ ಮಾಮ. ನಮ್ಮೂರ್ನವರು ಹೊರಗಡೆ ಸಿಕ್ಕರೆ ಚೆನ್ನಾಗಿರುತ್ತಲ್ಲ. ಹೌದ್ ಮಾಮ, ತುಂಬಾ ದಿನ ಆಯ್ತು ನಿನ್ ನೋಡಿ. ಆರಾಮಾಗಿ ಮಾತಾಡೋಣ ಅಂದ್ರೆ ಒಳ್ಳೆ ಟೈಮ್ ಅಲ್ಲದೆ ಇರೋ ಟೈಮಿಗೆ ಬಂದಿದ್ಯಾ. ನಾನಿಲ್ಲ ಅಂದ್ರೆ ಇವ್ರು ಯಾರು ಕೆಲ್ಸಾನೇ ಮಾಡಲ್ಲ. ಸರಿ ಆಯ್ತು, ಸರಿ ಕಣೋ, ಒಳ್ಳೆ ಟೈಮ್ ನೋಡ್ಕೊಂಡ್ ಬಾ. ಅತ್ತೆನ್ ಕೇಳಿ. ಆಯ್ತಪ್ಪ, ಆಯ್ತು. ಮಾಮ ನಂಬರ್ ಇಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಮಾತಾಡಿ ಸಾಕು, ಕೆಲಸ ನೋಡು. ದರಿದ್ರದ ಅವನೆ. ಎಕ್ಸ್ಕ್ಯೂಸ್ ಮಿ, ಇಲ್ಲಿನ ಸೂಪರ್ವೈಸರ್ ಎಲ್ಲಿದ್ದಾರೆ? ನಾನೇ ಸೂಪರ್ವೈಸರ್, ಏನ್ ಬೇಕು? ಮತ್ತೆ ಮಾಮ, ರಮಣ ಅವರಂತ? ಓ, ವೆಂಕಟರಮಣನ? ಆ ಕಡೆ ಎಲ್ಲೋ ಲೋಡ್ ಇಳಿಸ್ತಿರ್ಬೇಕು ನೋಡು. ಲೋಡ್? ಏಯ್, ಎಷ್ಟೊತ್ತಿ ಹೇಳ್ಬೇಕು, ಬಂದ್ ಕೆಲಸ ನೋಡು. ಆವಾಗ್ಲೂ ಮಾತಾಡ್ತಿರ್ತಾರೆ. ಅದನ್ನ ಎತ್ತಾಕ್ರೋ, ಎಷ್ಟೊತ್ತು ಮಾಡ್ತೀರಾ? ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡ್ರು, ಈ ಕಡೆ ಹಾಕ್ರೋ.
ಹೊಟ್ಟೆ ತುಂಬಿಸುತ್ತೆ ಅಂತ. ಅದು ನಮ್ಮ ಹೊಟ್ಟೆ ಮೇಲೆ ಹೊಡಿತು. ಜೀವನ ಮಾಡ್ಬೇಕಂದ್ರೆ ಏನಾದ್ರೂ ಒಂದು ಕೆಲಸ ಮಾಡ್ಲೇಬೇಕಲ್ವೇ? ನಾವು ಊರಲ್ಲಿ ಏನಾದ್ರೂ ಮಾಡ್ಬೋದಿತ್ತಲ್ಲ. ಏನ್ ಮಾಡ್ಬೇಕು ಅಲ್ಲಿ? ದೊಡ್ಡದಾಗಿ ಬದುಕಿರ್ತೀವಲ್ಲ, ಕೂಲಿ ಕೆಲಸ ಊರಲ್ಲಿ ಮಾಡಕ್ಕಾಗತ್ತೆ. ಕಷ್ಟನೂ ಯಾರಿಗೆ ಗೊತ್ತಾಗ್ತಾ ಇರೋ ತರ ಬದುಕ್ತಾ ಇದ್ದೀವಿ. ಅಳಿಮಯ್ಯ, ಕೆಲ್ಸಕ್ಕೆ ತಕ್ಕ ಗೌರವ, ಗೌರವಕ್ಕೆ ತಕ್ಕ ಮರ್ಯಾದೆ ಇರುತ್ತೆ. ಊರಲ್ಲೆಲ್ಲೋ ಹೇಳ್ಬೇಡ ಕಣೋ. ಬಾಬಾ ಬಾಬಾ, ಆ ಎಮ್ ಆರ್ ಓ ಬಂದಿದ್ದಾನೆ. ಇದೇನ್ ಎಷ್ಟು ಕರೆದ್ರು ಸುಮ್ಮನೆ ನಿಂತಿದ್ಯಲ್ಲ. ಇಷ್ಟು ದಿವಸ ಎಲ್ಲರ ಹತ್ರ ನಾನ್ ಪೇಪರ್ ಇಸ್ಕೊಳ್ತಾ ಇದ್ದೆ, ಇವತ್ತು ನನ್ನ ಕೈಯಿಂದನೇ ಪೇಪರ್ ಇಸ್ಕೊಂಡು ಹೋಗಿದ್ದಾನೆ ಆ ಕೇಸ್. ಅದಕ್ಕೆ ಕಾರಣ ಅವ್ರ ಮಗ ಭಾವ ಸಿಟಿಯಿಂದ ದುಡ್ಡು ಕಳಿಸ್ತಿದ್ದಾನಲ್ಲ. ಸರ್ ಟೆನ್ಷನ್ ಮಾಡ್ಕೋಬೇಡಿ, ಊರಲ್ಲಿರೋ ಲೆಕ್ಕ ನೋಡಿದೀನಿ. ಇನ್ ಒಂದ್ ವರ್ಷ ಆದ್ರೆ ಸಾಕು, ಅವ್ರು ತಗೊಂಡಿರೋ ಅಸ್ಲಿಗೆ ಬಡ್ಡಿ ಕಟ್ಟಿದ್ರೆ ಲಕ್ಷಣವಾಗಿ ಅವ್ರ ಭೂಮಿನೆಲ್ಲ ನಿಮ್ಮ ಹೆಸರಿಗೆ ಮಾಡ್ಕೋಬಹುದು. ಏ ಚಲಪತಿ, ನನ್ ಮಗ ಅಮೆರಿಕಕ್ಕೆ ಹೋಗ್ತಿದ್ದಾನೆ. ಹೌದು ಕಣ, ಇದನ್ನ ಮಲ್ಲಿಕಾರ್ಜುನ್ಗೂ ಹೇಳು. ಏ ಕೋತಿ, ಏ ಅಣ್ಣ, ಏನ್ ಭಾರ ಇದೆ ಅಮ್ಮ. ಅಣ್ಣ ಬಂದ. ನಾನ್ ಮತ್ತೆ ಫೋನ್ ಮಾಡ್ತೀನಿ. ನೀನ್ ಬರ್ತೀನಿ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಬಸ್ ಸ್ಟ್ಯಾಂಡ್ಗೆ ಬರ್ತಿದ್ದ. ಪರವಾಗಿಲ್ಲ ಅಜ್ಜಿ, ಹೇಗಿದ್ಯಮ್ಮ? ನಿಮ್ ಅಪ್ಪನ ಹಿಡಿಯಕ್ ಆಗ್ತಿಲ್ಲ ಕಣೋ. ಬೆಳಗ್ಗೆಯಿಂದ ಎಲ್ರಿಗೂ ನನ್ ಮಗ ಅಮೆರಿಕಕ್ ಹೋಗ್ತಾನೆ, ನನ್ ಮಗ ಅಮೆರಿಕಕ್ ಹೋಗ್ತಾನೆ ಅಂತ ಹೇಳ್ತಾನೆ ಇದ್ದಾರೆ. ಎಷ್ಟು ಹಸ್ಕೊಂಡಿದ್ದಾನು ಏನೋ, ಮೊದ್ಲು ಕರ್ಕೊಂಡು ಊಟ ಬಡಿಸು ಬಾ. ಇನ್ನೊಂಚೂರ್ ಪಲ್ಯ ತಿನ್ನಪ್ಪ. ಸಾಕ್ ಸಾಕು. ನೀನು ಅಣ್ಣ, ನೀನು ಯುಎಸ್ಗೆ ಹೋದ್ಮೇಲೆ ನನ್ಗೆ ಒಂದು ಐಫೋನ್ ತಗೊಂಡ್ಬರ್ಬೇಕು, ಒಂದ್ ಮ್ಯಾಕ್ ಬುಕ್, ಹಾಗೆ ತುಂಬಾ ಮೇಕಪ್ ಕಿಟ್. ಏನೋ ಮಗನ, ಯಾವಾಗ ಅಮೆರಿಕಕ್ ಹೋಗ್ತಾ ಇದ್ದೀಯಾ? ಹೋಗಕ್ ಮನ್ಸಾಗ್ತಿಲ್ಲಪ್ಪ. ನನಗ್ ಗೊತ್ತು ಕಣೋ, ನಮ್ಮನೆಲ್ಲ ಬಿಟ್ಟು ನಿನಗ್ ದೂರ ಇರೋದು ಕಷ್ಟ ಆಗತ್ತೆ ಅಂತ. ಆದ್ರೆ ಬಂದಿರೋ ಅವಕಾಶನ ಯಾವತ್ತು ಬಿಡಕ್ ಹೋಗ್ಬಾರ್ದು. ಇಲ್ಲೇ ಇದ್ದು ವ್ಯವಸಾಯ ಮಾಡ್ಬೇಕನ್ಕೊಂಡಿದ್ದೀನಿ. ವ್ಯವಸಾಯನ ಮಾಡಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಾಗೇನ ಕಂತಿಯಪ್ಪ, ತಾತ ಮಾಡಿದ್ರು ನೀನ್ ಮಾಡಿದ್ಯಾ, ಈಗ ನಾನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀನೇ ಹೇಳ್ತಿದ್ಯಲ್ಲ ಏನೇ ಮಾಡಿದ್ರು ಆನಂದ ಇರ್ಬೇಕು ಅಂತ. ಇದೆಲ್ಲದ್ರಲ್ಲಿರೋದು ಆನಂದ ಅಲ್ಲ, ಕಷ್ಟ ನಷ್ಟ ಇದೆಲ್ಲದನ್ನು ಮೀರಿ ನರಕ ಅಲ್ಲ. ನೀನ್ ವ್ಯವಸಾಯ ಮಾಡೋ ಹಾಗಿದ್ದಿದ್ರೆ, ನನ್ ಜೊತೆ ಹೊಲಕ್ಕೆ ಬರೋ ಹಾಗಿದ್ದಿದ್ರೆ, ನೀನ್ ಕಷ್ಟಪಟ್ಟು ಓದಿದ್ದಕ್ಕೆ ಹೇಳು. ಓದಿರೋನ್ ವ್ಯವಸಾಯ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಪ್ಪ. ಏನ್ ಚೆನ್ನಾಗಿರುತ್ತೆ? ನಾವೀಗೀಗ ಚೆನ್ನಾಗಿರೋದು ನಾನ್ ಮಾಡ್ತಿರೋ ವ್ಯವಸಾಯದಿಂದ ಅಲ್ಲ, ನೀನ್ ಮಾಡ್ತಿರೋ ಕೆಲ್ಸದಿಂದ. ಮೊದ್ಲು ಆ ಕೆಲ್ಸ ನೋಡ್ಕೋ ಹೋಗು. ಕೆಲ್ಸ ಬಿಟ್ಬಿಟ್ಟೆ ಅಪ್ಪ. ಕೆಲ್ಸ ಬಿಟ್ಬಿಟ್ಯಾ? ಏನೇ ಏನ್ ಮಾತಾಡ್ತಿದ್ದ ನೀನು? ಹೊರಗಡೆ ಕೆಲ್ಸ ಇಲ್ಲದೆ ಎಷ್ಟೋ ಜನ ಅಲಿತಾ ಇದಾರೆ. ಕೈಲಿ ಚಿನ್ನದಂತ ಕೆಲ್ಸನ ಬಿಟ್ಟು ಬಂದೇನೆ, ಎಷ್ಟು ಸುಲಭ ಹೇಳ್ತಾ ಇದ್ದೆ ನೀನು? ಎಷ್ಟೋ ವರ್ಷಗಳನ್ನ ಬರ್ತಿದ್ ಕಣ್ಣೀರ್ನ ಮೊನ್ನೆ ಒರೆಸ್ಕೊಂಡೆ, ಮತ್ತೆ ಅದನ್ನ ತರ್ಸ್ಬೇಡ. ಏನು ಇದೆಲ್ಲ? ಏನ್ ಮಾವ, ನಿನ್ ಮಗ ಬಂದಿದ್ದಾನಂತೆ? ಅಬ್ಬೋ, ಸೀರಿಯಸ್? ಏನು ನಿಮ್ಮಪ್ಪ ಅಷ್ಟೊಂದು ಸೀರಿಯಸ್ ಆಗಿದ್ದಾರೆ? ಏನು ಇಲ್ಲ ಕಣ, ಬಾವುಗಣ. ನಿಮ್ಮಪ್ಪನ ಕೋಪ ನೋಡಿ, ನೀನ್ ಯಾರನ್ನ ಹೇಳ್ಕೊಂಡ್ ಬಂದಿದ್ಯಾ ಅನ್ಕೊಂಡೆ. ಅಬ್ಬು, ದೊಡ್ಡಮ್ಮ ಯಾವಾಗ ಬಂದ್ರು? ಮೊನ್ನೆ ತಾನೆ ಬಂದ್ರು. ನಾನು ಅಲ್ಲಿರಕ್ಕಾಗಲ್ಲ ಅಂತ ಮಕ್ಕಳು ತುಂಬಾ ಹಿಂಸೆ ಕೊಟ್ರಂತೆ. ಅದೆಲ್ಲ ಇರ್ಲಿ, ವಾಪಸ್ ಯಾವಾಗ ಹೋಗ್ತಿದ್ಯಾ?
ಲೇ ಕೇಶವ, ನೀನು ಅದೃಷ್ಟವಂತ ಕಣ. ಮಗನ್ನ ಕಷ್ಟಪಟ್ಟು ಓದಿಸ್ದೆ, ಅವನು ವಿದೇಶಕ್ಕೆ ಹೋಗ್ತಿದ್ದಾನೆ. ಇನ್ಮೇಲೆ ನಿನಗೆ ಯಾವುದೇ ತೊಂದರೆ ಇರಲ್ಲ ಕಣ. ಹೇಳೋ. ಅತ್ತೆ ಉಸಿರಾಡಕ್ ಆಗದೆ ಬಿದ್ದೋದ್ರು. ನನ್ಗೆ ಯಾಕೋ ಭಯ ಆಗ್ತಿದೆ. ಹಾಸ್ಪಿಟ್ಲ್ಗೆ ಹೋಗ್ತಿದ್ದೀವಿ, ನೀನ್ ಬೇಗನೆ ಬಾರೋ. ಸರಿ, ನಾನು ಈಗಲೇ ಬರ್ತೀನಿ. ಕೆಲಸದಲ್ಲಿದ್ದೆ, ನೋಡ್ಲಿಲ್ಲ ಸರ್. ಸರಿ ಸರ್, ನಾಳೆ ಬೆಳಗ್ಗೆನೆ ಬರ್ತೀನಿ ಸರ್. ಇಡ್ತೀನಿ ಸರ್. ಲೇ, ಅತ್ತೆಗೆ ಹೇಳು ಸ್ವಲ್ಪ ಅಮ್ಮನ ನೋಡ್ಕೊಳ್ಳೋದಕ್ಕೆ ತಗೋಯ್ದಾನೆ. ಇದೇನ್ ಬಾವಾ, ಹೋಗ್ತಿದ್ಯಾ? ಆಫೀಸಲ್ಲಿ ತುಂಬಾ ಕೆಲಸ ಇದೆಯಂತೆ. ಕೆಲಸ ಯಾವಾಗ್ಲೂ ಇರುತ್ತೆ, ಎರಡು ದಿನ ಇದ್ದು ಅಮ್ಮನ ನೋಡ್ಕೊಳ್ಳೋತಾನೆ. ಲೇ, ನನಗೂ ಹತ್ರ ಇದ್ದು ನೋಡ್ಕೋಬೇಕು ಅಂತ ಅನ್ಸಲ್ವಾ? ಅದಕ್ಕೆ ಅಲ್ವೇನೋ ಸಿಟಿ ಕರ್ಕೊಂಡು ಹೋಗಿದ್ದು. ಅಲ್ಲಿರು ಅಂದ್ರೂ ಇರಲಿಲ್ಲ, ಇಲ್ಲಿಗೆ ಬಂದಿದ್ದಕ್ಕೆ ಈ ಥರ ಆಗಿದೆ. ಅದರಲ್ಲಿ ಅವ್ರು ತಪ್ಪೇನಿಲ್ಲ ಬಿಡ, ಇಲ್ಲೇ ಹುಟ್ಟಿದ ಜೀವ ಅಲ್ವಾ. ಕೆಲಸ ಸಿಕ್ಕಿದ್ಮೇಲೆ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡೆ, ಆದ್ರೆ ಈಗ ಕೆಲಸ ಇದ್ರು ಏನು ಮಾಡೋಕ್ಕಾಗ್ತಿಲ್ವೋ. ಅಮ್ಮ ಅಲ್ಲೂ ಇರಲಿಲ್ಲ, ನಾನೇ ಇಲ್ಲಿಗೆ ಬಂದ್ರು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಥೂ, ನಂದು ಒಂದು ಲೈಫ್ ಏನೋ, ನಮ್ಮ ಜೀವನಕ್ಕೆ ಅರ್ಥನೇ ಇಲ್ದಂಗೆ ಆಯ್ತಲ್ಲೋ. ಲೈ ತಗೊಳ್ಳೋ. ಎಲ್ರು ಇವನ್ ತರನೇ ಆಗ್ಬಿಟ್ಟಿದ್ದಾರೆ. ಊರ್ ಬಿಟ್ಟಿಲ್ಲ ಅಂದ್ರೆ ಬದುಕೋದೆ ಕಷ್ಟ ಆಗಿದೆ. ಇನ್ ಇಲ್ಲಿರೋರ್ಗೆ ಅವ್ರ ನೋವು ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ನಿಜ ಹೇಳ್ಬೇಕಂದ್ರೆ ಯಾರು ಇಲ್ಲಿ ಸಂತೋಷವಾಗಿಲ್ಲ. ಏನೋ ಮಗ, ಊರು ಕೂಡ ದೊಡ್ಡಮ್ಮನ ತರನೇ ಆಗ್ಬಿಟ್ಟಿದೆ. ಕೂಡಲೇ ನೀ ಬಂದರೆ
ಕಾರ್ತಿಕ್, ಎಷ್ಟು ಸಲ ಕಾಲ್ ಮಾಡ್ಬೇಕು? ಫೋನ್ ಯಾಕೆ ಲಿಫ್ಟ್ ಮಾಡ್ತಿಲ್ಲ ನೀನು? ನನ್ನನ್ನೇ ಬಿಟ್ಟು ಬಂದ್ಬಿಡ್ತೀಯಾ? ಸೈಲೆಂಟ್ ಆಗಿದ್ಯಲ್ಲ. ನಮ್ಮ ಮದ್ವೆ ಆಗೋವರೆಗೂ ಅಟ್ಲೀಸ್ಟ್ ನಮ್ಮಪ್ಪ ಹೇಳ್ದ ಕೇಳು ಕಾರ್ತಿಕ್, ಆಮೇಲೆ ನಿನಗೆ ಇಷ್ಟ ಬಂದಿದ್ ಮಾಡ್ಕೊ. ನಿನ್ಗೆ ಹೇಳ್ತಿರೋದು ಕಾರ್ತಿಕ್, ಯಾಕೆತರ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಿದ್ಯಾ? ಅಲ್ಲೇ ಆ ಕಡೆ ನೋಡಿ ಚೈತ್ರ. ಇಲ್ಲಿಲ್ಲ. ಅಲ್ಲಲ್ಲ, ಆ ಕಡೆ ಚೈತ್ರ. ಅದೊಂದು ವಸ್ತು. ಒಂದು ವಸ್ತುನ ಕಳ್ಕೊಂಡ್ರೆ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಚಿಕ್ಕನಿಂದ ಜೊತೆಗಿದ್ದ ಮನುಷ್ಯರೇ ಕಾಣ್ದಿದ್ದಾಗ ಹೇಗಾಗಬೇಕು? ಹೌದು, ನನ್ನನ್ನು ಯಾಕೆ ಪ್ರೀತಿಸ್ದೆ? ನೀನಂದ್ರೆ ನನಗೆ ತುಂಬಾ ಇಷ್ಟ. ಅದೇ ಯಾಕೆ ಅಂತ? ನಿನ್ನ ಕ್ಯಾರೆಕ್ಟರ್ ಅಂದ್ರೆ ಇಷ್ಟ. ಕ್ಯಾರೆಕ್ಟರ್ ಅದೆಲ್ಲಿಂದ ಹುಟ್ಟಿದ್ದು ಅಂತ ಗೊತ್ತಾ? ಈ ಊರಿಂದ, ನನ್ನ ಜೊತೆಲಿದ್ದ ಮನುಷ್ಯರಿಂದ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅತ್ತೆ ಮನೆಗೆ ಯಾರು ಬಂದರೂ ಸರಿ, ಎಲ್ರಿಗೂ ಹೊಟ್ಟೆ ತುಂಬ ಊಟ ಹಾಕ್ತಿದ್ರು. ಹಸಿವು ನೀಗಿಸೋದನ್ನ ನಾನು ಅವರಿಂದ ಕಲಿತೆ. ನನ್ನ ರಮಣ ಮಾವ, ಕಷ್ಟನ ನಮ್ಮ ಹತ್ರನೇ ಇಟ್ಕೋಬೇಕು ಕಣೋ, ಸಂತೋಷನ ಎಲ್ರಿಗೂ ಹಂಚಬೇಕು ಅಂತ ಹೇಳಿದರು. ಕಷ್ಟ ಅಂದ್ರೆ ಏನು, ಸಂತೋಷ ಅಂದ್ರೆ ಏನು ಅಂತ ಅವ್ರ ಹತ್ರ ಕಲ್ತ್ಕೊಂಡೆ. ಆದ್ರೆ ಈಗ ನಮ್ಮ ಅತ್ತೆ ಮಾವ ಇವತ್ತು ಕೂಲಿ ಕೆಲಸ ಮಾಡ್ತಿರೋದನ್ನ ನೋಡಿದೆ. ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಗೊತ್ತಾ? ಇಲ್ಲೆಲ್ಲರೂ ಪರಿಸ್ಥಿತಿ ಇದೇ ತರ ಆಗಿದೆ. ಹಬ್ಬದ ಟೈಮಲ್ಲಿ ಊರಿಗೆ ಬಂದು ಹೋಗ್ತಾ ಇದ್ದೆ, ಎಲ್ಲ ಟೈಮಲ್ಲಿ ಊರು ಹಾಗೆ ಇರುತ್ತೆ ಅನ್ಕೊಂಡಿದ್ದೆ. ಈಗ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯ್ತು, ಎತ್ತಿನ ಗಾಡಿಗಳ ಚಕ್ರಗಳು ಮುರಿದೋಗಿವೆ, ನೇಗಿಲು ತುಕ್ಕ ಹಿಡಿದ್ಬಿಟ್ಟಿದೆ, ಎಲ್ಲ ವಯಸ್ಸಲ್ಲಿದ್ರು ಕೂಡ ಮುದುಕರಾಗ್ಬಿಟ್ಟಿದ್ದಾರೆ. ಅವ್ರು ಏನೆದುರು ನೋಡ್ತಿದ್ದಾರೆ ಗೊತ್ತಾ ಚೈತ್ರ? ಒಂದು ಹಬ್ಬನು ಇಲ್ಲ, ಅವ್ರ ಸಾವನ್ನ. ಯಾಕಂದ್ರೆ ಮನೇಲಿ ಏನಾದ್ರೂ ಒಂದು ವಿಶೇಷ ನಡೆದ್ರೆ ಬೇರೆ ಕಡೆ ಇದ್ದವರು ಈ ಊರಿಗೆ ವಾಪಸ್ ಬರ್ತಾರೆ. ಆದ್ರೆ ಅದಾಗ್ತಿಲ್ಲ. ಈಗ ಹೇಳು ಚೈತ್ರ, ನನಗಿಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋ ಈ ಊರನ್ನ, ನಮ್ಮವ್ರನ್ನ ಬಿಟ್ಬಿಟ್ ಬಾ ಅಂತ್ಯ. ನಿನ್ನ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ನೋಡಿಲ್ಲ ಕಾರ್ತಿಕ್. ಆ ಕಣ್ಣೀರನ್ನು ನೋಡಿದ್ಮೇಲೆ ನನಗೇನು ಮಾತಾಡಬೇಕು ಅರ್ಥ ಆಗ್ತಿಲ್ಲ. ತಗೊಳ್ಳಿ. ಯಾಕೋ ಹಾಗೆ ಮಾತಾಡ್ತಿದ್ಯಾ? ನೀನು ಊರಿಗೆ ಯಾಕೋ ಬಂದೆ? ವ್ಯವಸಾಯ ಮಾಡಬೇಕು ಅಂತ. ಊರ್ ಬಿಟ್ಟು ಹೋದವರು ಏನೋ ಒಂದು ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡೆ. ಆದ್ರೆ ಏನೇನೋ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ನಾನೊಬ್ನೇ ವ್ಯವಸಾಯ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಂಡೆ. ನಾನೊಬ್ನೇ ಅಲ್ಲ, ಕರ್ಸಲ್ರನ್ನ ಊರಿಗೆ. ಏ ಕಾರ್ತಿಕ, ಊರ್ನಲ್ಲಿರೋನೆಲ್ಲ ಬರೋ ಕೇಳ್ದೆ, ಬಂದ್ ಕೂತಿದ್ದಾರೆ. ಎಲ್ಲ ಬಂದ್ ಕೂತಿದ್ರು ನೀನೇನು ಮಾತಾಡ್ತಾ ಇಲ್ಲ, ಏಕೆ? ಏನ್ ವಿಷಯ? ಅಸ್ಲಿಗೆ ಊರಂತಿರೋದು ಏನಕ್ಕೆ ದೊಡ್ಡಪ್ಪ? ಎಲ್ಲ ಒಟ್ಟಿಗಿರೋದಕ್ಕೆ ಮತ್ತೆ ಒಬ್ರನ್ನೊಬ್ರು ಕಷ್ಟ ಹೇಳ್ಕೊಳ್ಳೋದಕ್ಕೆ. ಮತ್ತೀಗ ಅದನ್ನ ತಿಳ್ಕೊಳ್ಳೋದೇನೆ ಎಲ್ಲ ಊರ್ ಬಿಡ್ತಾ ಇದಾರ? ತಿಳ್ಕೋಬೇಕಂತ ಯಾರಿಗ ಅನ್ಸಲ್ವೋ? ಬೇರೆ ದಾರಿ ಇಲ್ದೆ ಇದೆಲ್ಲ ತಾನೇ? ದಾರಿ ಇಲ್ಲ ಅಂತ ಯಾರು ಹೇಳಿದ್ರು ದೊಡ್ಡಪ್ಪ? ಹಾಗ ಅನ್ಕೊಂಡೆ ನಾವ್ ಹೀಗಿದ್ದೀವಿ. ಲೇ ಕಾರ್ತಿಕ, ಏನ್ ಹೇಳ್ಬೇಕಂತ ಇದೆಯೋ ಅದನ್ನ ಸರಿಯಾಗಿ ಹೇಳೋ. ಏನಿಲ್ಲ ಮಮ್ಮ, ನಾವೆಲ್ಲರೂ ಇಲ್ಲೇ ಇದ್ದು ವ್ಯವಸಾಯ ಮಾಡೋಣ ಅನ್ಕೊಂಡಿದ್ದೀವಿ.
ನೀನ್ ಹೇಳ್ತಾ ಇರೋದು ಅಜ್ಜಿ ಹೇಳೋ ಕತೆ ತರ ಇದೆಯೋ? ಅಷ್ಟಕ್ಕೂ ನಿನಗೆ ವ್ಯವಸಾಯದ ಬಗ್ಗೆ ಏನ್ ಗೊತ್ತು? ನಮ್ಮೂರಲ್ಲಿ ನೀರಿದ್ರೆ ಕರೆಂಟ್ ಇರಲ್ಲ, ಕರೆಂಟ್ ಇದ್ರೆ ನೀರಿರಲ್ಲ, ಎತ್ತುಗಳಿದ್ರೆ ಎತ್ತಿನ ಗಾಡಿನೇ ಇರಲ್ಲ. ಇದೆಲ್ಲ ಇದ್ದು ಬೆಳೆ ಬಂದ್ರೆ ಬೆಳೆಗೆ ಬೆಲೆನೆ ಇರಲ್ಲ. ಅವನ ಅಜ್ಜಿ ವ್ಯವಸಾಯ ಅಂದ್ರೆ ಪ್ಯಾಕೆಟ್ ವ್ಯಾಪಾರ ಆಗೋಬಿಟ್ಟಿದೆ. ಮತ್ತೆ ನಮ್ಮನ್ನೆಲ್ಲ ಕರೆಸಿ ವ್ಯವಸಾಯ ಮಾಡೋಂತೀಯ? ಮೊದಲು ಎಲ್ಲ ಚೆನ್ನಾಗೇ ಇತ್ತಲ್ವಾ? ಕರೆಕ್ಟ್ ಗಣಪ್ಪ, ಮೊದಲೆಲ್ಲ ಚೆನ್ನಾಗೇ ಇತ್ತು, ಈಗಲ್ವಾ ಪರಿಸ್ಥಿತಿ ಎಲ್ಲ ಬದಲಾಗಿರೋದು. ಅದೇ ನಾನು ಹೇಳ್ತಿರೋದು, ಪರಿಸ್ಥಿತಿ ಬದಲಾಗಿದೆ, ಪರಿಸ್ಥಿತಿ ಜೊತೆ ನಾವು ಬದಲಾಗ್ಬೇಕು. ಲೇ, ಪರಿಸ್ಥಿತಿ ಪದ್ಧತಿ ಅಲ್ಲ ಕಣೋ, ಮೊದ್ಲು ನೀನ್ ಬದ್ಲಾಗು. ಊರಲ್ಲಿ ಈಗಾಗ್ಲೇ ತುಂಬಾ ಜನ ಶವಗಳ ತರ ಇದ್ದಾರೆ, ಉಳ್ದಿರೋರ್ನು ಕರ್ಕೊಂಡ್ ಬಂದು ಶವಗಳು ಮಾಡ್ತೀಯಾ ಹೇಗೆ? ಏಯ್, ಸ್ವಲ್ಪ ಸುಮ್ನೆ ಇರೋ, ಹುಡುಗ ಏನೋ ಹೇಳ್ತಿದ್ದಾರೆ ಸ್ವಲ್ಪ ಕೇಳಿಸ್ಕೋ. ನೀನೇ ಹೇಳಿದ್ಯಲ್ವಾ ಪರಿಸ್ಥಿತಿಗೆ ಬದ್ಲಾಗ್ಬೇಕು ಅಂತ. ಇವ್ರ ಪರಿಸ್ಥಿತಿ ಏನಂತ ಗೊತ್ತಿದ್ಯಾ ನಿನ್ಗೆ? ಆದ್ರೆ ನಿಮ್ಮ ಅಪ್ಪನ ಸಾಲ ತೀರ್ಸೋಕೆ ನೀನು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದೆ. ಇವ್ರಿಗೂ ಕಷ್ಟ ಸುಖ ಇರುತ್ತಲ್ಲಪ್ಪ, ಯಾವ ನಂಬಿಕೆ ಮೇಲೆ ಬರ್ತಾರೆ? ಇದೆಲ್ಲ ಆಗೋ ಕೆಲಸ ಅಲ್ಲ, ಬನ್ನಿ ಬನ್ನಿ. ವ್ಯವಸಾಯ ಅಂತ ಏನ್ ಮಾಡೋದು? ವ್ಯವಸಾಯ ಮಾಡೋದಕ್ಕೆ ನಿಮ್ ದುಡ್ಡಿನ ತೊಂದ್ರೆ ಆಗತ್ತಂದ್ರೆ ಹೊರಗಡೆ ಹೋಗಿ ನೀವೇನ್ ದುಡಿತಾ ಇದ್ರು ಆ ದುಡ್ಡನ್ನ ನಾನ್ ನಿಮಗ್ ಕೊಡ್ತೀನಿ. ಊರಲ್ಲೇ ಇದ್ದು ಕೆಲಸ ಮಾಡ್ತೀರಾ? 8 ಗಂಟೆ ಮೇಲೆ ಒಂದ್ ನಿಮಿಷ ಕೂಡ ಯಾರು ಕೆಲಸ ಮಾಡಬೇಕಾಗಿಲ್ಲ. ಲಾಭ ನಷ್ಟ ಏನಾದ್ರೂ ನಂಗೆ ಸಂಬಂಧಪಟ್ಟಿದ್ದು ಎಲ್ಲ ನಾನೇ ಭರಿಸ್ಕೊತೀನಿ. ಲೇ ಕಾರ್ತಿಕ, ಯಾಕೋ ಇವೆಲ್ಲ? ಚಿಕ್ಕ ವಯಸ್ಸಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ಈ ಗೌರ್ಮೆಂಟ್ ಕೆಲಸಕ್ಕಿಂತ ನನಗಿರೋ ಈ 4 ಎಕರೆ ನಂಗೆ ಜಾಸ್ತಿ ಅಂತ. ಆ ಮಾತು ನಂಗೆ ತುಂಬಾನೇ ಇಷ್ಟ ಆಯ್ತು. ಅವತ್ತು ನಿಮ್ಮಲ್ಲಿದ್ದ ಅಪ್ಪೊಗರು ಗರ್ವ ಮತ್ತೆ ನಿಮ್ಮಲ್ಲಿ ಎಲ್ಲರಲ್ಲೂ ನೋಡ್ಬೇಕು. ನಾನು ಗೆಲ್ಲೋದ್ ಬಿಟ್ರೆ ಇನ್ಯಾವ ದಾರಿನೂ ಇಲ್ಲ ಅನ್ನೋ ತರ ಕೆಲಸ ಮಾಡೋಣ. ಹೂಗಳನ್ನ ಪೋಣಿಸಿದ್ರೆ ಹಾರ ಆಗತ್ತೆ, ಇಟ್ಕೆಗಳನ್ನ ಜೋಡಿಸಿದ್ರೆ ಮನೆ ಆಗತ್ತೆ, ನಾವೆಲ್ಲ ಸೇರಿದ್ರೆ ಊರಾಗತ್ತೆ. ನೀವೆಲ್ಲ ಒಪ್ಪಿಗೆ ಕೊಟ್ರೆ ಇವತ್ತೇ ಇದಕ್ಕೆ ಶ್ರೀಕಾರ ಹಾಕೋಣ. ಕೇಳೋಕ್ ಚೆನ್ನಾಗೇ ಇದೆಯಪ್ಪ, ಆದ್ರೆ ಏಣಿ ಹಾಕಿ ಮೇಲ್ ಹತ್ತು ಹೊಂದಿದ್ದಾರೆ ದೊಡ್ಡವರು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಏನಾದ್ರೂ ಲಾಭ ಬರದೆ ಹೋದ್ರೆ? ಲಾಭ ಬರದೆ ಹೋದ್ರೆ ಚಾನ್ಸ್ ಇಲ್ಲ ಚಿಕ್ಕಪ್ಪ, ಯಾಕಂದ್ರೆ ನಾ ಎಲ್ಲ ಲೆಕ್ಕ. ಅದಲ್ಲಪ್ಪ, ನಿನಗೆ ಅನುಭವ ಇಲ್ಲ. ಏನಾದ್ರೂ ನಷ್ಟ ಆದ್ರೆ ನೀನು ಎಷ್ಟ್ ದಿನ ಅಂತ ಸಂಬಳ ಕೊಡ್ತೀಯ? 3 ತಿಂಗಳು 6 ತಿಂಗಳು 1 ವರ್ಷ, ಆಮೇಲೆ ನಿನ್ ಪಾಡಿಗೆ ನೀನ್ ಹೋಗಿ ಕೆಲಸ ನೋಡ್ಕೋತೀಯ. ಇವ್ರ ಕತೆ ಏನು? ಇದೊಂದ್ಸಲ ನನ್ ನಂಬಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಲೇ, ನಿನ್ನ ನಂಬಿದ್ಕೆ ಕಣೋ, ಯಾಕೆ ಏನು ಅಂತ ಕೇಳ್ದೆ. ನಿನ್ ಕರೆದಿದ ತಕ್ಷಣ ನಾವ್ ಇಲ್ಲಿಗೆ ಬಂದಿದ್ದು. ಆಸೆ ಪಟ್ಟು ನಿರಾಸೆ ಆಗೋದಕ್ಕೆ ವಯಸ್ಸು ಸಮಯ ನಮಗಿಲ್ಲ ಕಣೋ. ನಿನ್ ಕೈ ಹೋಗಿತ್ತೀನಿ. ಸಕ್ಕರೆ ಮಿಠಾಯಿ ಮಾರ್ತಿದ್ದವನು ಇಷ್ಟು ದೊಡ್ಡ ಮನೆ ಗಳಿಯಾಗಿದ್ದಾನೆ ಅಂದ್ರೆ ಅದೃಷ್ಟ ಅನ್ಕೊಂಡೆ. ಇಲ್ಲಿರೋ ಹೊಲ ಎಲ್ಲ ನನಗೇ ಬೇಕು, ಈ ಊರಿನ ಹೆಸರು ಕೂಡ ಏಕದಂತಪುರ ಆಗ್ಬೇಕು ಅನ್ಕೊಂಡಾಗ ನಮ್ ಭಾವ ತಿಕ್ಲ ಅನ್ಕಂಡೆ. ಆದ್ರೆ ರಾತ್ರಿ ಅರ್ಥ ಆಯ್ತು, ನೀನು ಅದೃಷ್ಟವಂತಾನು ಅಲ್ಲ, ತಿಕ್ಲಾನು ಅಲ್ಲ, ನೀನು ಬುದ್ಧಿವಂತ ಭಾವ. ಅವನ ಅಪ್ಪ ಬಂದು ನನ್ನ ಹತ್ರ ಪೇಪರ್ ತಗೊಂಡು ಹೋದಾಗ್ಲೇ ನಾನು ನಿರ್ಧಾರ ಮಾಡಿದೆ. ಊರ್ ಬಿಟ್ಟು ಹೋದ ಜನ ಊರಲ್ಲೇ ಇರಿ ಅಂದ್ರೆ ನಾನು ಯಾರನ್ನೂ ಶತ್ರು ಮಾಡ್ಕೊಳಕ್ ಇಷ್ಟಪಡಲ್ಲ ಕಣೋ. ಹಾಗಿದ್ದೋ ನನ್ನ ದಾರಿಗೆ ಅಡ್ಡ ಬಂದ್ರೆ ನಾನು ಸುಮ್ಮನೆ ಬಿಡ್ತೀನ. ನೀನ್ ಹೀಗಿರೋದು ಖಂಡಿತ ನನಗಿಷ್ಟ ಇಲ್ಲ. ಐ ಜಸ್ಟ್ ಡೋಂಟ್ ಲೈಕ್ ಇಟ್.
ಕೊಟ್ಟ ಒಂದು ವಿಷಯನ ಲೈಫಲ್ಲಿ ನೆನ್ಪಿಟ್ಕೋ. ಪ್ರತಿಯೊಂದಕ್ಕೂ ಆಪ್ಷನ್ಸ್ ಇರುತ್ತೆ. ಯು ಶುಡ್ ಜಸ್ಟ್ ಲೆಟ್ ಇಟ್ ಗೋ. ಯೆಸ್ ಡ್ಯಾಡ್, ಐ ಜಸ್ಟ್ ವಾಂಟ್ ಟು ಗೋ ಔಟ್. ಸೊ ಗೋ, ಹೂ ಇಸ್ ಸ್ಟಾಪಿಂಗ್ ಯು? ಓಕೆನಾ? ದಟ್ಸ್ ಲೈಕ್ ಮೈ ಗರ್ಲ್. ಕಮ್. ಏಯ್, ಪಕ್ಕದೂರಿನ ಹೂ ಬೆಳೆಯೋರಿಗೆ ಹೇಳ್ದ? ಹಾ, ಅದೇ ಕೆಲಸ ಮಾಡ್ತಾ ಇದ್ದೀನಿ. ಅಳಿಮಯ್ಯ, ನೀನ್ ಹೇಳದ್ಮೇಲೆ ತುಂಬಾ ಯೋಚನೆ ಮಾಡಿದ್ವಿ ಕಣು. ನಮ್ಮೆಲ್ರಿಗೂ ಚೆನ್ನಾಗ್ ಗೊತ್ತಿರೋ ಕೆಲ್ಸ, ಒಂದ್ ಕಾಲದಲ್ಲಿ ಚೆನ್ನಾಗ್ ಮಾಡಿದ ಕೆಲ್ಸ, ಅದಕ್ಕೆ ಯಾಕೆ ಭಯ ಪಡ್ಬೇಕು? ನೀನ್ ಕೊಟ್ಟಿರೋ ದುಡ್ಡಿಗಲ್ಲ ಕಣು, ನೀನ್ ಕೊಟ್ಟಿರೋ ಧೈರ್ಯಕ್ಕೆ ಬರ್ತಾ ಇದೀವಿ. ಊರಲ್ಲಿ ಖಾಲಿ ಇರೋದಕ್ಕಿಂತ ನಿನ್ನ ಹತ್ರ ಕೆಲ್ಸ ಮಾಡ್ತೀವಿ, ಏನ್ ಮಾಡ್ಬೇಕು ಹೇಳು. ಒಗ್ಗಟ್ಟಿನ ವ್ಯವಸಾಯ, ಒಗ್ಗಟ್ಟಿನ ವ್ಯವಸಾಯನ? ಹೌದ್ ಕಣೋ, ಒಬ್ಬ ಮಾಡೋ ಕೆಲ್ಸನ ಐದ್ ಜನ ಸೇರ್ಕೊಂಡ್ ಮಾಡಿದ್ರೆ ಬಲ ಜಾಸ್ತಿ ಇರುತ್ತೆ. ಅದಕ್ಕೆ ಇವತ್ತಿಂದ ನಿನ್ ಹೊಲ ನನ್ ಹೊಲ ಅಂತ ನೋಡದೆ ನಮ್ ಹೊಲ ಅಂತ ಕೆಲ್ಸ ಮಾಡೋಣ. ಕೇಳುಕೇನು ಚೆನ್ನಾಗಿದೆ ಕಣೋ, ಆದ್ರೆ ಅದರಿಂದ ಲಾಭ ಏನಿದೆ? ಒಬ್ಬರ ಹೊಲದಲ್ಲಿ ಬೆಳೆ ಜಾಸ್ತಿ ಆಗ್ಬಹುದು, ಆದ್ರೆ ಅದ್ರ ರೇಟ್ ಕಮ್ಮಿ ಇರುತ್ತೆ. ಇನ್ನೊಬ್ಬರ ಹೊಲದಲ್ಲಿ ಬೆಳೆ ಕಡಿಮೆ ಆಗ್ಬಹುದು, ಆದ್ರೆ ಅದ್ರ ರೇಟ್ ಜಾಸ್ತಿ ಇರುತ್ತೆ. ಎಲ್ಲರ ಹೊಲದಲ್ಲಿ ಬೆಳೆದಿರೋ ಬೆಳೆನ ತೂಕ ಹಾಕಿದ್ರೆ ಲಾಭ ನಷ್ಟನ ಬ್ಯಾಲೆನ್ಸ್ ಮಾಡಬಹುದು. ಅದಷ್ಟೇ ಅಲ್ಲದೆ ನಮ್ಮ ತಾತ ಮುತ್ತತ್ರ ಕಾಲದಿಂದಲೂ ನಮಗೆ ಗೊತ್ತಿರೋ ಬೆಳೆಗಳನ್ನೇ ನಾವು ಬದಲಾಯಿಸಿ ಬದಲಾಯಿಸಿ ಬೆಳೀತಾ ಇದೀವಿ. ಅದು ಬದಲಾಗಬೇಕು. ಇವತ್ತಿಂದ ಅರ್ಧ ಜಮೀನಿನಲ್ಲಿ ಹಳೆ ಬೆಳೆಗಳು, ಇನ್ನು ಅರ್ಧ ಜಮೀನಿನಲ್ಲಿ ಹೊಸ ಬೆಳೆಗಳನ್ನ ಬೆಳೆಯೋಣ. ನನ್ನ ಹತ್ರ 4 ಎಕರೆ ಇದೆ ಕಣೋ, ಕೆಲ್ಸಕ್ಕೆ ಬರ್ದಿರೋ ಭೂಮಿ. ಕೆಲ್ಸಕ್ಕೆ ಬರ್ದಿರೋ ಭೂಮಿ ಯಾವುದು ಇಲ್ಲ ಚಿಕ್ಕಪ್ಪ, ಯಾವ ರೂಪದಲ್ಲಾದ್ರೂ ಕೆಲ್ಸಕ್ಕೆ ಬರುತ್ತೆ. ಬೇಕಾದ್ರೆ ಅದನ್ನ ಟೆಸ್ಟ್ ಮಾಡ್ಸೋಣ. ಕಾಲಕ್ಕೆ ತಕ್ಕಂತೆ ನೆಲನೂ ನೆಲಕ್ಕೆ ತಕ್ಕಂತೆ ಬೆಳೆನೂ ಬದಲಾಗುತ್ತೆ. ಬಂದಿರೋ ಹೊಸ ಟೆಕ್ನಾಲಜಿನ ಬಳಸ್ಕೊಳ್ಳೋಣ, ಹೊಸ ಪ್ರಯತ್ನ ಮಾಡೋಣ. ಇವತ್ತಿನವರೆಗೂ ನಾವು ಲೋಕಲ್ ಮಾರ್ಕೆಟ್ನ ಟಾರ್ಗೆಟ್ ಮಾಡಿದ್ವಿ, ಆದ್ರೆ ಇನ್ಮುಂದೆ ನಾವು ಗ್ಲೋಬಲ್ ಮಾರ್ಕೆಟ್ನ ಟಾರ್ಗೆಟ್ ಮಾಡೋಣ. ಹೊಲ ಆಗಲಿ ಜಮೀನಾಗಲಿ ಖಾಲಿ ಇಲ್ದಿರೋ ಹಾಗೆ ವರ್ಷ ಪೂರ್ತಿ ಅದರಲ್ಲಿ ಏನಾದರೂ ಒಂದು ಬೆಳೆನ ಬೆಳೀತಾನೆ ಇರೋಣ. ನಾವೆಲ್ಲರೂ ಯಾವಾಗಲೂ ಜೊತೆಯಾಗಿರ್ಬೇಕು. ಒಬ್ಬನೇ ಆಡಿದ್ರೆ ಅದು ಜೂಜು, ಜೊತೆಲಿ ಎಲ್ಲರೂ ಆಡಿದ್ರೆ ಅದು ಯುದ್ಧ. ಜೊತೆಲಿ ಸೇರಿ ಮಾಡಿದ ಯುದ್ಧದಿಂದ ರಾಜನೇ ಗೆದ್ದಿದ್ದಾರೆ. ನಾವೆಲ್ಲ ಸೇರಿ ಕೂಡ ಗೆಲ್ಬಹುದು, ಗೆಲ್ತೀವಿ. ಅವಾಗ ಯಾವಾಗ್ಲೂ ನಾನು ಶೆಡ್ಡಿ ಹಾಕೊಂಡಾಗ ನೋಡಿದ್ದೆ ಇಷ್ಟೊಂದು ಹಸುಗಳನ್ನ ನಮ್ಮ ಊರಲ್ಲಿ. ಶೆಡ್ ಅಲ್ಲಿರೋ ಹಸು ಅಲ್ಲೇ ಇರ್ಲಿ, ಆ ಕರ ತಗೊಂಡು ಕಟ್ಬಿಡಲಿ. ಏನೋ ಈ ಹಸುನೆಲ್ಲ ಎಲ್ಲಿಂದ ತಗೊಂಡ್ ಬಂದ್ರಿ? ಅದ ಎಲ್ಲಿಂದನೋ ಓಡಿಸ್ಕೊಂಡ್ ಬಂದ. ಈ ಹಸು ಒಂದೊತ್ತಿಗೆ 15 ಲೀಟರ್ ಹಾಲು ಕೊಡುತ್ತಂತೆ. 15 ಲೀಟರ್? ಯೋ, ಹತ್ರ ಹೋಗ್ಬೇಡ. ಹಾ ನಡಿ. ಇವಾಗ ಇದೆಲ್ಲ ಯಾಕೋ? ಹೊಲ ಕೃಷಿ ನಮ್ಗೆ ಎಷ್ಟು ಮುಖ್ಯನೋ ಹಸು ಕರುಗಳು ಅಷ್ಟೇ ಮುಖ್ಯ ಚಿಕ್ಕಪ್ಪ. ಯಾವ್ದು ಅವಶ್ಯಕತೆ ಇದೆ ಯಾವ್ದು ಅವಶ್ಯಕತೆ ಇಲ್ಲ ಅಂತ ಗೊತ್ತಿದ್ರೆ ನೀನು ಇಷ್ಟೊತ್ತಿಗೆ ಅಮೆರಿಕದಲ್ಲಿ ಇರ್ತಾ ಇದ್ದೆ. ಹೋಗ್ಲಿ ಬಿಡು, ನಿನ್ನ ಹಣೆಯಲ್ಲಿ ಇದೇ ಬರ್ದಿದೆ ಅನ್ಸುತ್ತೆ. ದುಡ್ಡು ಕೊಡ್ತೀನಿ, ಯಾವ್ದಾದ್ರು ವ್ಯಾಪಾರ ಮಾಡು, ನಾನು ಇಟ್ಕೊಡ್ತೀನೋ. ನಂಗೆ ಇದೇ ಇಷ್ಟ ಚಿಕ್ಕಪ್ಪ. ನನಗೆ ಇಷ್ಟ ಇಲ್ಲ. ಅಯ್ಯೋ, ನೀನು ಈ ಕೆಲಸ ಮಾಡ್ತಿದ್ದೀಯಲ್ಲ ಅಂತ ನನಗೆ ಬೇಜಾರು. ಸರಿ ಬಿಡು, ನಿನ್ ಹಿಂದೆ ನಾನು ಇರ್ತೀನಿ, ಮುಂದೆ ನಾನು ನೋಡ್ಕೋತೀನಿ. ಮುಂದೆ ಆಮೇಲೆ ನೋಡ್ಕೊಳ್ಳಿ, ಹಿಂದೆ ನಾನು ನಿಂತಿದ್ದೀನಿ, ದಾರಿ ಬಿಡಿ. ಬಾ 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 ಬಾ. ಹಾಲ್ ಕರಿಬೇಕಾದ್ರೆ ಅಲ್ಲಿಗೆ ಹೋಗ್ಬೇಡ. ಯಾಕೆ? ಹಸುದ್ ಅನ್ಕೊಂಡು ನಿನ್ನ ಹಾಲ್ ಕರ್ಬಿಡ್ತಾನೆ. ಗಬ್ಬು ನನ್ನ ಮಗನೇ. ಭಾವ ನೋಡ್ತಾ ಇದ್ರೆ ಅವ್ನು ಏನೋ ಮಾಡಂಗಿದ್ದಾನೆ. ಭಾವ ಮಾಡ್ಬೇಕಾದ್ರೆ ನೋಡ್ತಾ ಇರ್ಬೇಕು ಕಣೋ, ನಮ್ಮವನ್ ತಾನೇ, ಮಾಡ್ಲಿ. ಏನ್ ಚಿಕ್ಕಪ್ಪ, ಬೋರೆಲ್ಲ ರೆಡಿ ಆಯ್ತಾ? ಒಂದ್ಸಲ ಹೋಗಿ ಚೆಕ್ ಮಾಡು. ಆಯ್ತು. ಅಳಿಮಯ್ಯ, ನೀರು ಸಾಕಾಗುತ್ತೆ ಅಂತೀಯ? ಪಕ್ಕದಲ್ಲಿರೋ ಬೋರ್ಗಳನ್ನೆಲ್ಲ ಆಫ್ ಮಾಡಿದ್ರೆ ಅದೇ ಸರಿ ಹೋಗುತ್ತೆ ಮಾಮ. ರೈಟ್ ರೈಟ್, ಹೋಗ್ಲಿ. ಇದೇನು ಹೊಸದಾಗಿದೆಯಲ್ಲ? ಇದಾ ಹೊಸದಾಗಿ ಬಂದಿರೋ ಬೀಜಗಳು ಮಾವ. ಇದಕ್ಕೆ ನೀರ್ ಕಮ್ಮಿ, ಗೊಬ್ಬರ ಜಾಸ್ತಿ ಬೇಕಾಗತ್ತೆ. ಅದು ಅಲ್ದೆ ಇದ್ರಲ್ಲಿ ಬೆಳೆದಿರೋ ಬೆಳೆಗೆ ಲಾಭನೂ ಜಾಸ್ತಿ ಬರುತ್ತೆ. ಇದಕ್ಕಷ್ಟು ಬೆಲೆ ಇದೆಯಾ? ಹೌದ್ ಮಾಮ. ಏಯ್, ಮೋಟರ್ ರೆಡಿ ಆಯ್ತಾ? ಹಾ ರೆಡಿ. ಹಾ, ಹಾ.
ಹೇಳ್ತಿದ್ರೆ ಅರ್ಥ ಆಗಲ್ವಾ? ನಿನಗೆ ಅರ್ಥ ಆಗಲ್ವಾ? ನೋಡ್ ಚೈತ್ರ, ಕೆಲವೊಂದು ಟ್ರೈ ಮಾಡಿದ್ರೆ ಒಳ್ಳೇದು, ಕೆಲವೊಂದು ಅಲ್ಲೇ ಬಿಟ್ರೆ ಇನ್ನೂ ಒಳ್ಳೇದು. ಸುಮ್ಮನೆ ಸಿಟಿಗೆ ಹೋಗಿ ನಿಮ್ಮ ಅಪ್ಪ ಹೇಳ್ದಂಗೆ ಕೇಳು. ಸುಮ್ಮನೆ ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಏಯ್ ಏನ್ ಮಾಡ್ತಾ ಇದ್ಯಾ? ಯಾಕೆ ನಮ್ಮವ ನನ್ನ ಇಷ್ಟ ಮಧ್ಯದಲ್ಲಿ ನಿನಗೇನು ಕತೆ ಕಟ್ತಾ ಇದ್ಯಾ? ನಾನ್ ಕಥೆ ಕಟ್ಟಿದ್ರೆ ಹೆಂಗಿರತ್ತೆ ಅಂತ ಗೊತ್ತಾ? ನನ್ ಗಾಡಿ ಗಾಳಿ ತೆಗೆದು ನನ್ನ ಕಾಫಿ ಶಾಪ್ ಕರ್ಕೊಂಡು ಹೋಗ್ತಿದ್ದಾತೆ. ಏನು ನನ್ ಮಗನ? ನಿನ್ ಮಗನೇ. ಲವ್ ಪ್ರೀತಿ ಕಾದಲ್ ಇಷ್ಕಂತ ಏನೇನೋ ಹೇಳಿ ನನ್ ಹಿಂದೆ ಸುತ್ತಿದ್ದ. ನನ್ ಮಗನ? ನಿನ್ ಮಗನ. ಹುಡುಗಿ ಅಂದ್ಮೇಲೆ ಯಾವತ್ತೋ ಒಂದಿನ ಬೀಳ್ಲೇಬೇಕಲ್ವಾ? ಬಿದ್ದು ಹೋಗ್ಬಿಟ್ಟೆ. ನನ್ ಮಗನ್ಗ? ನಿನ್ ಮಗನ್ಗೆ ಅಷ್ಟೇ ಅಲ್ಲ ಅತ್ತೆ. ನಿಲ್ಸು ತಾಯಿ, ನಿಂಗೊಂದು ನಮಸ್ಕಾರ. ಮತ್ತೆ ಈಗ ಏನ್ ಮಾಡೋಣ ಮಗ? ಕೆಲಸ ಮಾಡದೆ ಬೆಳೆದಿ ಹೇಳ್ಕೊಣೋ. ಕೆಲಸ ಮಾಡಿಸಿದ್ರೆ ಓಡೋಗ್ತಾಳೆ. ಓಯ್, ಇಲ್ಲಿದ್ರೆ ಕೆಲಸ ಮಾಡ್ಬೇಕಾಗತ್ತೆ. ಮಾಡಕ್ಕೆಂದನಲ್ವಾ ಬಂದಿದ್ದು? ಮಾಡ ಮಾಡ. ಅಬ್ಬೋ, ನಿಮ್ಮವ್ರು ತುಂಬಾ ಕೆಲಸ ಮಾಡ್ತಿದ್ದಾರೆ. ಯಾಕೆ? ಇದು ಕೂಡ ಕೆಲಸನೇ ಅಲ್ವಾ? ಏನ್ ಹುಲ್ ಕೀಳೋದಾ? ಓಯ್, ಅವ್ರು ಕೂಡ ಕೆಲಸ ಅಂದ್ರೆ ಇದು ಹುಲ್ ಕೀಳೋದಲ್ಲ. ನಮ್ ಕೈಲಿ ಮಾಡಕ್ಕಾಗಲ್ವಾ? ಹೇಗೆ? ನಾನು ಮಾಡ್ತೀನಿ. ಎಲ್ಲಿಂದ ಕರ್ಕೊಂಬಂದೆ ಈ ಹುಡುಗಿನ? ಸ್ವಲ್ಪ ಬೇಗನೆ ಬರಕ್ ಹೇಳು, ಆ ಮರನ ನಿಲ್ಸ್ಬೇಕು. ಸರಿ ಮಗ. ರೀ, ಏನಂದ್ರೆ ಏನ್ರಿ ಇದು? ಊಟ ಮಾಡ್ಬೇಕಾದ್ರೂ ತಪ್ಪು ಮಾಡ್ದೆ ಕಣೆ, ಜವಾಬ್ದಾರಿನೆಲ್ಲ ಅವನಿಗೆ ಕೊಟ್ಟು ನನ್ ಸಲ ನಾನೇ ತೀರ್ಸ್ಕೊಂಡಿದ್ರೆ ತಂದೆ ಅದ್ ನನ್ ಮಾತು ಅವ್ನು ಖಂಡಿತ ಕೇಳ್ತಿದ್ದ. ಇಷ್ಟು ವರ್ಷದಲ್ಲಿ ಯಾವತ್ ನಿಮ್ ಮಾತಿಗಿಲ್ಲ ಅಂದಿದ್ದಾನೆ. ಇವತ್ತೇನೋ ಅವನ್ಗೆ ಇಷ್ಟ ಆಗಿದ್ದು ಮಾಡ್ತೀನಿ ಅಂತಿದ್ದಾನೆ. ಕೆಲವದ್ನ ನೋಡ್ ಕಲ್ತ್ಕೋತೀವಿ, ಕೆಲವದ್ನ ಮಾಡ್ತಿಳ್ಕೋತೀವಿ. ಆದ್ರೆ ಗೊತ್ತಿಲ್ಲದ ಕೆಲಸನ ಮಾಡಕ್ ಹೋಗ್ಬಾರ್ದು ಕಣೆ. ಏನಪ್ಪ ಅವನಲ್ಲಿ ನನ್ನ ಹಾಗೆ ಆಗ್ಬಿಡ್ತಾನೆ ಅನ್ನೋ ಸಂಕಟ ಕಣೆ ನಂದು. ಎಷ್ಟೋ ಜನಕ್ಕೆ ನೆರಳು ಕೊಟ್ಟು ಮರ ನೆನ್ನೆ ಮಳೆ ಗಾಳಿಗೆ ಬಿದ್ದು ಬಿಡ್ತಪ್ಪ. ಚಿಕ್ಕಪ್ಪ, ಆ ಕೊಂಬೆ ಕಟ್ಟು, ಹಿಂದಕ್ಕೆ ಹೋಗು. ಎಳಿರಿ ಎಳಿರಿ, ಜೋರಾಗಿ ಎಳಿರಿ, ಎಳಿರಿ ಎಳಿರಿ, ಜೋರಾಗಿ ಎಳಿರಿ, ಎತ್ತರ ಎತ್ತಿ, ಜೋರಾಗಿ ಎತ್ತಿ, ಎಳಿರೋ ಎಳಿರಿ, ಜೋರಾಗಿ ಎಳಿರಿ, ಎತ್ತರ ಎತ್ತಿ, ಜೋರಾಗಿ ಎತ್ತಿ, ಎಳಿರೋ ಎಳಿರಿ. ಬರೆಯಾದಂತೆ ಕಾಲವನೇ ಗೆದ್ದಂತೆ.
ಬಂದವರು ಎಂದೆಂದು ನಿಲ್ಲಲು ಸಾಧ್ಯವೇ ನಮ್ಮೆದುರು ಸೇತುವೆಯ ಕಟ್ಟುತ್ತಲಿ ನಾಳೆಗೆ ಸಾಕು ಗುರು ರೆವಲ್ಯೂಷನ್ ಇಟ್ಸ್ ಅ ಚೇಂಜ್ ರೆವಲ್ಯೂಷನ್ ಇಟ್ಸ್ ಅ ಫೈರ್ ರೆವಲ್ಯೂಷನ್ ಲೆಟ್ ಅಸ್ ಆಲ್ ಇನ್ಸ್ಪೈರ್ ಎಲ್ಲ ಕಡೆಯೂ ಲೈಫಲ್ಲಿ ಅರಿವು ಬೇಕಿದೆ ಶ್ರಮವು ಬೇಕಿದೆ ಬೆವರಿಳಿಸೋ ದುಡಿಮೆಗೆ ಎಸಿ ರೂಮಿಗೆ ಬೈ ಹೇಳೋ ಧೈರ್ಯ ಬೇಕಿದೆ ಶುರುವಾಗಿದೆ ಮನಸ್ಸಿದು ಮೆಚ್ಚುವ ದಾರಿಲಿ ಹೆಸರು ಅಲ್ಲವೋ ನಮಗಿದು ಬಲು ಖುಷಿಯ ಸಂಭ್ರಮ ಭೂಮಿಯ ಒಡಲು ಕಲಿಸುವ ಪ್ರತಿದಿನ ಹೊಸ ಪಾಠ ಪ್ರಕೃತಿ ಜಯಿಸಲಿ ಇನ್ನಾದರೂ ಹಸಿರದು ಹೊಳೆಯಲಿ ಬೆಳೆದರೆ ಬೆಳೆ ಇನ್ನು ಊರೆಲ್ಲ ಬಂಗಾರವಾದಂತೆ It's a change revolution It's a fire revolution Let us all inspire Revolution It's a fire revolution Let's share revolution We can make a better future ಏನಪ್ಪ ಫೋಟೋ ತೆಗಿತಿದ್ದೀರಾ ಏನಿಲ್ಲ ಇದೊಂದು ಆ್ಯಪ್ ಗಿಡಕ್ಕೆ ಹುಳ ಕೀಟ ಏನಾದ್ರೂ ಹಿಡಿದ್ರೆ ಗೊತ್ತಾಗುತ್ತೆ ಅಪ್ಪ ಚೆನ್ನಾಗಿದೆ ಅಲ್ವಾ ಏನಪ್ಪ ನೀನು ಇದಕ್ಕೆ ತಯಾರಾಗ್ತಾ ಇದೀಯಾ ಸರಿಯಾಗಿ ನೋಡು ಚಿಕ್ಕಪ್ಪ ಒಂದು ಕಿಲೋ ಒಂದು ಕ್ವಿಂಟಲ್ಗೆ ಸಮಾನ ಅಯ್ಯೋಯ್ಯೋ ಹಾಗಾದ್ರೆ ಬಂಗಾರ ಬೆಳೆಯುತ್ತೆ ಹೇಗೆಲ್ಲ ಇದು ಕಂಪ್ಯೂಟರ್ ಕಾಲದ ಯುವಕುಲ ಮೆದುಳೆ ಇಂಧನ ಛಲದ ಮನ ಸಾಧನ ಎಲ್ಲವೂ ಆಗುವುದಿಲ್ಲ ನದಿದ್ದರೆ ಮನಸ್ಸು ಮುಂದೆಡೆಯಿದ್ದರೆ ಸುಲಭವು ರಾಜರ ಜೀವನ ಶತ ಶತಮಾನದ ಇತಿಹಾಸದಿ ಬಂದಿಹ ಕೃಷಿಯಿದು ತಿಳಿಯದೆಯೇ ಜೀವ ಜೀವನ ನಮಗೆ ವ್ಯವಸಾಯ ಜೀನ್ಸು ತೊಟ್ಟಿಲು ನನ್ನ ಜೀನ್ಸಲ್ಲಿ ಈ ಕಲೆ ಸೇರಿದೆ ಪ್ರತಿ ಕಲೆ ಮೊದಲಾಗಿ ಹೆಸರೇ ನವಯುವ ಕೃಷಿಕರದೆ ಅದನ್ನೆಲ್ಗೂ ಕರ್ಕೊಂಡು ಹೋಗ್ತಾ ಇದ್ಯಾ ಎಮ್ಮೆ ಈಟಕ್ ಬಂದೈತೆ ಕೋಣ ಹತ್ರ ದಾಟ್ಸಕ್ ಕರ್ಕೊಂಡು ಹೋಗ್ತಾ ಇದೀನಿ ಅದಕ್ಕ ಕೋಣ ಯಾಕೆ ನಾನೇ ದಾಟಿಸ್ತೇನೆ ದಾಟ್ಸೋದಂದ್ರೆ ಏನ್ ಅನ್ಕೊಂಡಿದ್ಯಪ್ಪ ಯು ನೋ ವಾಟ್ ನನ್ನ ಬಿಸ್ನೆಸ್ ಅಲ್ಲಿ ಪ್ರತಿಯೊಂದು ರೂಪಾಯಿ ಎಲ್ಲೋಗುತ್ತೆ ಅಂತ ನನಗೆ ಗೊತ್ತು ಅಷ್ಟು ಹುಷಾರಾಗಿರ್ತೀನಿ ನಾನು ನನ್ನ ಮಗಳು ಎಲ್ಲೋದ್ಲೋ ಅದು ಮಾತ್ರ ತಿಳ್ಕೊಳಕಾಗ್ಲಿಲ್ಲ ನಾನು ಹೇಳೋಣ ಅನ್ಕೊಂಡೆ ಡ್ಯಾಡ್ ಬಟ್ ಹೇಳಿದ್ರೆ ನೀವು ಕಳಿಸ್ತಿದ್ರಾ ಆಬ್ವಿಯಸ್ಲಿ ಇಷ್ಟ ಇಲ್ದಾರ ಕೆಲ್ಸಕ್ಕೆ ಯಾಕೆ ಕಳಿಸ್ತೀನಿ ಅದಕ್ಕೆ ಹೇಳಿಲ್ಲ ಹುಡುಗಿ ನನಗೆ ಹೇಳ್ದೇನೆ ನಿನಗೆ ಇಷ್ಟ ಇರೋ ಕಡೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾನೋ ಕಾರ್ತಿಕ್ ಫೋನ್ ಮಾಡಿ ಹೇಳ್ದ ನೀನ್ ಇಲ್ಲಿದ್ಯಾ ಅಂತ ನಿಮ್ಮ ನೋಡಿದಾಗ್ಲೇ ಗೊತ್ತಾಯ್ತು ಡ್ಯಾಡ್ ಕಾರ್ತಿಕ್ ನಿಮಗ್ ಕಾಲ್ ಮಾಡಿ ಹೇಳಿರ್ತಾನೆ ಅಂತ ಅವನು ಇಷ್ಟಪಟ್ಟು ಒಂದ್ ಹುಡುಗಿ ಮದ್ವೆ ಆಗೋಕ್ ರೆಡಿ ಆಗಿದ್ರು ಬೇಡ ಅಂತ ನಿಮಗ್ ಕಾಲ್ ಮಾಡಿದಾನೆ ಅಂದ್ರೆ ಅವನ್ ಎಂಥವನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನಾನ್ ಇಲ್ಲಿ ನಿನ್ ಜೊತೆ ಆರ್ಗ್ಯೂ ಮಾಡಕ್ ಬಂದಿಲ್ಲ ಒಂದ್ ಲಾಸ್ಟ್ ಟೈಮ್ ನನ್ ಜೊತೆ ಬರ್ತೀಯೋ ಇಲ್ವೋ ನೀವೇ ಹೇಳಿದ್ರಲ್ಲ ಡ್ಯಾಡ್ ಲೈಫ್ ಅಲ್ಲಿ ಎಲ್ಲದಕ್ಕೂ ಆಪ್ಷನ್ಸ್ ಇರುತ್ತೆ ಅಂತ ಬಟ್ ಕಾರ್ತಿಕ್ ವಿಷಯದಲ್ಲಿ ನನಗೆ ಆಪ್ಷನ್ ಇಲ್ಲ
ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರೆ ಹೊರಟೋಗ್ಬಿಡ್ತೀನಿ ಅನ್ಕೊಂಡ್ಯಾ? ನಿಮ್ಮಅಪ್ಪಂಗೆ ಇದೆಲ್ಲ ಇಷ್ಟ ಇಲ್ವಲ್ಲ, ಹೋಗ್ಬೋದಿತ್ತಾನೆ? ನಿಮ್ಮಅಪ್ಪಂಗೆ ಕೂಡ ನೀನ್ ಮಾಡೋ ಕೆಲಸ ಇಷ್ಟ ಇಲ್ಲ, ಇದನ್ನೆಲ್ಲ ಬಿಡ್ಬೋದಲ್ಲ. ಮಾತಾಡೋಕ್ ಚೆನ್ನಾಗ್ ಕಲ್ತಿದ್ಯಾ? ಓಯ್, ಅದೇನ ಹಾಕ್ ಹೊರಟೋಗ್ತಿದ್ಯಾ? ನೀನ್ ಯಾರಿಗೆ ಹೇಳಿದ್ರು ಇಲ್ಲಿಂದ ಹೋಗಲ್ಲ ನಾನು. ಏ ರವಿ, ಏನದು ಜೀವಾಮೃತ ಅಂತ? ಇಷ್ಟು ಕಷ್ಟ ಪಡ್ತಿದೀವಿ ನಾವು, ನಮಗಿಲ್ವಾ ಅಮೃತ? ಹಾಗೆ ಯಾಕೆ ಹೇಳ್ತೀರಾ? ನಿಮಗ್ ಬೇಕಾದಷ್ಟಿದೆ. ಜೀವಾಮೃತ ಅಂದ್ರೆ ಏನು? ವಿಲೇಜ್ ವಿಸ್ಕಿ. ಸ್ವಲ್ಪ ಕೊಡು, ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದೆ, ಆದ್ರೆ ಏನೋ ಸ್ಮೆಲ್ ಬರ್ತಿದ್ಯಲ್ಲ. ಸಗಣಿ ನೀರು ಸ್ಮೆಲ್ ಬರ್ತಾ ಇನ್ನೇನ್ ಬರುತ್ತೆ? ಸಿಟಿಯಲ್ಲಿ ಇದ್ದೀರಾ, ಇದೆಲ್ಲ ನಿಮ್ಗೆ ಗೊತ್ತಾಗಲ್ವಾ? ಏ ವೆಂಕಟೇಶ, ಪಂಪ್ ಆನ್ ಮಾಡ. ಕಾರ್ತಿಕ್ ಹೊಸ ಪ್ರಾಜೆಕ್ಟ್ ಬಂದಿದೆ, ಅವ್ರು ಕನಿಷ್ಠ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಅವ್ರನ್ನ ಬರೋದಕ್ಕೆ ಹೇಳು. ನಿನ್ ಮಾತನ್ ಕೇಳ್ತಾರೆ. ಲೇ, ಮೊದಲು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಂಡು ಬಂದ್ರು. ಕಾರ್ತಿಕ, ಓ ಕಾರ್ತಿಕ. ಏನಪ್ಪ ಅದು? ನಿಮ್ ಮಗನ್ ಪತ್ರ ಬಂದೈತೆ, ತಗೋ. ಅವನಿಲ್ಲಿರಲ್ಲ. ಅದೇನು ಹಂಗತ್ತೀಯ? ನಿನ್ ಮಗ ಇಲ್ಲೇ ತಾನೇ ಇರೋದು. ಹೇಳ್ತಾ ಇದೀನಲ್ಲಪ್ಪ, ಅವನಿಲ್ಲಿರಲ್ಲ ಅಂತ. ಅರ್ಥ ಆಯ್ತಲ್ವಾ? ಹೋಗೋ. ಇಲ್ಲೇ ಇದಾನಲ್ಲ, ಇವರಪ್ಪ ಇಲ್ಲ ಅಂತಾನಲ್ಲ, ತಗೋ. ಸರಿಯಾಗಿ ಮಾಡ್ತಿದ್ದಾನಲ್ರಿ, ಇನ್ಯಾಕ್ರಿ ಕೋಪ ನಿಮ್ಗೆ? ಇದೆಲ್ಲ ನಿನ್ಗೆ ಕೋಪ ತರ ಕಾಣಿಸ್ತಾ ಇದೆಯಾ? ನನ್ ಮಾತು ಕೇಳದೆ ಇರೋನು ಎಲ್ಲಿದ್ರೇನು ಹೇಗಿದ್ರೇನು? ಏನು ಅಲ್ಲಿ ನೋಡು ಭಾವ. ಏನು ಹೊಡಿತೀಯ? ಹೋಗ್ ಮತ್ತೆ. ನೀನು ನಿನ್ನ ಡಬ್ಬ ಪ್ಲಾನ್ ನೋಡಿ. ಸಾಕು ಚಿಕ್ಕಮ್ಮ.
ತಟ್ಟೆ ಮುಂದೆ ಮಂಚದ ಮೇಲೆ ನಾಚ್ಕೋಬಾರ್ದು ಕಣೋ. ಸುಮ್ನೆ ಇರಯ್ಯ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿಮ್ಗೆ. ಜೀವನದ ಸತ್ಯ ಕಣೆ, ನಮಗ್ ಗೊತ್ತಿರೋದೇ ಅಲ್ವಾ. ಅದಕ್ಕೆ ಚಿಕ್ಕಪ್ಪ, ನಾನ್ ರಾತ್ರಿ 9:00 ತಿಂದು ಬಿತ್ಕೊಳ್ಳೋದು. ಲೇ, ನಿನ್ ಜೀವನ ಪೂರ್ತಿ ಎಮ್ಮೆಗಳಿಗೆ ಸ್ನಾನ ಮಾಡಿಸೋದ್ ಬಿಟ್ಟು ಬೇರೆ ಯಾವ ಕೆಲ್ಸಕ್ಕೂ ಬರಲ್ಲ ಕಣೋ. ಹೇ ಸುಮ್ನೆ ಇರೋ. ಓಯ್, ನಿನ್ಗೇನಾಯ್ತು? ಇಷ್ಟು ದಿನ ತುಂಬಾ ಫುಡ್ ವೇಸ್ಟ್ ಮಾಡಿದ್ದೆ ಕಾರ್ತಿಕ್. ಆಗಿದ್ರ ಬೆಲೆ ಗೊತ್ತಿರ್ಲಿಲ್ಲ. ದುಡ್ಡು ಕೊಟ್ರೆ ಫುಡ್ ಬರುತ್ತೆ ಅನ್ಕೊಂಡಿದ್ದೆ ನಾನು. ಬಟ್ ಅದ್ರ ಹಿಂದೆ ಇಷ್ಟೊಂದು ಕಷ್ಟ ಇದೆ ಅಂತ ನೋಡಿದಾಗ ನನ್ನ ಮೇಲೆ ನಾಚಿಕೆ ಆಗ್ತದೆ. ತುಂಬಾನೇ ಕಲ್ತ್ಕೊಂಡಿದ್ದೀನಿ, ಜೊತೆಗೆ ತಿಳ್ಕೊಂಡು ಇದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಕಾರ್ತಿಕ್. ರಮಣ ರಾತ್ರಿ ಫೋನ್ ಮಾಡಿದ್ನೋ? ಹೌದು ಬಾವ, ನನಗೂ ಫೋನ್ ಮಾಡಿದ್ರು. ಊರಲ್ಲಿ ವ್ಯವಸಾಯ ಚೆನ್ನಾಗಿ ಮಾಡ್ತಾ ಇದಾರಂತೆ. ಹೌದಣ್ಣ, ನಾನು ಕೇಳ್ಪಟ್ಟೆ ಊರಲ್ಲಿ ವ್ಯವಸಾಯ ಚೆನ್ನಾಗಿ ನಡೀತಿದೆಯಂತೆ. ನಾನು ಹೋಗ್ಬಿಡೋಣ ಅನ್ಕೋತಿದ್ದೀನಿ. ನನಗೂ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಕಣೋ. ಹೋದ್ಮೇಲೆ ಮತ್ತೆ ಅದೇ ತರ ಆದ್ರೆ ಚೆನ್ನಾಗಿದ್ದಾರೆ ಅಂತ ನಮ್ ಜೀವನ ಹಾಳು ಮಾಡ್ಕೊಳಕ್ ಆಗಲ್ವಲ್ಲ. ನೀನಿವತ್ತು ನಿನ್ ತಾಯಿನ ಚೆನ್ನಾಗಿ ನೋಡ್ಕೋತಾ ಇದೀಯ ಅನ್ನೋದಕ್ ಕಾರಣ ಈ ಕೆಲ್ಸ ನೆಲ್ವೇನು. ಒಂದ್ಸಲ ಯೋಚನೆ ಮಾಡು. ಅರ್ಧ ನಿಮಿಷಕ್ಕೆ 30 ಸಲ ಔಟ್ ಆಗ್ತೀಯ, ನಿನಗೆ ಯಾಕೋ ಬೇಕು ಇದೆಲ್ಲ. ಹೊಸ್ಕಾಗ್ಬಿಡ್ತೀವ ಅಷ್ಟೇ, ಹೊಸ್ಕೋದಕ್ ನಾನೇನು ಉಳ ಅನ್ಕೊಂಡ. ಏಯ್, ಇವನ್ ಯಾಕೋ ಕಳ್ಸಿದ್ರಿ? ಕಬಡ್ಡಿ 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 ಎಲ್ಲಿ ಬೇಕಲ್ಲಿ ಹುಡ್ಕೋಬೇಡ ಕಣೋ, ಏನಾದ್ರೂ ಆಗ್ಬಿಡುತ್ತೆ ತೊಂದ್ರೆ. ಏನ್ ಮಗ ಕೂಗಿದೋ? ಏನಿಲ್ಲ, ಕೂಗಿದ್ರೆ ತಿರುಗ್ತಿ ಅಂತ ನೋಡಕ್ ಕರ್ದೆ. ಮೋಸ, ಅವ್ನ್ ಕೂಗ್ತಾನೆ. ಮೋಸ, ಇನ್ನೊಂದ್ಸತಿ ನಿಮ್ ಜೊತೆ ಕಬಡ್ಡಿ ಆಡಿದ್ರೆ ನೋಡ್ಕೊಳ್ಳಿ, ಬರಿ ಮೋಸ ಮಾಡ್ತಾರೆ. ತಗೊಳ್ಳಿ ಮಾ ದುಡ್ಡು. ಮೊನ್ನೆ ತಾನೆ ಸಂಬಳ ಕೊಟ್ಟಲ್ಲ? ಮೊನ್ನೆ ಕೊಟ್ಟಿದ್ ಸಂಬಳ, ಇದ್ ನಮ್ಗೆಲ್ರಿಗೂ ಬಂದಿರೋ ಲಾಭ. ನೀವೆಲ್ಲರೂ ಒಪ್ಕೊಂಡ್ರೆ ನಮಗ್ ಬಂದಿರೋ ಮೊದಲನೇ ಲಾಭದಿಂದ ನಾವ್ಯಾಕೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬಾರ್ದು? ಏನಂತೀರಾ? ನೀನೇನ್ ಮಾಡಿದ್ರು ಒಳ್ಳೆ ಕೆಲ್ಸನೇ ಮಾಡ್ತೀಯ, ನೀನೇ ಕೊಡು. ನಾನಲ್ಲ ಮಾವ, ಇದೆಲ್ಲ ನಿಮ್ ಕೈಯಿಂದ ನಡಿಬೇಕಾಗಿರೋ ಕೆಲ್ಸ. ಸರಿ, ಏನಣ್ಣ ಇದೆಲ್ಲ? ಗಂಡನ್ ಮನೇಲಿರೋ ಹೆಣ್ಮಗಳು ತವ್ರ ಮನೇಲಿದ್ರೆ ಆ ತಂದೆ ತಾಯಿ ದುಃಖ, ಆ ಮನೇಲಿರೋ ನಿಶ್ಶಬ್ದ ಸಹಿಸ್ಕೊಳಕಾಗಲ್ಲ ಕಣೋ. ಅದಕ್ಕೆ ನಮ್ಮ ಕಾರ್ತಿಕ್ ನಮಗೆ ಕೊಡೋ ಮೊದಲನೇ ದುಡ್ಡಲ್ಲಿ ನೆನಪಲ್ಲಿರೋ ಹಾಗೊಂದು ಕೆಲಸ ಮಾಡೋಣ ಅಂತ, ನಮ್ಮ ರಾಜ್ಯಕ್ಕೆ ಸಹಾಯ ಮಾಡೋಣ ಅಂತ. ಅದಕ್ಕಿಂತ ಒಳ್ಳೆ ಕೆಲಸ ಇನ್ಯಾವುದು ಅಂತ ನಾವು ಸರಿ ಅಂತ ಹೇಳಿದ್ವಿ. ಎಂತ ಒಳ್ಳೆ ಸಹಾಯ ಮಾಡಿದ್ರಿ ನೀವು. ನಮ್ಮ ಕಣ್ಣನ್ನ ನಾವು ಒರೆಸ್ಕೊಂಡ್ರೆ ಅದು ಸಹಾಯ ಹೇಗಾಗುತ್ತೋ? ಹಾ, ನೀನ್ ಮೊದ್ಲು ಹೋಗಿ ಆ ರಾಜಿನವ್ರ ಮನೆ ಕಳ್ಸೋ ಕೆಲ್ಸ ನೋಡು. ಬನ್ನ. ಏನೇ ಇದು, ಅವ್ರು ಮಾಡಿದ ಕೆಲಸ ನನಗೆ ಇಷ್ಟನೇ ಆಗ್ಲಿಲ್ಲ. ಅವತ್ತು ಕೇಶವ, ಇವತ್ತು ರಾಜಶೇಖರ, ನೋಡ್ತಾ ಇದ್ರೆ ಸರಿಯಾಗೇ ಗುಮ್ಮಂಗವನಿ ಕಾರ್ತಿಕ್. ನೀನ್ ಇಷ್ಟ ಆರಾಮಾಗಿ ಹೆಂಗಿದ್ಯಾ ಭಾವ? ಮಾತಾಡು ಭಾವ. ಏನಿದೆ ಅಂತ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಅದಕ್ಕೆ ಅವಕಾಶ ಇಲ್ಲ. ಏನು ಇದೆಲ್ಲ? ಏನು ಅಂತ ಕೇಳ್ತಾ ಇದೆಯಲ್ಲೋ, ಒಳ್ಳೆ ಸಂಬಂಧ ಬೇಕು ಅಂದಿದ್ಯಲ್ಲ, ನಮ್ ಪುಟ್ಟಿಗೋಸ್ಕರ ನಾನೇ ಕರ್ಕೊಂಡ್ ಬಂದೆ. ಅದು ಅಲ್ಲದೆ ನಮ್ಗೆ ಅವ್ರ ದೂರದ ಸಂಬಂಧ ಕೂಡ. ಯಾಕೇಶ್ವಪ್ಪ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ದೊಡ್ಡ ಸಂಬಂಧ ನಮಗ್ ಸರಿ ಹೊಂದುತ್ತೋ ಇಲ್ವೋ ಅಂತ. ಒಳ್ಳೇದೇನಾದ್ರೂ ಮಾತಾಡ್ಬೇಕು ತಾನೇ, ಎಲ್ಲ ನಾನ್ ನೋಡ್ಕೋತೀನಿ. ನೀನ್ ಮೊದ್ಲು ಹೋಗಿ ಪುಟ್ಟಿನ ಕರ್ಕೊಂಡ್ ಬಾ. ಹೋಗು ಹೋಗು.
ಏನೋ ಬದಲಾಯ್ತು, ಆದ್ರೆ ಮದುವೆ ಹುಡುಗಿ ಈ ತರ ಟೀ ಕೊಡದ್ ಮಾತ್ರ ಬದಲಾಗಿಲ್ಲ ನೋಡಿ. ಸ್ವಲ್ಪ ಗಂಜಲಾ ತಗೊಂಡ್ಬಂದು ಕೊಡಮ್ಮ ಇವನಿಗೆ. ಅಲ್ಲ, ನಿನ್ಗೇನು ಕೆಲಸ ಇಲ್ಲಿ? ಹೋಗಿ ಜೀಪ್ ಹತ್ರ ಹೋಗು. ಅವನ್ ಫೋನೇ ತೆಗಿತಾ ಇಲ್ಲ, ಎಲ್ಲಿದಾನೋ. ಏನಮ್ಮ ಹೇಗಿದ್ದಾಳೆ ನಮ್ ಪುಟ್ಟಿ? ನೋಡ್ತಿದೀವಲ್ಲ, ಬಂಗಾರದಂಗಿದ್ದಾಳೆ. ಸಂತೋಷ. ಏನೋ ಆಗಿದ್ದಾಯ್ತು, ಆ ಮಾತನ್ನು ಮಾತಾಡ್ಬೋದಲ್ಲ. ಹೇಳದ್ನಲ್ಲಮ್ಮ, ಮಕ್ಕಳನ್ನ ತುಂಬಾ ಮುದ್ದಾಗಿ ಬೆಳೆಸಿದಾನೆ ಕೇಶವ. ಆದ್ರೆ ಏನ್ ಮಾಡೋದು, ಲಕ್ಷ ಲಕ್ಷ ಖರ್ಚು ಮಾಡೋದಕ್ಕಾಗಲ್ಲ. ಅಯ್ಯೋ ಅಣ್ಣ, ತಲೆ ತಲಾಂತರ ಕೂತ್ ತಿನ್ನೋ ಅಷ್ಟು ಸಂಪತ್ತಿದೆ ನನ್ಗೆ. ಯಾಕಣ್ಣ, ಹುಡುಗಿನ ಕಳ್ಸಿಕೊಟ್ಟೆ ಸಾಕು. ಸಾಕಮ್ಮ ಸಾಕು. ವರದರ್ಶನೆಗಿದ್ದಷ್ಟೇ ಬೇಡ ಅಂದ್ರಿ, ಆದ್ರೆ ನಿಮ್ ಅಂತಸ್ತಿ ತಕ್ಕ ಹಾಗೆ ಮದುವೆನ ಅದ್ದೂರಿಯಾಗಿ ಮಾಡ್ಕೊಡ್ತೀವಿ. ಸರಿ ಅಣ್ಣ, ನಿಮ್ ಇಷ್ಟ. ಸರಿ, ನಾವೇ ನೋಡೋಣ. ಒಳ್ಳೇದು, ಬರ್ತೀವಿ. ಒಳ್ಳೆ ದಿನ ನೋಡಿ, ಮದುವೆನ ಇಟ್ಕೊಳ್ಳೋಣಮ್ಮ. ಹಾಗೆ ಹೋಗಿ ಬರ್ತೀವಿ. ಹೇ ಥ್ಯಾಂಕ್ಸ್ ಕಣ. ಸುಮ್ನೆ ಇರೋ, ನಮ್ ಪುಟ್ಟಿಗೆ ನಾವು ನೋಡ್ಕೊಳ್ದೆ ಇನ್ಯಾರು ನೋಡ್ಕೋಬೇಕು? ಬರ್ತೀನಿ ಬರ್ತೀನಮ್ಮ. ಏಕದಂತ ಏಕದಂತ ಮದುವೆಗೆ ಸುಮಾರು ಎಷ್ಟು ಖರ್ಚಾಗ್ಬೋದು ಅಂತ? ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡವರೇ ಬರ್ತಾರಲ್ವಾ, ಖರ್ಚು ಜಾಸ್ತಿನೇ ಆಗುತ್ತೆ. ಅದೇ ಅದೇ ಸುಮಾರು ಎಷ್ಟು? ನೋಡು, ನಾನು ಇದನ್ನೆಲ್ಲ ನಾನು ನೋಡ್ಕೋತೀನಿ, ಮುಂದಿನ ಕೆಲಸ ನೋಡ್ಕೋ ಹೋಗು. ಆಗ್ಲಿ ಆಗ್ಲಿ ಆಗ್ಲಿ. ಏಯ್, ಏನೋ ಈಗ ಬರ್ತಿದ್ಯಾ? ನಿನ್ ತಂಗಿಗೆ ಒಳ್ಳೆ ಸಂಬಂಧ ಸಿಕ್ಕಿದೆ ಕಣೋ. ಹೌದಮ್ಮ. ಹೌದು ಕಣೋ. ಏ ಕೋತಿ, ಬರ್ತೀನಿ. ಏಯ್ ಗಾಡಿ ತೆಗೆ, ಇನ್ನು ಮಿಕ್ಕಿದ್ದಲ್ಲ ಮದುವೆ ಕೆಲ್ಸನೇ. ಚೈನಾದಲ್ಲಿ ಕೊರೋನಾ ಹಾವಳಿ, ಏನೋ ಇದು, ಪ್ರಪಂಚದಲ್ಲಿ ಯಾವ್ಯಾವ ರೀತಿ ಕಾಯಿಲೆ ಎಲ್ಲ ಬರ್ತಾ ಇದೆ. ನಾವು ಹುಷಾರಾಗಿರ್ಬೇಕು ಅಂತೀಯ? ಏನೋ ಕಣೋ. ಏ, ನಮ್ ಪ್ರಸಾದ್ ತರ ಕಾಣಿಸ್ತಾನೆ, ಗಾಡಿ ನಿಲ್ಸು. ಏಯ್ ಪ್ರಸಾದ್, ಯಾವ ಕಡೆಗೆ? ಸಿಟಿ ಕಡೆ ಹೋಗ್ತಾ ಇದ್ದೀನಿ. ನಾನು ಆ ಕಡೆನೆ ಹೋಗ್ತಾ ಇದ್ದೀನಿ, ಹತ್ತು. ಆಯ್ತಣ್ಣ. ಏನು ಪ್ರಸಾದ್, ಕೆಲ್ಸ ಎಲ್ಲ ನೀನೊಬ್ನೇ ಮಾಡ್ತಾ ಇರೋನಂಗಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಸೀನಣ್ಣ. ಏನೋ ಕಣೋ, ನಿಮ್ ತಾತ ಚೆನ್ನಾಗಿದ್ದಿದ್ರೆ ನೀನು ಕೂಡ ನಂತರ ಕಾರಲ್ಲೋ ಜೀಪಲ್ಲೋ ತಿರುಗಾಡಬಹುದಿತ್ತು. ಅದ್ಯಾಕ್ ಭಾವ, ಈಗ ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ಯಾ? ನಾಲ್ಕು ಜನ ಸೇರಿ ರೈಸ್ ಮಿಲ್ ಇಟ್ರು, ಎಲ್ರು ಸೇರಿ ಇವನ್ ತಾತಂಗೆ ನಾಮ ಇಟ್ರು, ದುಡ್ಡೆಲ್ಲ ಹೊಡ್ಕೊಂಡು ಗೋವಿಂದ ಗೋವಿಂದ. ಈಗ ಇವನು ನಾಲ್ಕು ಜನ ಜೊತೆ ಸೇರ್ ಮಾಡ್ತಿದಾನಲ್ಲ. ಅವೇ ಕಣೋ ನನಗೆ ಬೇಜಾರು. ಇವನು ಕಷ್ಟಪಟ್ಟಿದ್ದೆಲ್ಲ ಆ ರಾಜಶೇಖರ್ ಪೇಪರ್ನ ಬಿಡಿಸ್ಕೊಟ್ಟಂಗಾಯ್ತು. ಇವನು ಕೂಡ ಇವನ್ ತಾತಂತರನೇ ಆಗ್ತಾನೇನೋ ಅಂತ ಭಯ ಆಗ್ತಿದೆ. ಅದು ಅಲ್ಲದೆ ಬಂದಿರೋ ಬೆಳೆಯಲ್ಲಿ ಜಾಸ್ತಿ ಭಾಗ ಇವಂದೇ. ಅವನ್ ದೋಣಿಲಿ ಅವನೇ ಹೋದ್ರೆ ದಡ ಸೇರ್ತಾನೆ. ಎಲ್ಲರೂ ಸೇರಿ ಒಂದೇ ದೋಣಿಲಿ ಕೂತ್ರೆ ಭಾರ ಜಾಸ್ತಿಯಾಗಿ ಮುಳುಗೋಗುತ್ತೆ. ತಿಳುವಳಿಕೆ ಇರೋನು ಆ ದೋಣಿಯಿಂದ ಇಳಿತಾನೆ ಅಂದ್ಕೋ. ಬರ್ತೀನಣ್ಣ. ಏ ಚಂದ್ರಯ್ಯ, ಏನ್ಲ ಬೆಳೆ ಚೆನ್ನಾಗಿ ಬಂದೈತೆ, ಇನ್ನೇನ್ ನೀರ್ ಬಿಡೋದ್ ಬೇಡ. ಆಯ್ತು ಬಿಡ. ಕಾರ್ತಿಕ್, ಏನೇನು ಹೊಸ ವಿಷಯ? ಎಷ್ಟು ಕಷ್ಟಪಟ್ಟು ಉಟ್ಕೊಂಡೆ ಗೊತ್ತಾ ನಿನಗೋಸ್ಕರ? ಅರೆ, ಹೊಲಕ್ಕೆ ದೃಷ್ಟಿಬೊಮ್ಮೆ ತಂದಿಡ್ಬೇಕು ಅನ್ಕೊಂಡಿದ್ದೆ, ಈಗ ಅದ್ರ ಅಗತ್ಯನೇ ಇಲ್ಲ. ಟೂ ಅವರ್ಸ್ ಬೇಕಾಯ್ತು ಗೊತ್ತಾ ಇದನ್ನ ಉಟ್ಕೊಳ್ಳೋಕೆ? ಒಂದ್ ಟೂ ಮಿನಿಟ್ಸ್ ಆದ್ರೂ ನೋಡ್ಬೋದಲ್ಲ. ಸರಿ, ಏನ್ ವಿಷಯ? ನಿಮ್ ತಂಗಿ ಮದುವೆ. ಅದಕ್ಕೆ ನೆಕ್ಸ್ಟ್ ನಮ್ಮ ಮದ್ವೆನೇ ಅಲ್ವಾ, ಅದಕ್ಕೆ ಅಭ್ಯಾಸ ಮಾಡ್ಕೋತಿದ್ದೀನಿ. ಮದ್ವೆನೂ ಇಲ್ಲ ಗಿದ್ವೇನೂ ಇಲ್ಲ, ಏನಾದ್ರೂ ಮಾಡ್ಕೋ ಹೋಗು. ಅಷ್ಟೇ ಬಿಡು, ನಿನ್ ಹಿಂದೆ ಬಿದ್ದಿದ್ದೀನಲ್ಲ ಅದಕ್ಕೆ ಅಷ್ಟು ತಾತ್ಸಾರ. ನಾನು ಹೊರಟೋಗ್ತೀನಿ. ವಾಪಸ್ ಬರಲೇಬೇಡ, ಹೋಗೋಗು. ನಾನು ನಿಜವಾಗ್ಲೂ ಹೊರಟೋಗ್ತೀನಿ. ವೆರಿ ಗುಡ್, ಹೊರಟೋಗು. ಅಮ್ಮ ಅಮ್ಮ, ಏನಮ್ಮ ಹೇಳ್ದೆ ಕೇಳ್ದೆ ಹಾಗೋಗ್ತಾ ಇದೀಯಾ? ಅಮ್ಮ ಬಾ ಅಮ್ಮ. ತಗೊಳ್ಳೋದ್ನ? ಏನು ನೀನು ಮನೆ ಬೆಳಗು ಹೆಣ್ಮಕ್ಳನ್ನ ಆತರ ಅಳಿಸ್ತೀಯ? ಇದು ಒಳ್ಳೆ ಚೆನ್ನಾಗಾಯ್ತು. ಅವಳ ಹತ್ರ ನಾನೇನ್ ಮಾಡಕ್ಕಾಗತ್ತೆ? ಏನಾದ್ರೂ ಮಾಡಿ ಆ ಹುಡುಗಿನ ತಡೆಯಯ್ಯಾ. ನಿಂತ್ಕೊಳ್ಳಮ್ಮ. ಹೋ ಅಂತೀಯೋ ಓಹೋ ಅಂತೀಯೋ ವಯಸ್ಸು ಕುಣಿಸುತ್ತಾವೆ, ಕತ್ತಿನಲ್ಲಿ ಆಡೋ ಮಾತುಗಳು ನಿಂದು ಭಲೆ ಚಂದ. ಈಗ ಏನು ನಿನ್ನಂದ, ಏನು ನಿನ್ನಂದ, ಏನು ನಿನ್ನಂದವಂತೋ ಮೇಲಿಂದ ಕೆಳಗೆ ಭಲೆ ಚಂದ. ಈಗ
ಕತ್ತಿನಲ್ಲೇ ಭಲೆ ಕತ್ತಿನಲ್ಲೇ ಆಡೋ ನಿನ್ನ ಮಾತುಗಳು ಭಲೆ ಚಂದ ಈಗ ಏನು ನಿನ್ನಂದ ಏನು ನಿನ್ನಂದ ಏನು ನಿನ್ನಂದ ಬಂತು ಮೇಲಿಂದ ಕೆಳಗೆ ಭಲೆ ಚಂದ ಈಗ ಗುಮ್ಮುಖ ಆನ ಗುಮ್ಮುಖ ನಿನ್ನ ಗುಮ್ಮುಖ ನಾ ನೋಡು ನೋಡುತ್ತಿದ್ರೆ ಭಲೆ ಚಂದ ಈಗ ನಿನ್ನ ಗುಮ್ಮುಖ ನಾ ನೋಡು ನೋಡುತ್ತಿದ್ರೆ ಭಲೆ ಚಂದ ಈಗ ಓ ಅಂತಿಯೋ ಓ ಅಂತಿಯೋ ವಯಸ್ಸು ಕೊಡಿಸುತ್ತಾವೆ ಏನು ನಿನ್ನಂದ ಬಂದೋ ಮೇಲಿಂದ ಕೆಳಗೆ ಭಲೆ ಚಂದ ಈಗ ಏನು ನಿನ್ನಂದ ಬಂದೋ ಮೇಲಿಂದ ಕೆಳಗೆ ಭಲೆ ಚಂದ ಈಗ ಬಳುಕಲಿ ಕುಣಿಸುತ್ತಾನೆ ಸೊಂಟ ತಿರುಗೊಮ್ಮೆ ನೋಡು ನೀನು ತಳುಕು ಬಳುಕಲಿ ಕುಣಿಸುತ್ತಾನೆ ಸೊಂಟ ಹೂವಂತಿಯೋ ಅರೆ ಹೂವಂತಿಯೋ ಓ ಅಂತಿಯೋ ಓ ಅಂತಿಯೋ ವಯಸ್ಸು ಕುಣಿಸುತ್ತಾನೆ ಏನು ನಿನ್ನಂದ ಬಂದೋ ಮೇಲಿಂದ ಕೆಳಗೆ ಬಲೆ ಚಂದ ಈಗ ನಿನ್ನಂದ ಬಂದೋ ಮೇಲಿಂದ ಕೆಳಗೆ ಬಲೆ ಚಂದ ಈಗ ನಿನಗಾದ್ರೆ ನಷ್ಟ ಆಗುತ್ತೆ ಬಗ್ದೊಂದು ಕಷ್ಟ ಅರ್ಥ ಆಗಲ್ಲ ಏನು ನಿನ್ ಕುಂಕ್ ಮಾತು ಕುಂಕ್ ಮಾತ ನಮ್ ಕಷ್ಟ ನೋಡದೆ ಇನ್ಯಾರಿಗೂ ಸಹಾಯ ಮಾಡದೆ ಯಾಕೆ ನಮ್ಗೆಲ್ಲ ಕಷ್ಟ ಇರಲ್ವಾ ನೀವೆಲ್ಲ ಕಾರ್ತಿಕ್ ಮಾತಿಗೆ ಸಪೋರ್ಟ್ ಮಾಡಿದ್ರಿ ನಮ್ ಕತೆ ಯಾರು ಕೇಳ್ತಾರೆ ಅಷ್ಟೇ ತಾನೆ ನೀನಿಗೆ ನೋವು ಲೇ ಅಳಿಮಯ್ಯ ಬರ್ಲಿ
ನಿನಗೆ ಬರೋ ದುಡ್ಡನ್ನ ಇಸ್ಕೊಡಿಸ್ತೀನಿ ನಾನು. ನೀನೇ ಅವನು ನನ್ಗೆ ಇಸ್ಕೊಡಕ್ಕೆ, ನನ್ ದುಡ್ಡು ನಾನ್ ತಗೊಳಕ್ಕೆ ನೀನೇ ಅವನು ದೊಣ್ಣೆ ನಾಯ್ಕ. ಹೌದು ಮಾವ, ನಾವು ಒಟ್ಟಿಗೆ ಕೆಲಸ ಮಾಡೋ ತರ ಇಲ್ಲ, ಇವ್ರ ಕೈ ಕೆಳಗಡೆ ಕೆಲಸ ಮಾಡೋ ತರ ಇದೆ. ಏ ಕತ್ತೆ ಬಿಡವಾ, ಬಾಯಿ ಮುಚ್ಚೋ. ಅವನು ಕೆಲಸ ಮಾಡ್ತಾ ಇಲ್ವಾ, ಕೇಳೋದ್ರಲ್ಲಿ ಏನ್ ತಪ್ಪು? ಹೇಗ್ ಬೇಕಾಗಿ ಮಾತಾಡ್ತಿದ್ದಾನೆ ಅವನು? ಅವನಿಗೆ ನೀನ್ ಸಪೋರ್ಟ್ ಮಾಡ್ತಾ ಇದೆಯಲ್ಲೋ, ನಿನಗೆ ಬುದ್ಧಿ ಇದೆಯಾ ಇಲ್ವೋ? ಇಲ್ಲಿ ನಿನ್ನಷ್ಟು ಬುದ್ಧಿ ಇರೋನು ಯಾರು ಇಲ್ಲ. ಸರಿಯಾಗಿ ಮಾತಾಡೋ, ಸರಿಯಾಗಿ ಮಾತಾಡೋ. ಏನಿದ್ರು ಆಮೇಲೆ ನೋಡ್ಕೊಳ್ಳ, ಹೋಗ ಇಲ್ಲಿಂದ. ಹೋಗ್ರಯ್ಯ, ಹೋಗ್ರಿ. ಏ ರಮಣ, ಹೋಗ್ರಯ್ಯ. ಚಿಕ್ಕಪ್ಪ, ಏನ್ ಚಿಕ್ಕಪ್ಪ ಇದು? ಎಲ್ಲರ ಜೊತೆ ಸೇರಿ ಕೆಲಸ ಮಾಡೋಣ ಅನ್ಕೊಂಡ್ವಿ, ನಮ್ ನಮ್ಮಲ್ಲಿ ಯಾಕೆ ಚಿಕ್ಕಪ್ಪ ಇಕ್ಕಿತಾಟ? ಚಿಕ್ಕಪ್ಪ, ನಾನ್ ಮಾಡಿದೆ ನೋಡ್, ತಪ್ಪಾಗಿದೆ, ನನ್ ಕ್ಷಮಿಸು, ಬೇಕಾದ್ರೆ ಹೊಡಿ ಬಡಿ, ಆದ್ರೆ ಹೀಗ್ ಮಾಡ್ಬೇಡ. ಯೋ, ಇದೆಲ್ಲ ಮಾಡುವಂತ ವ್ಯವಹಾರ ಅಲ್ಲ, ನನ್ನ ಬಿಟ್ಬಿಡು. ಏಯ್, ಎಲ್ಲಿದ್ದೀಯಾ ಚಿಕ್ಕಪ್ಪ? ಪ್ಲೀಸ್ ಇದೊಂದ್ಸಲ ನನ್ ಮಾತು ಕೇಳು. ಚಿಕ್ಕಮ್ಮ, ನೀನಾದ್ರೂ ಹೇಳು ಹೀಗೆಲ್ಲ ಬಿಟ್ಟು ಹೋಗ್ಬಾರ್ದು ಅಂತ. ಸರಿ ಚಿಕ್ಕಪ್ಪ, ನಿನ್ ಇಷ್ಟಾನೆ, ನೀನ್ ಏನ್ ಹೇಳ್ತೀವಿ ಹಾಗೆ ಮಾಡ್ತೀನಿ. ಏನಂತೀಯ? ಸಾಕ್ ಬಿಡು, ನಾನು ನನ್ನ ತಾತ ಅನುಭವಿಸಿರೋದೇ ಸಾಕು. ನಡೆಯವಳಿಗೆ ಏನ್ರಿ ಇದು? ತುಂಬಾ ತಪ್ಪು ಮಾಡ್ತಿದ್ದೀರಾ, ಹೀಗ ಅರ್ಧದಲ್ಲೇ ಬಿಟ್ಟು ಹೋಗೋದು ಒಳ್ಳೇದಲ್ಲ. ಸಾಕು ನಿಲ್ಸು, ಹೊಸಬ್ರು ಬಂದು ಹೇಳ್ಬೇಕಾಗಿಲ್ಲ. ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು, ಮುಚ್ಕೊಂಡು ಕೆಲ್ಸ ನೋಡು. ಎಲ್ಲೋ ಕೆಲ್ಸ ಮಾಡ್ತಿದ್ ನಮ್ಮನ್ ಕರ್ಕೊಂಡ್ ಬಂದು ಕೆಲ್ಸ ಕೊಟ್ಟಿದ್ದಾನೆ. ಏನೇ ಕೆಲ್ಸ ಕೊಟ್ಟಿರೋದು? ಏನ್ ಕೊಟ್ಟಿದ್ದಾನೆ? ಎಲ್ಲ ಅರ್ಧಕ್ಕರ್ಧ ಭಾಗ ನಂದೇ. ಹೆಂಗ ಒಂದ್ 5 ಎಕರೆ ಜಮೀನ್ ಇದೆಯಲ್ಲ, ಅದನ್ನು ಕೊಟ್ಬಿಡ್ತೀನಿ. ಹೋಗೋಗೋ. ಸುತ್ತಿ ಸುತ್ತಿ ಒಂದೇ ಮನೆಗೆ ಬರೋತರ ಜಗಳ ಮಾಡಿ ಒಂದಾಗ್ತಾರೆ ಅನ್ಸುತ್ತೆ. ಎಲ್ಲ ಕರೆಕ್ಟ್ ಆಗಿ ಇದೆ, ಆದ್ರೆ ಆ ಮದ್ವೆ ಪ್ಲಾನ್ ಮಾತ್ರ ಗೊತ್ತಾಗ್ತಾ ಇಲ್ಲ ಭಾವ. ಈ ಬ್ಯಾಗ್ ತಗೊಂಡ್ ಹೋಗಿ ಆ ಕೇಶವನಿಗೆ ಕೊಡು. ಕೊಟ್ರೆ ಅವನು ಸುಮ್ ಸುಮ್ನೆ ದುಡ್ಡು ತಗೊಳೋದಿಲ್ಲ. ಇನ್ನು ಈ ಹೊಲನೆಲ್ಲ ನನ್ನ ಹೆಸರಿಗೆ ಬರೆಯೋ ಕೆಲ್ಸ ನಿಂದು. ಹಲೋ, 2 weeks ಇಂದ ನಿನ್ ಪ್ರಾಡಕ್ಟ್ಸ್ ಬರ್ತಾ ಇಲ್ಲ. ಹೀಗಾದ್ರೆ ತುಂಬಾ ಕಷ್ಟ ಆಗುತ್ತೆ, ನಾನ್ ಬೇರೆ ಆರ್ಡರ್ ರೇಟ್ ನೋಡ್ಕೋಬೇಕಾಗತ್ತೆ. ಆಮೇಲೆ ನಿನ್ನಿಷ್ಟ ಕಾರ್ತಿಕ್. ಯಾರು ನಿಮ್ಮ ಫೋನಲ್ಲಿ? ಸೂಪರ್ ಮಾರ್ಕೆಟ್ ಇಂದ ಮಾಮ, ಲೋಡ್ ಕಳ್ಸಿಲ್ಲ ಅಂತ ಫೋನ್ ಮಾಡ್ತಿದ್ದಾರೆ. ಬಾ ಮತ್ತೆ ಕಳ್ಸ್ಬಿಡೋಣ. ಏಕ್ ಕಳ್ಸ್ತೀರಾ ಮಾಮ? ಕಳ್ಸ್ಬೇಕಾಗಿರೋ ಲೋಡ್ ಎಲ್ಲ ಚಂದ್ರಶೇಖಪ್ಪನ ಹೊಲದಲ್ಲಿದೆ. ಏನದು ಕಾರ್ತಿಕ್, ನೀನೇ ಹೇಗಿದ್ರೆ ನಿನ್ನ ನಮ್ದೋರ್ ಪರಿಸ್ಥಿತಿ ಏನಾಗುತ್ತೆ? ಬೇಗ ಹೊಲಪ್ಪ, ತುಂಬಾನೇ ಕೆಲ್ಸಗಳಿವೆ. ಓಕೆನಾ? ಏನಮ್ಮ ಇಲ್ಲಿವರೆಗೆ ಬಂದಿದ್ದೀರಾ? ಫೋನ್ ಮಾಡಿದ್ರೆ ನಾನೇ ಬರ್ತಿದ್ನಲ್ವಾ? ನಿಮ್ಮಪ್ಪ ಹೋಗೋಣ ಅಂದ್ರು. ಇದ್ರ ಮೇಲೆ ಸೈನ್ ಹಾಕ್ಬೇಕು ಅಷ್ಟೇನಾ? ಏಯ್, ಪೆನ್ ತಗೊಂಬರೋ. ತಂಗಿ ಮದ್ವೆ ಅಲ್ವಾ, ಹೊಲ ಮಾರ್ಬಿಡೋಣ ಅಂತ. ತಂಗಿ ಮದ್ವೆಗೆ ಹೊಲ ಯಾಕೆ ಮಾರ್ಬೇಕಮ್ಮ? ದುಡ್ಡು ಎಷ್ಟಾದ್ರು ನಾನು ಹೊಂದ್ತೀನಮ್ಮ, ಯಾರು ಹೊಂದ್ಸೋದ್ ಬೇಕಾಗಿಲ್ಲ. ನನ್ನ ಮಗಳ ಮದುವೆ ಹೇಗ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಆ ಪೇಪರ್ ಮೇಲೆ ಸೈನ್ ಹಾಕೋಕೆ ಸಾಕು. ಅದೇನಪ್ಪ ಹೀಗೆ ಹೇಳ್ತಿದ್ದೀರ? ಅವಳು ನಂಗೂ ತಂಗಿತಾನೆ, ಜವಾಬ್ದಾರಿ ನಂಗೂ ಇದೆಯಲ್ವಾ? ನಿನಗ್ ಜವಾಬ್ದಾರಿನ ಕೊಟ್ಟು ನಾನೇ ತಪ್ಪು ಮಾಡಿದ್ದು. ಇನ್ನೊಂದ್ಸರಿ ಆ ತಪ್ಪನ್ನ ನಾನ್ ಖಂಡಿತ ಮಾಡಲ್ಲ. ಸೈನ್ ಹಾಕೊಡು ಸಾಕು. ಅಪ್ಪ, ನಾನು ಹೇಳಿದ್ನ ಒಂದ್ಸಲ ಕೇಳಿ. ಸೈನ್ ಹಾಕಲ್ಲ ಅಂತ್ಯಾ? ಏನ್ ಮಾಡ್ಬೇಕಾದ್ರೂ ನನ್ ಸೈನ್ ಹಾಕ್ಲೇಬೇಕು.
ನಾನು ಸೈನ್ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಮರಕ್ಕಾಗಲ್ಲ. ಏನ್ ಮಾತಾಡ್ತಿದ್ಯಾ, ಯಾರ ಹತ್ರ ಮಾತಾಡ್ತಾ ಇದ್ಯಾ ಅಂತ ಜ್ಞಾನ ಇದ್ಯಾ? ನೀನ್ ಎಲ್ಲೋ ಹಾಸ್ಟೆಲ್ ಇದ್ಕೊಂಡು ಅಪ್ಪ ದುಡ್ಡು ಅಂತಿದ್ದ ಹಾಗೆ ತಿನ್ನೋ ತಟ್ಟೆ ಮುಂದೆಯಿಂದ ಎದ್ದು ಹೋಗಿ ಅವ್ರ ಹತ್ರ ಇವ್ರ ಹತ್ರ ಸಾಲ ಮಾಡಿ ನೀನ್ ಕಳಿಸ್ತಿದ್ದ ಅಂತವ್ರ ಹತ್ರ ಹೀಗ ಮಾತಾಡೋದು? ಸೈನ್ ಹಾಕ್ತೀನಿ ಅಂದ್ರೆ ಹಾಕ್ತೀನಿ ಅಂತ ಹೇಳು, ಇಲ್ಲಾಂದ್ರೆ ಬೇಡ. ಅದು ಬಿಟ್ಟು ಇದು ನಮ್ ತಾತನ್ ಹೊಲ ನನ್ ಹೊಲ ಅಂತ ಭೇದ ಭಾವ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಆರ್ತಿ ಮಾತಾಡಿದ್ ಸಾಕು, ಬಾ ಹೋಗೋಣ. ಬಾ ಪರವಾಗಿಲ್ಲ, ಆದ್ರೆ ಈ ತರ ಮಾತಾಡ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಬಾಯಿ ತಪ್ಪಿ. ಏನೇ ಬಾಯಿ ತಪ್ಪಿ? ಇವತ್ತ ಹೊಲ ತಾತನಂದ, ನಾಳೆ ಮನನು ತಾತನಂದ. ಹೊರಗಡೆ ನೆನೋದ್ರ ಮಾತಂದ್ರೆ ಅವ್ರು ನೋಡಿದಾಗ ಅದ್ರ ನೆನಪಾಗತ್ತೆ, ಅದ್ರ ಸ್ವಂತದವ್ರು ಅಂದ್ರೆ ಯಾವಾಗ್ಲೂ ಅದ್ ಮನ್ಸಲ್ಲೇ ಇರುತ್ತೆ. ನೆನಪಾಗ್ದಿರಷ್ಟು ದೂರನೇ ಹೊರಟೋಗ್ಬೇಡ, ಬನ್ನಿ ಹೊಡಿ. ಮಗ ಮಗ, ಅತ್ತೆ ಮಾವ ಊರ್ ಬಿಟ್ಟು ಹೋಗ್ತಿದ್ದಾರೋ? ನೆರಳದು ಸಾಗುತ್ತಿದೆ, ಇರುಳು ಕವಿಯುತ್ತಿದೆ, ಮನಸಲ್ಲಿ ಕೊರಗುಗಳು ತಿಳಿಯದೆ ಹೆಚ್ಚು ಚಂದ್ರಚಿಕ್ಕಪ್ಪನ ಹತ್ರ ಹೋಗಿ ನಾನೇ ಬಿಟ್ಟು ಹೋಗ್ಬಿಡಿ ಅಂತ ಕೇಳ್ಕೊಂಡೆ. ಹಾಗಿದ್ದಾಗ ನಾನೇ ಹೊಲ ಮಾರ್ಕೊಂಡ್ರೆ ನಾಲ್ಕು ಜನ ಏನ್ ಅನ್ಕೋತಾರೆ? ಕೇಶವ್ ಮಗನ್ ನಂಬ್ಕೊಂಡು ನಾವೆಲ್ಲ ಬಂದ್ವಿ, ಆದ್ರೆ ಈಗ ಅವನೇ ಒಂದಾರಿ ನೋಡ್ಕೋತಿದ್ದಾನೆ ಅನ್ಕೊಳ್ಳಲ್ವಾ? ನಿನ್ ಬಗ್ಗೆ ಯೋಚನೆ ಮಾಡಿದ್ರ ಬಗ್ಗೆ ನಿನಗೆ ಯಾಕೋ? ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಸುಮ್ಮನೆ. ತಿಳಿದೆ ಅವ್ರು ತಪ್ಪು ಮಾಡಿದ್ದಾರೆ, ತಿಳಿದು ನಾನ್ ಮಾಡಲ್ಲ. ನನ್ ಒಂದ್ ಸೈನಿಂದ ಹೊಲ ಮಾತ್ರ ಅಲ್ಲ, ನಮ್ ತಾತನ ಪರಂಪರೆ ಕೂಡ ಮುಂದೆ ಹೋಗುತ್ತೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಭಾರತದಲ್ಲಿ ವಿಜೃಂಭಿಸುತ್ತಿರುವ ಕೊರೋನಾ ಲಾಕ್ಡೌನ್ ಘೋಷಿಸಿರುವ ಕೇಂದ್ರ ಸರ್ಕಾರ ಆಜ್ ರಾತ್ 12 ಬಜೆ ಸಂಪೂರ್ಣ ದೇಶ ಮೇ ಸಂಪೂರ್ಣ ಲಾಕ್ಡೌನ್ ಹೋನೆ ಜಾ ರಹಾ ಹೈ. ಕರ್ಫ್ಯೂ ಹೀ ಹೈ ಹರ್ ಸ್ಥಾನೀಯ ನಿಕಾಯ ಕೀ ಸಬ್ಸೆ ಬಡಿ ತಾಕತ್. ಇಡೀ ದೇಶ ಸ್ತಬ್ಧವಾಗಿದೆ, ಮಾರ್ಕೆಟ್ ಮುಚ್ಚಿರೋದ್ರಿಂದ ರೈತರು ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗಾಡಿನ ರೋಡ್ ಮೇಲೆ ಹೋಗೋಕೋ ಬಿಡ್ತಾ ಇಲ್ಲ ಕಣೋ, ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಿದೆಯಲ್ಲ ಈ ಕೊರೋನಾ. ಕಾರ್ತಿಕ್ಗೆ ಏಟ್ ಮೇಲೆ ಬೀಳ್ತಾನೆ ಇದೆ. ಒಗ್ಗಟ್ಟು ವ್ಯವಸಾಯ ಅಂತ ಕೀತೋಯ್ತು, ಅವನ ಫ್ಯಾಮಿಲಿ ಬಿಟ್ಟು ಹೋಗ್ಬಿಟ್ರು, ಇದ್ರ ಮೇಲೆ ಈ ಕೊರೋನಾ ಏಟ್ ಬೇರೆ. ನೀನು ಮಾಮೂಲಿ ಅದೃಷ್ಟವಂತ ಅಲ್ಲ ಬಾಬಾ. ಹೇಳಿದ್ನಲ್ಲ ಕಾರ್ತಿಕ್, ಅಷ್ಟೊಂದು ರೇಟ್ ಕೊಡಕ್ಕಾಗಲ್ಲ. ತುಂಬಾ ಕಮ್ಮಿ ಕೇಳ್ತಿದ್ದಾರೆ ಕಣ್ರು. ತರಕಾರಿ ಎಲ್ಲ ಹಾಳಾಗ್ ಹೋಗ್ತಿದೆ. ಚಿಕ್ಕಪ್ಪ, ನೀನ್ ಹಾಳಾಗೋ ಬೆಳೆ ಬಗ್ಗೆ ಮಾತಾಡ್ತಿದ್ಯಾ? ಅವನ ಬಗ್ಗೆ ಯೋಚನೆ ಮಾಡ್ದ? ಲಕ್ಷ ದುಡಿಯೋ ಕೆಲಸ ಬಿಟ್ಟ, ಮನೆಯವ್ರನ್ನ ಎದ್ರು ಹಾಕೊಂಡು ನಮ್ ಜೊತೆ ಕೆಲಸ ಮಾಡಕ್ ಬಂದ. ನಮ್ದವ್ರೆಲ್ಲ ಅವ್ರವ್ರ ದಾರಿ ನೋಡ್ಕೊಂಡು ಹೊರಟೋದ್ರು.
ಈಗಿಲ್ ನೋಡು, ಇದೇ ಮಾರ್ಕೆಟ್ ಪರಿಸ್ಥಿತಿ. ಅನಾವಶ್ಯಕವಾಗಿ ಅವನ ಜೀವನ ಹಾಳಾಯ್ತು. ಕೊರೋನಾ ಕಾರಣದಿಂದ ದಿನನಿತ್ಯ ವಸ್ತುಗಳ ದರಗಳು ಆಕಾಶಕ್ಕೇರಿದೆ. ನಮ್ ಬೆಳೆನ ಹೇಗ್ ಮಾರ್ಬೇಕು ಅಂತ ಗೊತ್ತಾಗದೆ ಸಾಯ್ತಾ ಇದ್ರೆ ಇದೇ ನಳಿಮಯ. ಮಾರ್ಕೆಟ್ ಅಲ್ಲಿ ಈ ತರ ಬೆಲೆ ಹೆಚ್ಚಾಗ್ತಾ ಇದೆ. ಹೌದು, ನಿಂಗ್ ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? 2 lakhs ಪ್ಲಸ್ ಇದ್ದಾರೆ. ರೆಡಿ ಕಣೋ. ಹಾಯ್, ಐ ಆಮ್ ಕಾರ್ತಿಕ್. ನಿಮ್ಮನಲ್ಲಿ ಈ ತರ ಭೇಟಿ ಆಗ್ತಿರೋದು ನಂಗೆ ತುಂಬಾ ಸಂತೋಷ ಆಗ್ತಿದೆ. ನಿಮ್ಗೆಲ್ಲ ಗೊತ್ತಲ್ವಾ, ಈ ಕೊರೋನಾ ಟೈಮಲ್ಲಿ ನಮ್ಮ ಯೋಜನೆ ಎಲ್ಲ ನಮ್ಮ ಆರೋಗ್ಯನ ಕಾಪಾಡೋ ನಮ್ಮ ಆಹಾರದ ಮೇಲಿರುತ್ತೆ. ಏನ್ ತಗೊಳಕ್ ಹೋದ್ರು ಭಯ, ಏನ್ ತಿನ್ಬೇಕು ಅನ್ನೋ ಪ್ರಶ್ನೆ. ಸೊ ಇದಕ್ಕೆಲ್ಲ ಒಂದು ಪರಿಹಾರ ಇದೆ, ನಮ್ಮ ಈ ಶ್ರೀಕಾರ ಬ್ರ್ಯಾಂಡ್. ಒಬ್ಬ ತಂದೆ ತನ್ನ ಮಗನ ಎಷ್ಟು ಚೆನ್ನಾಗಿ ನೋಡ್ಕೋತಾನೋ, ನಾನ್ ನಮ್ಮ ಫಸಲನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನಾವು ಬೆಳೀತಿರೋ ಪ್ರತಿಯೊಂದು ಫಸಲನ್ನು ನೀವು ಲೈವ್ ಸ್ಟ್ರೀಮ್ ಅಲ್ಲಿ ನೋಡಬಹುದು. ಲೈವ್ ಫಾರ್ಮಿಂಗ್ ಅಂತೆ. ನಿಮ್ಗೆ ಏನ್ ಬೇಕು ಅಂತ ಆರ್ಡರ್ ಮಾಡಬಹುದು. ನೀವು ಮಾರ್ಕೆಟಿಂಗ್ ಬರ್ಬೇಕಂತಾನು ಇಲ್ಲ, ನಮ್ಮ ಶ್ರೀಕಾರ ಬ್ರ್ಯಾಂಡ್ ನಿಮ್ಮ ಮನೆ ಮುಂದೆ ಇರುತ್ತೆ. ಫಾರ್ಮರ್ಸ್ ಟು ಕಸ್ಟಮರ್ ಮತದಲ್ಲಿ ಯಾರು ಇರಲ್ಲ. ನಾವು ತಿಳ್ಕೊಳ್ಳೋ ಹಾಗೆ ನಿಮ್ಮ ಅವಶ್ಯಕತೆಗಳು ತಿಳ್ಕೊತೀವಿ ನಾವು. ಪ್ರಸಾದಣ್ಣ, ಕೂಲಿಯವರು ದುಡ್ಡು ಕೇಳ್ತಾ ಇದ್ದಾರೆ, ಖರ್ಚುಗಳು ನೋಡಿದ್ರೆ ಜಾಸ್ತಿ ಆಗಿದೆ, ಮಾಡೋ ಕೆಲಸನೂ ಕೂಡ ಇಲ್ಲ. ಏನಾದ್ರೂ ಮಾಡೋಣ, ಸಮಾಧಾನ ಹೇಳಿ ಸಾಕಾಗಿದೆ. ಏನಿದೆಲ್ಲ ಮಾವ, ಎಲ್ಲ ಚೆನ್ನಾಗಿರುತ್ತೆ ಅನ್ಕೊಂಡ್ರೆ ಹೀಗಾಗೋಯ್ತು. ರೇ, ನಾವು ಒಂದ್ಸಲ ಕಾರ್ತಿಕನ ಭೇಟಿಯಾಗೋದು ಒಳ್ಳೇದಲ್ವಾ? ಯಾವ ಮುಖ ಇಟ್ಕೊಂಡು ಹೋಗ್ತೀರಾ? ಸ್ವಲ್ಪನಾದ್ರೂ ಸ್ವಾಭಿಮಾನ ಇರ್ಬೇಕು. ಚಿಕ್ಕಪ್ಪ ಬಿಟ್ಟು ಹೋಗ್ಬೇಡಿ ಅಂತ ಎಷ್ಟು ಸಲ ಕೇಳ್ಕೊಂಡ ಅವನು, ಒಬ್ರಾದ್ರೂ ಕೇಳಿದ್ರ? ಯಾಕೆ ಕೇಳ್ತಾರೆ? ಹೊಟ್ಟೆ ಹಸಿವಿದ್ದಾಗ ಒಂಥರ, ಹೊಟ್ಟೆ ತುಂಬದ ಮೇಲೆ ಒಂಥರ ಮಾತಾಡೋ ಜನ ಇವರು. ಅವನ್ ನಮ್ಗೋಸ್ಕರ ಅವನ್ ಮನೆಯವ್ರನ್ನ ದೂರ ಮಾಡ್ಕೊಂಡ, ಆದ್ರೆ ನೀವು ನಿಮ್ಮ ಅವಶ್ಯಕತೆಗೆ ಈಗ ಅವನ ಹತ್ರ ಹೋಗ್ತಿದ್ದೀರಾ? ಛೀ! ಏನ್ ಚಿಕ್ಕಮ್ಮ, ಹತ್ರ ದೂರ ಅಂತ ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ? ಅರೆ, ಫಸಲು ಚೆನ್ನಾಗಿ ಬಂದ್ಬಿಟ್ಟಿದೆ, ಶೆಡ್ಡಿ ಕಳಿಸ್ಬಿಡು ಚಿಕ್ಕಪ್ಪ, ಮಾರ್ಬೇಡಣ. ಲೇ ಕಾರ್ತಿಕ್, ನೀನ್ ಸುಮ್ಮನೆ ಚಿಕ್ಕಮ್ಮ, ನಿನ್ ಕಳ್ಸ್ಕೊಳ್ ಚಿಕ್ಕಪ್ಪ, ನಾನ್ ನೋಡ್ಕೋತೀನಿ. ಏ ಕಾರ್ತಿಕ್, ತಪ್ಪಾಗಿ ಬಿಡ್ತಕಣ. ಸುಮ್ಮನೆ ಇರು ಚಿಕ್ಕಪ್ಪ, ನಮ್ಮ ಮಧ್ಯದಲ್ಲಿ ತಪ್ಪು ಒಪ್ಪುಗಳೇನು? ಇಷ್ಟು ವರ್ಷದಲ್ಲಿ ನೀನು ಚಿಕ್ಕಮ್ಮ ಎಷ್ಟೆಲ್ಲ ಗಲಾಟೆ ಮಾಡ್ಕೊಂಡಿರ್ಬೋದು ಹೇಳಿ? ಜಗಳ ಆಯ್ತು ಅಂತ ಬೇರೆ ಬೇರೆ ಆದ್ರೇನು? ನಾವು ಅಷ್ಟೇನೆ ಹೊಡೆದಾಡ್ತೀವಿ, ಕಿತ್ತಾಡ್ತೀವಿ, ಏನಾದ್ರೂ ಮಾಡ್ಕೋತೀವಿ, ಆದ್ರೂ ಜೊತೆಗಿರ್ತೀವಿ, ಹೌದಲ್ವಾ? ಲೇ ಪ್ರಸಾದು, ಅಳಮಯ್ಯ, ಅಕ್ಕಪಕ್ಕ ದೂರಿಂದ ಎಲ್ಲ ಫೋನ್ ಬರ್ತಾ ಇದೆ, ಬೆಳೆ ಮಾರ್ಸ್ಕೊಡು ಅಂತ ಹೇಳಿ. ಇಲ್ಲಿ ನೋಡಿ, ಗೊತ್ತಾಯ್ತಲ್ವಾ? ಹಾಯ್ ಕಾರ್ತಿಕ್, ನಿಮ್ ವಿಡಿಯೋಸ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಕಣೋ, ಆರ್ಡರ್ ಸ್ಪೀಕ್ ಅಲ್ಲಿದೆ. ನಾವೀಗ ಸ್ಟಾಕ್ಸ್ ನ ಜಾಸ್ತಿ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಇವರೆಲ್ಲ ಅಕ್ಕಪಕ್ಕ ದೂರಿಂದ ಬಂದಿರೋ ರೈತರು.
ಕಾರ್ತಿಕ್ ಊರಿಗೆ ಬಾ ಅಂತ ಹೇಳಿದಾಗ ನಾವು ಹೋಗದೆ ತಪ್ಪು ಮಾಡ್ಬಿಟ್ವಿ. ಈಗ ಹೋಗದೆ ಮತ್ತೆ ಅದೇ ತಪ್ಪು ಮಾಡಲ್ಲ ಕಣ, ಹೋಗ್ತೀವಿ. ಇದು ನಾನು ಬರ್ತೀನಿ. ಗ್ಯಾಜೆಟ್ಸ್ಗೆ ಕ್ಲೋತ್ಸ್ಗೆ ಸೇಲ್ ನೋಡಿದೀವಿ. ಮೊದಲನೇ ಸರಿ ಬೆಳಗ್ಗೆ ಆಫರ್ ಕೊಡ್ತಿದ್ದಾನೆ. ಒಗ್ಗಟ್ಟು ವ್ಯವಸಾಯ, ಇವಾಗಿದು ಹೊಸ ಟ್ರೆಂಡ್. ಊರವರೆಲ್ಲ ಸೇರ್ಕೊಂಡು ಒಗ್ಗಟ್ಟಲ್ಲಿ ವ್ಯವಸಾಯ ಮಾಡಿ ಲಕ್ಷ ಸಂಪಾದಿಸೋದು. ಎಲ್ಲರಿಗೂ ಆದರ್ಶವಾಗಿ ನಿಂತಿರೋ ಯುವ ರೈತ. ನಮ್ಮ ಕಾಲೇಜಿನ 25th ಆನಿವರ್ಸರಿ ಸೆಲೆಬ್ರೇಷನ್, ನಿಮ್ಮನ್ನೇ ಚೀಫ್ ಗೆಸ್ಟ್ ಮಾಡಬೇಕು ಅಂತಿದ್ದೀವಿ. ನಿನ್ನ ಕುಡಿತಾನೆ ಇರು ಭಾವ, ಅವ್ರು ಚೆನ್ನಾಗಿ ದುಡ್ಡು ಸಂಬಂಧ ಮಾಡಿ ಪೇಪರ್ಸ್ ತಗೊಂಡು ಹೋಗಕ್ಕೆ ಬರ್ತಾ ಇದಾರೆ. ಎಷ್ಟು ಜನನ ಕಳಿಸ್ತೀಯೋ ಕಳಿಸು, ನನ್ನ ಹತ್ರ ಒಬ್ರು ಕೂಡ ದುಡ್ಡು ತಗೊಂಡು ಬರಬಾರ್ದು. ಏನ್ ಮಾಡ್ತೀಯೋ ಮಾಡು. ಏನಪ್ಪ ಕಾರ್ತಿಕ್, ನಿನ್ಗೊಂದು ವಿಷಯ ಹೇಳಬೇಕು. ನಮ್ ಪ್ಲಾನ್ ಇವನು ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಏನ್ ಚಿಕ್ಕಪ್ಪ ಇದೆಲ್ಲ, ಯಾಕೆ ಈ ತರ ಮಾಡಿದ್ರಿ? ಒಂದೋ ಎರಡೋ ಹತ್ತಾರು ಕನಸುಗಳು, ಏಕದಂತಪುರ ಅಷ್ಟು ನಾಶ ಮಾಡ್ಬಿಟ್ಟಿಯಲ್ಲೋ. ಯಾವ ಕಾಲದಲ್ಲಿದ್ರ ಚಿಕ್ಕಪ್ಪ? ನಾಲ್ಕು ಜನ ಸೇರಿದ್ರೆ ಒಂದು ಮನೆ, ನಾಲ್ಕು ಮನೆ ಸೇರಿದ್ರೆ ಒಂದು ಬೀದಿ, ಹತ್ತು ಬೀದಿ ಸೇರಿದ್ರೆ ಒಂದು ಊರು. ಅಂಥ ಊರಿಂದ ಊರ್ ಜನರನ್ನ ಆಚೆ ಕಳಿಸಿ ಇಡೀ ಊರನ್ನೇ ನಿನ್ನ ಹೆಸರಿಗೆ ಮಾಡ್ಕೋಬೇಕು ಅಂತಿದೆಯಲ್ಲ, ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೆ ಚಿಕ್ಕಪ್ಪ. ನಿಮ್ಮ ಮಾವನವರು ಈ ಊರಿನವ್ರಿಗೋಸ್ಕರ ಹೊಲ ಕೊಟ್ಟರು ಅಂತ ಅವ್ರ ಹೆಸರನ್ನ ಈ ಊರಿಗೆ ಇಟ್ಟಿಲ್ಲ. ಅವ್ರು ಮಾಡಿರೋ ಒಳ್ಳೆ ಕೆಲಸ ಯಾವತ್ತಿಗೂ ನೆನಪಲ್ಲಿರಲಿ ಅಂತ ಇಟ್ಟಿರೋದು. ನನ್ನ ಹೆಸರು ಹೋಯ್ತಲ್ಲೋ, ಪ್ರತಿಯೊಬ್ರು ಅನಂತ ರಾಜಳಿಯ, ಅನಂತ ರಾಜಳಿಯ. ನೋಡಲ್ಲ ಚಿಕ್ಕಪ್ಪ, ಯಾಕಂದ್ರೆ ದೊಡ್ಡವ್ರು ಹೋದ್ಮೇಲೆ ಅವ್ರನ್ನ ನಿಮ್ಮಲ್ಲಿ ನೋಡ್ತಾ ಇದ್ದಾರೆ. ಊರಿಗೆ ಯಾರೇ ಬಂದ್ರು ನಿಮ್ಮ ಮನೆಗೆ ಬಂದೇ ಬರ್ತಾರಲ್ವಾ, ಅದೇ ಅವ್ರು ನಿಮ್ಮಲ್ಲಿ ಇಟ್ಟಿರೋ ಗೌರವ. ಬೇರೆ ಯಾರಾದ್ರೂ ಬಂದು ಕಾಪಾಡ್ತಾರಂತ ಅವ್ರು ಅನ್ಕೊಳ್ಳಲ್ಲ, ಅವರಿಗೋಸ್ಕರ ನೀವಿದ್ದೀರ ಅನ್ಕೋತಾರೆ. ಇಲ್ಲಿ ನಡೆದಿದ್ದ ನಾನು ಯಾರಿಗೂ ಹೇಳಲ್ಲ. ಕಷ್ಟ ಬಂದಾಗ ದೆವ್ವನ್ ಕೂಡ ದೇವರು ಅನ್ಕೋತಾರೆ ನಮ್ಮವರು. ಆದರೆ ನೀವು ದೇವರಲ್ಲ ದೆವ್ವ ಅಂತ ಅವ್ರಿಗೆ ಗೊತ್ತಾದ್ರೆ ತಡ್ಕೊಳ್ಳಲ್ಲ. ಓದಿರೋರು ವ್ಯವಸಾಯ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟ ಈ ಹುಡುಗ. ನಮ್ಮ ಕಾಲೇಜಿನಲ್ಲಿ ಓದಿರೋ ನಮ್ಮ ಸ್ಟೂಡೆಂಟ್ ಅಂದ್ರೆ ನಮಗೆ ನಮ್ಮ ಕಾಲೇಜಿಗೆ ತುಂಬಾ ಪ್ರೌಡ್ ಅನ್ಸ್ತಾ ಇದೆ. ಕಾರ್ತಿಕ್ ಅವ್ರನ್ನ ನಾನು ಕೇಳ್ಕೊತಾ ಇದ್ದೀನಿ, ಒಂದೆರಡು ಮಾತಾಡ್ಬೇಕು ಅಂತ. ಕಂಗ್ರೆಟ್ಸ್ ಕಾರ್ತಿಕ್. ಥ್ಯಾಂಕ್ ಯು ಸರ್. ಚೆನ್ನಾಗಿದ್ದೀರಾ? ತುಂಬಾ ಸಂತೋಷ ಆಗ್ತಿದೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತಿರೋದಕ್ಕೆ. ಇವರೇನೋ ಹೇಳಿದ್ರು ಅಂತ ನಾನು ಒಬ್ಬನೇ ಮಾತಾಡೋಕ್ಕಾಗಲ್ಲ, ನಾವೆಲ್ಲರೂ ಸೇರಿ ಮಾತಾಡೋಣ, ಏನಂತೀರಾ? ಸರಿ, ಕಾಲೇಜ್ ಎಲ್ಲ ಮುಗಿದ್ಮೇಲೆ ನೀವೆಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೇನಣ, ಸಿ ಎಸ್ ಸಿ ಅಲ್ವಾ, ಸೊ ಸಾಫ್ಟ್ವೇರ್ ಜಾಬ್ ಮಾಡ್ತೀವಿ. ಸಿವಿಲ್ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ನೈಸ್. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಅಣ್ಣ, ಆದ್ರೆ ಸಾಫ್ಟ್ವೇರ್ ಅಲ್ಲಿ ಸ್ಯಾಲರಿ ಚೆನ್ನಾಗಿರುತ್ತಲ್ವಾ, ಭರ್ಜರಿ ಆಗಿರೋಣ ಅಂತ. ಓಹೋ, ವೆರಿ ಗುಡ್. ನಿಮ್ಗೆಲ್ರಿಗೂ ಒಂದು ವಿಷಯ ಗೊತ್ತೋ ಗೊತ್ತಿಲ್ವೋ, ಪ್ರತಿ ವರ್ಷ 90 ಲಕ್ಷ ಸ್ಟೂಡೆಂಟ್ಸ್ ಕಾಲೇಜಿಂದ ಓದ್ ಮುಗಿಸಿ ಆಚೆ ಬರ್ತಾರೆ. ಆದ್ರೆ ಜಾಬ್ ಸಿಗೋದು 3 ಲಕ್ಷ ಜನಕ್ಕೆ ಮಾತ್ರ. ಹಾಗಾದ್ರೆ ಮಿಕ್ಕವ್ರ ಪರಿಸ್ಥಿತಿ ಏನು? ಜಾಬ್ ಸಿಕ್ಕಿದ್ರೆ ಓಕೆ, ಆದ್ರೆ ಸಿಗ್ಲಿಲ್ಲ ಅಂದ್ರೆ
ಹೀಗೆ ದಿನಗಳನ್ನ ಕಳೀತಾ ಇದ್ರೆ ಒಂದ್ ಕಡೆ ಮನೆಯಿಂದ ಪ್ರೆಷರ್, ಜಾಬ್ ಇಲ್ಲ ಅಂತ, ಇನ್ನೊಂದ್ ಕಡೆ ಗರ್ಲ್ ಫ್ರೆಂಡ್ ಇಂದ ಪ್ರೆಷರ್. ಅದೇ ಇರ್ತಾರಲ್ಲ ಮನೇಲಿ ಸಂಬಂಧನ ನೋಡಕ್ಕೆ. ಇಂಥ ಟೆನ್ಷನ್ ಮಧ್ಯದಲ್ಲಿ ನಾವಿದ್ರೆ ನಮ್ಮನೆ ಪಕ್ಕದವರು, ಹಾಲಾಕೋರು, ಗೊತ್ತಿರೋರು, ಗೊತ್ತಿಲ್ಲದೇ ಇರೋರು ಯಾರಾದರೂ ಕೂಡ ಎಲ್ಲ ವಿಷಯ ಗೊತ್ತಿದ್ದು ಏನೋ ಇನ್ನೂ ಕೆಲಸ ಸಿಗ್ಲಿಲ್ವಾ, ಇನ್ನೂ ಖಾಲಿ ಕೂತಿದ್ಯಾಂತ ನಮ್ಮನ್ನ ಚುಚ್ತಾನೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಜಾಬ್ ಸಿಕ್ಕಿದ್ರು ಸಾಕಪ್ಪ ದೇವ್ರೆ ಅನ್ಕೋತೀವಿ. ಯಾರಾದ್ರೂ ಕೆಲಸ ಕೊಡ್ತೀವಿ ಅಂದ್ರೆ ಉಗಾಂಡ ಹೋಗೋದಕ್ಕೂ ನಾವು ರೆಡಿ ಆಗ್ಬಿಡ್ತೀವಿ. ನೀವು ಹೇಳಿ ನಿಜ ಅಣ್ಣ, ಅದಕ್ಕೆ ಸೊಲ್ಯೂಷನ್ ಏನು? ಅಲ್ಲಿಗೆ ಬರ್ತಾ ಇದ್ದೀನಿ. ಆಕ್ಚುಲಿ ನಾವು ಸಾಫ್ಟ್ವೇರ್ ಆದ್ಮೇಲೆ ನಮ್ಮ ಕೆರಿಯರ್ ನ ಯಾವ ತರ ಬದಲಾಯಿಸಬಹುದು ಅಂತ ಯಾವಾಗ ಗೊತ್ತಾಯ್ತು ಅಂತ ಗೊತ್ತಾ? ಆಫ್ಟರ್ Y2K ಪ್ರಾಬ್ಲಮ್ ಅಣ್ಣ. ಯೆಸ್, ಆವಾಗ 1000 ಜನಕ್ಕಿದ್ದ ಅವಕಾಶ ಲಕ್ಷಕ್ಕೆ ಬದಲಾಯ್ತು. ಸಡನ್ ಆಗಿ ಸಾಫ್ಟ್ವೇರ್ ಬೂಮ್ ಆಯ್ತು. ಊರ ಆಚೆ ಕಾಲಿಡ್ದವನು ಕೂಡ ವಿದೇಶಕ್ಕೆ ಹಾರೋಗಾಯ್ತು. ಯಾಕಂತ ಗೊತ್ತಾಯ್ತಾ? ಶಾರ್ಟೇಜ್. ಸೇಮ್ ಹಾಗೇನೆ ಸಿವಿಲ್ ಇಂಜಿನಿಯರಿಂಗ್ ಕೂಡ. ಓದೋರ್ಗೂ ಓದಿಸೋರ್ಗೂ ಕೂಡ ಪನಿಷ್ಮೆಂಟ್ ಅಂತ ಅನ್ಕೋತಾರೆ. ಆದ್ರೆ ಸಡನ್ ಆಗಿ ರಿಯಲ್ ಎಸ್ಟೇಟ್ ಬೂಮ್ ಆದಾಗ ನಿಮಗೆ ಗೊತ್ತಿಲ್ಲ. ವೈ? ಬಿಕಾಸ್ ಆಫ್ ಶಾರ್ಟೇಜ್. ಇದಕ್ಕಿಂತ ಇನ್ನು ಒಳ್ಳೆ ನೆಕ್ಸ್ಟ್ ಟ್ರೈನಿಂಗ್ ಫೀಲ್ಡ್ ಏನು ಅಂತ ಗೊತ್ತಾ? ಫಾರ್ಮಿಂಗ್. ಫಾರ್ಮಿಂಗ್? ಯಾಕಂತೀರಾ? ಹೌದು, ಇಲ್ಲಿರೋರು ಎಷ್ಟು ಜನ ತಾತಂದಿರು ಫಾರ್ಮರ್ಸ್? ನಿಮ್ಮಪ್ಪಂದಿರು? ನೋಡಿದ್ರ, ನಮ್ಮ ತಾತನ ಕಾಲದಲ್ಲಿ ವ್ಯವಸಾಯ ಇಷ್ಟಿತ್ತು. ಅದೇ ನಮ್ಮ ಅಪ್ಪಂದಿರ ಕಾಲಕ್ಕೆ ಬಂದಾಗ, ಆದ್ರೆ ಈಗ ನಾಳೆ ಇದು ಹೀಗೆ ಮುಂದುವರ್ತವೆ. ಫ್ಯೂಚರಲ್ಲಿ ಒಬ್ರು ಇಬ್ರು ವ್ಯವಸಾಯ ಮಾಡುವಂತ ಪರಿಸ್ಥಿತಿ ಕೂಡ ಬರಬಹುದು. ತಿನ್ನೋರ ಸಂಖ್ಯೆ ದಿನೇ ದಿನ ಜಾಸ್ತಿ ಆಗ್ತಾ ಇದ್ರು ವ್ಯವಸಾಯ ಮಾಡೋರ ಸಂಖ್ಯೆ ತುಂಬಾನೇ ಕಮ್ಮಿ ಆಗ್ತಾ ಇದೆ. ನಮ್ಗಿಲ್ಲಿ ಈಗ ತುಂಬಾನೇ ಒಳ್ಳೆ ಅವಕಾಶ ಇದೆ. We have a very good chance to explore farming and agriculture. ಇದುವರೆಗೆ ಓದಿರೋರು ಮಾತ್ರ ವ್ಯವಸಾಯ ಮಾಡ್ತಾರೆ ಅಂತ ಎಲ್ಲ ಅನ್ಕೋತಾ ಇದ್ರು. ಇವತ್ತಿಂದ ಓದೋರು ಕೂಡ ವ್ಯವಸಾಯ ಮಾಡಬಹುದು. ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗಿರೋ ಟೆಕ್ನಾಲಜಿ ಮತ್ತು ಇನ್ಫಾರ್ಮೇಶನ್ ಇಂದ ವಿ ಕ್ಯಾನ್ ಡೂ ವಂಡರ್ಸ್. ನಮಗೆ ಸಿಗೋ ಪ್ರೊವಿಷನ್ಸ್ ಇಂದ ವ್ಯವಸಾಯ ಮಾಡ್ತಿದ್ದೀವಿ ಅಂತ ಗರ್ವದಿಂದ ಹೇಳ್ಬೋದು. ಎಲ್ಲಿಂದ ಇದೆಲ್ಲ ಶುರುವಾಗಿತ್ತೋ ಅಲ್ಲಿಂದ ಮತ್ತೆ ನಾವು ಇದನ್ನ ಶುರು ಮಾಡಬೇಕಾಗತ್ತೆ. ಯಾಕಂದ್ರೆ ವ್ಯವಸಾಯ ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಇದೆ. ಈ ಜನರೇಷನ್ಗೆ, ನೆಕ್ಸ್ಟ್ ಜನರೇಷನ್ಗೆ ನಾವೆಲ್ಲ ಒಂದು ಮಾದರಿ ಆಗಬೇಕು. ಇಷ್ಟು ದಿನ ಡಾಕ್ಟರ್, ಇಂಜಿನಿಯರ್, ಲಾಯರ್ ಕೆರಿಯರ್ ಅನ್ಕೊಂಡಿದ್ವಿ ನಾವು. ಆದ್ರೆ ಈ ಫಾರ್ಮಿಂಗ್ ಇಂದ ಕೂಡ ಒಂದು ಒಳ್ಳೆ ಕೆರಿಯರ್ ಮಾಡ್ಕೋಬಹುದು ಅಂತ ನೀವು ಅರ್ಥ ಮಾಡ್ತಿದ್ರಿ ಅಣ್ಣ. ಡೆಫಿನೆಟ್ ಆಗಿ ಟ್ರೈ ಮಾಡ್ತೀವಿ. ಹೌದು ಸರ್, ನಮ್ ಕಣ್ಮುಂದೆ ನಿಮ್ ಸಕ್ಸಸ್ ನೋಡಾದ್ಮೇಲೆ ನಾವೇಕ ಆಪ್ಷನ್ ತಗೋಬಾರ್ದು ಅನಿಸ್ತಿದೆ. ಇವತ್ತು ಇಲ್ಲಿ ಬಂದು ಇಷ್ಟೊಂದ್ ಜನ ಇನ್ಸ್ಪೈರ್ ಮಾಡಿದ್ದೀರಾ, ಅಷ್ಟಕ್ಕೂ ನಿಮ್ ಇನ್ಸ್ಪಿರೇಷನ್ ಯಾರಣ? ಕೇಶವ್ ಅವರು ನಮ್ಮಪ್ಪ. ನಾನು 7ನೇ ವಯಸ್ಸಲ್ಲಿದ್ದಾಗ ನಮ್ಮಪ್ಪ ನನ್ನ ಪ್ರತಿದಿನ ಹೊಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ತೆನೆ ನೆಡೋದು, ಭತ್ತ ಕೊಯ್ಯೋದು, ಗದ್ದೆಗೆ ನೀರು ಬಿಡೋದು ಇದನ್ನೆಲ್ಲ ಕಲಿಸ್ತಾ ಇದ್ರು. ನನಗೆ ವಯಸ್ಸಾಗ್ತಾ ಆಗ್ತಾ ವ್ಯವಸಾಯದ ಮೇಲೆ ಆಸಕ್ತಿ ಜಾಸ್ತಿ ಆಯಿತು. ಆದರೆ ನಮ್ಮಪ್ಪಂಗೆ ಮಾತ್ರ ಭಯ ಜಾಸ್ತಿ ಆಯಿತು. ನಮ್ಮಪ್ಪಂಗೆ ಭಯ ಜಾಸ್ತಿ ಆಗಿ ನನ್ನನ್ನು ಹೊಲದಿಂದ ದೂರ ಇಡೋಕೆ ಶುರು ಮಾಡಿದ್ರು. ಆ ಭಯದ ಮಧ್ಯದಲ್ಲಿ ಅಲ್ಲ, ಎಷ್ಟು ಕಷ್ಟಪಡ್ತಾ ಇದ್ರು ಅಂದ್ರೆ ಫಲ ಮಾತ್ರ ಸಿಗ್ತಾ ಇಲ್ವಲ್ಲ. ನಿನ್ನ ಅಪ್ಪನ ಅಮ್ಮನ ಚೆನ್ನಾಗಿ ನೋಡ್ಕೊಂಡೆ, ಆದ್ರೆ ನನಗೆ ಮಾತ್ರ ನಿಮ್ಮನ್ನ, ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾನು ವ್ಯವಸಾಯ ಮಾಡಕ್ ಬಂದ್ರೆ ಈ ಮಣ್ಣು ಕೂಡ ತನ್ನ ಸತ್ವ ಕಳ್ಕೊಂಡ್ಬಿಡುತ್ತೆ ಅನಿಸ್ತಾ ಇದೆ. ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಪ್ಪ, ಗೊತ್ತಿಲ್ಲರೂ ಕೆಲ್ಸಕ್ಕೆ ಕೈ ಹಾಕಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನಿಸ್ತಾ ಇದೆ. ಎಲ್ಲರೂ ಸಕ್ಸಸ್ ನೋಡಿ ಇನ್ಸ್ಪೈರ್ ಆಗ್ತಾರೆ, ಆದ್ರೆ ನಾನು ಮಾತ್ರ ನಮ್ಮ ಅಪ್ಪ ಪಟ್ಟಿರೋ ಕಷ್ಟ ನೋವನ್ನ ನೋಡಿ ಇನ್ಸ್ಪೈರ್ ಆದೆ. ಅವತ್ತು 4 ಜನ ಕೂಟ ಹಾಕೊಂತ ಕೆಲಸ ಮಾಡ್ತಿದ್ರಿ,
ನೀವು ಯಾವ್ದೇ ತಪ್ಪಣಿಲ್ಲ ಅಪ್ಪ ಅಂತ ಜೋರ ಕಿಚ್ಕೋಬೇಕು ಅನ್ಸ್ತು. ಆದ್ರೆ ಅವತ್ ನನ್ ಕೈಲಿ ಹೇಳೋಕ್ಕಾಗ್ಲಿಲ್ಲ. ಆದ್ರೆ ಇವತ್ತು ಇಲ್ಲಿ ಜೋರಾಗಿ ಗರ್ವದಿಂದ ಹೇಳ್ಬೇಕನ್ಸ್ತಾ ಇದೆ, ಅಪ್ಪ ನಾನು ಇವತ್ತಿಲ್ ಬಂದು ನಿಂತ್ಕೊಂಡಿರೋದು ನಾನ್ ಮಾಡ್ತಿದ್ ಕೆಲ್ಸದಿಂದ ಅಲ್ಲ, ನೀನ್ ಕಲ್ಸಿದ ವ್ಯವಸಾಯದಿಂದ. ಅವ್ರು ನಡೆದಿದ್ದ ದಾರಿಯಲ್ಲಿ ನಾನು ನಡೆದೆ, ಅದೇ ನನ್ನ ಗೆಲುವಿನ ಕಡೆ ಕರ್ಕೊಂಡೋಯ್ತು. ನನ್ನ ಗೆಲುವಿನ ಮೊದಲನೇ ಹೆಜ್ಜೆ ನಮ್ಮಪ್ಪ. ಮೈ ಫಾದರ್ ಇಸ್ ಮೈ ಇನ್ಸ್ಪಿರೇಷನ್. ಅಲ್ಲೇನೋ ಮಾತು, ಕೆಲಸ ನೋಡಿ. Thank you.
ಸಿಗುರುವಂತ ಸಂತೋಷ ಇದು. ಶ್ರೀಕಾರ ತೊಟ್ಟ ಸಂಕಲ್ಪ ಇದು, ನಿಲ್ಲದ ಗೆಲುವಿನ ಹಿಂದೆ ಓಡೋ ಕೆಚ್ಚಿದು ಬಿಡದು. ದುಡಿಬವರು ಎಂದೆಂದು ನಿಲ್ಲಲು ಸಾಧ್ಯವೇ ನಮ್ಮೆದುರು, ಸೇತುವೆಯ ಕಟ್ಟುತ್ತಲಿ ನಾಳೆಗೆ ಸಾಗು ಗುರು. ಇದು ಮೆಚ್ಚುವ ದಾರಿಲಿ ಹೆಸರು ಅಲ್ಲವೋ ನಮಗಿದು ಬಲು ಖುಷಿಯ ಸಂಭ್ರಮ, ಭೂಮಿಯ ಒಡಲು ಕಲಿಸುವ ಪ್ರತಿದಿನ ಹೊಸ ಪಾಠ. ಪ್ರಕೃತಿ ಜಯಿಸಲಿ ಇನ್ನಾದರೂ ಹಸಿರದು ಹೊಳೆಯಲಿ, ಬೆಳೆದರೆ ಬೆಳೆಯಿನ್ನೂ